ಹಾಯ್ ಫ್ರೆಂಡ್ಸ್ ನಾನು ರವಿ ನಾಯ್ಕರ್ ಸೊ ಇವತ್ತಿನ ಪ್ರಚಲಿತ ಘಟನೆ ಏನು ಡಿಸ್ಕಷನ್ ಮಾಡ್ತೀನಿ ಇನ್ನೂ ಯಾರು ಅನ್ಪಾರ ಓಲ್ಡ್ ವೀಡಿಯೋಸ್ ನೋಡಿಲ್ಲ ಅಂತ ಸೊ ಪ್ಲೀಸ್ ಹೋಗಿ ಒನ್ ಟೈಮ್ ನೋಡ್ಕೊಂಬರ್ರಿ ಯಾಕಂದಾಗ ಅಲ್ಲಿ ಎಷ್ಟೋ ವಿಚಾರಗಳನ್ನ ಕವರ್ ಮಾಡಿಕೊಟ್ಟಿದೆ ಪ್ಲಸ್ ಎಕ್ಸಾಮ್ ಹತ್ತಿರ ಇರೋದರಿಂದಾಗ ಏನಪ್ಪಂದ್ರೆ ಕರೆಂಟ್ ಅಫೇರ್ಸಲ್ಲಿ ಏನಪ್ಪಂದ್ರೆ ಸಬ್ಜೆಕ್ಟ್ನ ಯಾವ ಥರ ಕನೆಕ್ಟ್ ಮಾಡ್ಬೇಕಂತೇಳಿ ಹೇಗೂ ಏನಪ್ಪ ಅಂದ್ರೆ ಒನ್ ಇಯರ್ದು ಏನಪ್ಪಲ್ಲ ಸ್ಟ್ಯಾಟಿಕ್ ಕರೆಂಟ್ ಅಫೇರ್ಸ್ ಅಂತಿರ್ತವಲ್ಲ ಸ್ಟಾರ್ಟಿಂಗ್ ಕರೆಂಟ್ ಅಫೇರ್ಸ್ ಹೇಗೂ ನಾವು ಏನಪ್ಪ ಅಂದಾಗ ಸೆಪ್ಟೆಂಬರ್ ಒಂದಿಂದ ಏನಪ್ಪ ಒನ್ ಇಯರ್ ಕಂಪ್ಲೀಟ್ಲಿ ಟಾಪಿಕ್ ವೈಸ್ ಅಂದ್ರೆ ಮಾಡೇ ಮಾಡ್ತೀವಿ ಅದಕ್ಕಿಂತ ಮುಂಚೆ ಏನಪ್ಪ ಎಕ್ಸಾಮ್ ಹತ್ತಿರ ಇರೋದ್ರಿಂದಾಗ ವಿಷಯವನ್ನು ಓದಬೇಕಾದ್ರೆ ಏನಪ್ಪ ಮತ್ತೆ ಬೇರೆ ಬೇರೆ ಬುಕ್ಗಳನ್ನು ತೊಗೊಂಡು ಓದೋದಕ್ಕೇನು ಅಂದ್ರೆ ಒಂದೇ ಕರೆಂಟ್ ಅಫೇರ್ಸಲ್ಲಿ ಹೇಗೆ ಕವರ್ ಮಾಡಬೇಕು ಅನ್ನೋದು ಕವರ್ ಮಾಡ್ಕೊಂಡು ಹೋಗೋಣ ಸೊ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತೀನಿ ವಿತ್ ಒಂದು ವೆರಿ ವೆರಿ ಗುಡ್ ಕೊಟೇಷನ್ ಯಾಕಂದ್ರೆ ಈಗಿನ ಸಮಯದಲ್ಲಿ ಭಾಳ ಅವಶ್ಯಕತೆ ಐತಿ ಈ ಕೊಟೇಷನ್ ನೋಡ್ಕೊಡ್ರಿ ಏನು ಹೇಳ್ತಾರೆ ನೋಡ್ಕೊಡ್ರಿ ಡೋಂಟ್ ಲೆಟ್ ಇವರ್ ಆನ್ಲೈನ್ ಪ್ರೆಸೆನ್ಸ್ ಟು ಬಿ ಅ ಗ್ರೇಟರ್ ದ್ಯಾನ್ ಗ್ರೇಟರ್ ದ್ಯಾನ್ ಯುವರ್ ರಿಯಲ್ ಲೈಫ್ ಪ್ರೆಸೆನ್ಸ್ ಅಂತಾರೆ ಸೊ ಪ್ಲೀಸ್ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಡಿ ಏನು ಹೇಳ್ತಾರೆ ಅವರು ಡೋಂಟ್ ಲೆಟ್ ಆನ್ಲೈನ್ ಪ್ರೆಸೆಂಟೇಷನ್ ಅಂದಾಗ ಈಗ ನೋಡ್ಕೊಳ್ರಿ ಜನ ಏನಾಗಿದೆ ಅಂದ್ರೆ ಮೀನ್ಸ್ ಎಲ್ಲರೂ ಏನಾಗಿದೆ ಅಂದಾಗ ಬರೀ ಏನಪ್ಪ ವಾಟ್ಸಪ್ ಸ್ಟೇಟಸಲ್ಲಿ ನಮ್ಮ ಟ ಏನಪ್ಪ ಅಂದ್ರೆ ಪ್ರೊಫೈಲಲ್ಲಿ ಅಷ್ಟೇ ನಾವು ಏನು ಮಾಡ್ತೀರ ಜೀವನದ ಬಗ್ಗೆ ಅದು ಬೇಡಬೇಕು ಇದು ಮಾಡಬೇಕು ಲೈಕ್ ಏನಪ್ಪ ಮಚಾನಿ ಬದುಕೋಬೇಕು ಅಂತಂದಾಗ ಇವನು ಬರೀ ಏನು ಮಾಡಾತ್ತೀವಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಎಕ್ಸ್ಪ್ಲೇನ್ ಮಾಡಾತ್ತೀವಿ ಬಟ್ ಅಷ್ಟು ಜೀವನದ ಬಗ್ಗೆ ನಮಗೆ ಅರಿವಿದ್ದರೆ ಆ ಜೀವನವನ್ನು ಏನಪ್ಪ ಜೀವಿಸಬೇಕು ಜೀವಿಸಬೇಕು ಹೊರತು ಅಂದಾಗ ಅದನ್ನು ಸುಮ್ಮನೆ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಕೊಟೇಶನ್ ಹಾಕೋದಲ್ಲ ಸಿ ವಾಟ್ಸಪ್ ಸ್ಟೇಟಸ್ ಹಾಕಬೇಕಾದ್ರೆ ಜೀವನ ಅಂದ್ರೆ ಹಾಗೆ ಹೀಗೆ ಅಂತ ಹೇಳೋ ಅವಶ್ಯಕತೆ ಅಂದಾಗ ನಮ್ಮನ್ನು ನಾವು ಇನ್ನೊಬ್ಬರಿಗೆ ಎಕ್ಸ್ಪ್ರೆಸ್ ಮಾಡಾತ್ತೀವಿ ಎಲ್ಲಿ ಎಕ್ಸ್ಪ್ರೆಸ್ ಮಾಡಾತ್ತೀವಿ ಅಂದಾಗ ಓನ್ಲಿ ಆನ್ಲೈನ್ ಪ್ರೆಸೆನ್ಸೇಷನ್ ಪ್ರೆಸೆಂಟ್ ಮಾಡಾತ್ತೀವಿ ಆದರೆ ನಿಜವಾಗಿ ಜೀವನದ ಅರಿವು ನಮಗೆ ಇದ್ದರೆ ಆ ಜೀವನವೇನಪ್ಪ ಅಂದಾಗ ನಿಜವಾದ ಜೀವನವನ್ನು ಬದುಕಿ ತೋರಿಸೋಣ ಸೊ ಇಲ್ಲಿ ನೋಡ್ಕೊಡ್ಲಿ ಓದುವುದು ಹಾಗೆ ಹೀಗೆ ಜೀವನ ಅಂದ್ರೆ ಹಾಗೆ ಮಚ್ಚ ಬದುಕು ಬೇಯೋದ ಅನ್ನೋದೇನಾಯ್ತಲ್ಲ ಸೊ ಆದಷ್ಟು ಏನಾಯ್ತಲ್ಲ ಆನ್ಲೈನ್ ಪ್ರೆಸೆಂಟೇಷನ್ನ ಪ್ರೆಸೆನ್ಸ್ನ ಕಡಿಮೆ ಮಾಡಿಕೊಂಡು ಆಫ್ಲೈನ್ ಮೀನ್ಸ್ ನಿಜ ಜೀವನದಲ್ಲಿ ಬದುಕಿ ತೋರಿಸೋಣ ಸೊ ಅದಕ್ಕೆ ಆಯ್ತನಲ್ಲ ಲೈಫ್ ನಥಿಂಗ್ ಬಟ್ ಏನಪ್ಪ ಇರುವುದು ಒಂದೇ ಅಂತ ಹಾಕ್ತಿರಿ ಆ ಒಂದನ್ನೇ ನಿಮಗೆ ಹೇಗೆ ಬೇಕು ಆ ಥರ ನೋಡಿಕೊಡ್ರಿ ಪ್ಲಸ್ ಅಂದಾಗ ಯಾರಾದರೂ ಸಾಧನೆ ಮಾಡಿದರೆ ಅವ್ರದ್ದು ಅಂದ್ರೆ ಅವ್ರ್ದಲ್ಲಿ ನಿಮ್ಮ ಸಾಧನೆಯನ್ನು ನೀವು ಮುಚ್ಚಿಕೊಳ್ಳಬೇಡಿ ಒನ್ ಏನು ಕೊಡ್ರಿ ಪ್ರತಿಯೊಬ್ಬರಿಗೆ ಲೈಫಲ್ಲಿ ಏನಾದರೂ ಮಾಡೋಷ್ಟು ಎಬಿಲಿಟಿ ಇದ್ದೇ ಇದೆ ಪ್ರತಿಯೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ಏನಪ್ಪ ಅಂದಾಗ ನಮ್ಮ ನಮ್ಮ ಪ್ರತಿಭೆ ಎಲ್ಲಿರ್ತೈತಿ ಅಲ್ಲಿ ಏನಪ್ಪ ಅಂದ್ರೆ ಸಾಧನೆ ಮಾಡ್ಕೊಳ್ಳಿ ಅದನ್ನ ಬಿಟ್ಕೊಂಡು ಯಾರೋ ಒಬ್ಬರು ಸಾಧನೆ ಮಾಡಿರಂದಾಗ ನಾನು ಅದನ್ನೇ ಮಾಡ್ತೇನೆ ಅನ್ನೋದೇನತ್ತಿಲ್ಲ ಬರೀ ಏನು ಪ್ರಚೋದಕಾರ ಮೀನ್ಸ್ ಓನ್ಲಿ ಟೆಂಪ್ಟಿಂಗ್ ಅಷ್ಟೇ ಅದು ಆದರೆ ನಿಮಗೆ ಅಂತ ಒಂದು ಏನಪ್ಪ ನಿಮ್ಮದೇ ಆದಂಥ ಒಂದು ಕಲೆ ಇರ್ತೈತಿ ನಿಮ್ಮದೇ ಆದಂಥ ಗುರುತು ಇರ್ತೈತಿ ಆ ಗುರುತನ್ನು ಗುರುತನ್ನು ಅಂದ್ರೆ ನೀವು ಬದುಕಿದ್ದು ತೋರಿಸಿರಂದಾಗ ನಿಮ್ಮ ಇಷ್ಟದಂತೆ ನೀವು ಅಂತ ಅಂತೇಳ್ಕೊಡು ಒಂದಲ್ಲ ಒಂದು ದಿನ ಇಡೀ ಅಂದ್ರೆ ನಿಮ್ಮನ್ನು ಹೊಗಳುತ್ತೆ ಆದರೆ ನಾವೇನು ಮಾಡಾತ್ತೀವಿ ಅಂದಾಗ ಮಚಾನೀಗೆ ಬದುಕಬೇಕಂತೇಳಿ ಬರೀ ಸ್ಟೇಟಸಲ್ಲಿ ಹಾಕುವ ಆದರೆ ಬದುಕ್ತಾ ಇಲ್ಲ ಅದರಲ್ಲೇ ತಿಳ್ಕೊಡ್ರಿ ಏನಪ್ಪ ಅಂದಾಗ ಇತ್ತೀಚಿನ ದಿನಗಳಲ್ಲಿ ಏನಪ್ಪ ಆನ್ಲೈನ್ ಪ್ರೆಸೆನ್ಸ್ ಭಾಳ ಇದೆ ಬಟ್ ಆಫ್ಲೈನ್ ಮೀನ್ಸ್ ನಿಜವಾದ ಜೀವನದಲ್ಲಿ ಮಾಡ್ತಾ ಇಲ್ಲ ಯಾಕಂದಾಗ ನಮ್ಗೆ ಇಲ್ಲಿ ಪ್ರಾಮುಖ್ಯತೆ ಕೂಡ ನಾಟ್ ಏನಪ್ಪ ಅಂದ್ರೆ ನಿಜವಾದ ಜೀವನದಲ್ಲಲ್ಲ ಸೊ ಪ್ಲೀಸ್ ಏನಾದರೂ ಆಗಿ ಆದರೆ ಆ ಸಾಧನೆಯಲ್ಲಿ ಏನ್ಪಾರ ನಿಮ್ಮನ್ನು ನೀವು ಕಳೆದುಕೊಳ್ಳಬೇಡಿ ಬೇರೊಬ್ಬರದ ಲೈಫಲ್ಲಿ ಹೋಗಿ ನಿಮ್ಮನ್ನು ನೀವು ಕಳೆದುಕೊಳ್ಬೇಡ್ರಿ ನಿಮ್ಮದೇ ಆದ ಗುರಿ ಇರ್ತೈತಿ ನಿಮ್ಮದೇ ಆದ ಒಂದು ದಾರಿ ಇರ್ತೈತಿ ಆದರೆ ದಾರಿಯಲ್ಲಿ ಹೋಗ್ರಿ ಆದರೆ ಹೋಗುವುದಕ್ಕೂ ನಮ್ಮ ಮುನ್ನೇನಪ್ಪ ಅಂದ್ರೆ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊತ ನಿಮ್ಮ ಟೈಮನ್ನು ವೇಸ್ಟ್ ಮಾಡಾಕೊಬೇಡ್ರಿ ಅಂತ ಹೇಳ್ತಾ ಸೊ ಆಲ್ ದ ಬೆಸ್ಟ್ ಎಲ್ಲರಿಗೆ ಎಕ್ಸಾಮ್ಸ್ಗೆ ಪ್ಲಸ್ ಪ್ರಿಪ್ರೇಷನ್ನು ಸರಿಯಾಗಿ ಮಾಡಿರಿ ರೈಟ್ ಸೊ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತೀನಿ ರೈಟ್ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಲಾಸ್ಟ್ ಇಯರ್ ನೋಡಿಕೊಡಿರಿ ಒಂದು ಪ್ರಶ್ನೆ ನೇರವಾಗಿ ಕೇಳಿದ ಒಂದು ಪ್ರಶ್ನೆ ನೇರವಾಗಿ ಏನಪ್ಪ ಅಂದ್ರೆ ಇತ್ತೀಚೆಗೆ ಕೆಳಗಿನ ಯಾವ ದೇಶ ಮಲಬಾರ್ ನೌಕಾಯಿ ವ್ಯಾಯಾಮದಲ್ಲಿ ಸೇರ್ಪಡೆ ಆತಂತ ಕೇಳಿದ್ರೆ ಒನ್ ವರ್ಡ್ ಕ್ವಶನ್ ಬರ್ತೈತಿ ಆದರೆ ಆದರೆ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಇದು ಯಾಕೆ ಇಂಪಾರ್ಟೆಂಟ್ ಅನ್ನೋದೇ ನಮ್ಮ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ನೋಡ್ಕೊಳ್ಳಿ ಇದು ಯಾಕೆ ಬೇಕು ಯಾಕೆ ಇಷ್ಟು ಯಾಕೆ ಇಷ್ಟು ಅವಶ್ಯಕತೆ ಇದೆ ಈಗ ಅಂದಾಗ ಪ್ರಪಂಚದಲ್ಲಿ ಏನಪ್ಪ ಅಂದ್ರೆ ತೊಂಬತ್ತು ಪ್ರತಿಶತ ಏನಪ್ಪ ಅಂದಾಗ ಸಾರಿಗೆ ವ್ಯವಸ್ಥೆ ಜಲಮಾರ್ಗದಲ್ಲಿದೆ ಜಲಮಾರ್ಗದಲ್ಲಿದೆ ಅಂದಾಗ ಜಲಮಾರ್ಗದಲ್ಲಿ ಕೂಡ ಏನಪ್ಪ ಅಂದ್ರೆ ಸಮ್ ಸೆಕ್ಯೂರಿಟಿ ಬೇಕಾಗುತ್ತೆ ಅದಕ್ಕೆ ನೋಡಿಕೊಡ್ರಿ ನಾವು ಎಲ್ಲಿ ಐ ತಿಂಕ್ ಎಷ್ಟು ವೀಡಿಯೋ ಮಾಡಿದ್ರೆ ದಿನ ಒಂದಲ್ಲ ಒಂದು ಅಂದಾಗ ಜಲಮಾರ್ಗದ ರಿಲೇಟೆಡ್ ಏನಪ್ಪ ಕರೆಂಟ್ ಅಫೇರ್ಸ್ ಆಗಿದೆ ಇಲ್ಲಿ ನಮ್ಮ ಇಂಡಿಯನ್ ಆಗಿ ಬಹುಮುಖ್ಯವಾಗಿದೆ ಏನಪ್ಪ ಅಂದಾಗ ಕ್ವಾಡ್ ಅನ್ನೋದು ಏನಪ್ಪ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಾಡ್ ಅಂದ್ರೆ ನೋಡಿಕೊಡಲಿ ಕ್ವಾಡ್ರಿ ಲ್ಯಾಟ್ರಲ್ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಸೆಕ್ಯೂರಿಟಿ ಡೈಲಾಗ್ ಅಂತೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಇ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಾಡ್ ಏನಪ್ಪ ಅಂದ್ರೆ ಕ್ವಾಡ್ ನೌಕಾ ವ್ಯಾಯಾಮ ಕ್ವಾಡ್ ನೌಕಾ ವ್ಯಾಯಾಮ ಅಂದಾಗ ಈ ಕ್ವಾಡ್ ಅನ್ನೋದು ಏನಪ್ಪ ಅಂದ್ರೆ ಒಂದು ಗುಂಪು ಒಂದು ಗುಂಪು ಒಂದು ಗುಂಪು ಇವರ ಮೂಲ ಉದ್ದೇಶ ಏನಾಗಿದೆ ನೋಡ್ಕೊಡಿ ಕ್ವಾಡ್ ಅನ್ನೋದು ಏನಪ್ಪ ಅಂದ್ರೆ ನಾಲ್ಕು ದೇಶಗಳನ್ನು ಒಳಗೊಂಡ ಒಂದು ಗುಂಪು ಆ ಗುಂಪು ಸ್ಥಾಪನೆಗಿದ್ದು ಎರಡು ಸಾವಿರದ ಏಳು ಇವರ ಉದ್ದೇಶ ಏನಾಗಿದೆ ಅಂದಾಗ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರದಲ್ಲಿ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರದಲ್ಲಿ ಏನಪ್ಪ ಅಂದಾಗ ಚೀನಾದ ಚೀನಾದ ಏನಪ್ಪ ಅಂದ್ರೆ ದಬ್ಬಾಳಿಕೆ ಮತ್ತು ಅದರ ಕಂಟ್ರೋಲನ್ನು ನಿಯಂತ್ರಣ ತರಲಿಕ್ಕೆ ಪ್ಲಸ್ ಸರಿಯಾದ ವ್ಯಾಪಾರ ಆಗಲಿಕ್ಕೆ ಏನಪ್ಪ ಅಂದಾಗ ಪ್ರಮುಖ ದೇಶಗಳು ನೋಡಿಕೊಡ್ರಿ ಭಾರತ ಭಾರತ ಅಮೇರಿಕಾ ಜಪಾನ್ ಮತ್ತು ಆಸ್ಟ್ರೇಲಿಯನ್ನು ಒಳಗೊಂಡ ಈ ಗುಂಪೆ ಕ್ವಾಡ್ ಅಂತಾರೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಇದ್ರ ಮೇಲೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಕರೆಂಟ್ ಅಫೆರ್ಸ್ ಆಗ್ತದೆ ಇಲ್ಲಿ ನೋಡಿಕೊಡಿ ಮೂಲ ಉದ್ದೇಶನ ಏನಾಗಿತ್ತು ಅಂದಾಗ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರದಲ್ಲಿ ಪೆಸಿಫಿಕ್ ಮಹಾಸಾಗರದಲ್ಲಿ ಏನಪ್ಪ ಅಂದಾಗ ಇಲ್ಲಿಯ ಚೀನಾ ಹಾವಳಿಯನ್ನು ತಪ್ಪಿಸಲು ಮತ್ತೆ ಸರಿಯಾದ ಸರಿಯಾದ ಹೊಂದಾಣಿಕೆಯಲ್ಲಿ ಏನು ಅಂದಾಗ ಪ್ರಮುಖ ನಾಲ್ಕು ದೇಶಗಳಾದ ಭಾರತ ಭಾರತ ಜಪಾನ್ ಅಮೇರಿಕಾ ಅಮೇರಿಕ ಮತ್ತು ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಇವೆಲ್ಲ ಸೇರಿಕೊಂಡು ನಾಲ್ಕು ದೇಶಗಳಲ್ಲಿ ಸೇರಿಕೊಂಡು ಕ್ವಾಡ್ ಅಂತೇಳಿ ಗ್ರೂಪ್ ಮಾಡಿಕೊಂಡು ಆದರೆ ಆದರೆ ಈ ಗುಂಪು ಸ್ಥಾಪನೆ ಆಗುವುದಕ್ಕೂ ಮುಂಚೆ ಇದು ಗುಂಪು ಸ್ಥಾಪನೆ ಆಗುವುದಕ್ಕೂ ಮುಂಚೆ ನೌಕಾ ವ್ಯಾಯಾಮ ಮಲಬಾರ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ನೌಕಾ ವ್ಯಾಯಾಮ ಮಲಬಾರ್ ಅನ್ನೋದು ಏನು ಈ ಗುಂಪು ಸ್ಥಾಪನೆ ಆಗುವುದಕ್ಕಂಚ ಮುಂಚೆ ಏನಪ್ಪ ಅಂದಾಗ ಭಾರತ ಪ್ಲಸ್ ಭಾರತ ಮತ್ತು ಅಮೇರಿಕನ್ ಪರ ಹತ್ತೊಂಬತ್ತು ನೂರ ತೊಂಬತ್ತೆರಡರಿಂದ ತೊಂಬತ್ತೆರಡರಿಂದ ಈ ನೌಕಾ ವ್ಯಾಯಾಮನು ನೌಕಾ ವ್ಯಾಯಾಮನ ಏನು ಏನಪ್ಪ ನಡೆಸ್ತಾಯಿದ್ರು ನಡೆಸ್ತಾಯಿದ್ರು ಇದರಲ್ಲಿ ಏನು ಅಂದಾಗ ಜಪಾನ್ ಈ ನೌಕಾ ಇದಕ್ಕೆ ಅಂದ್ರೆ ಜಪಾನ್ ಇಲ್ಲಿ ನೋಡ್ಕೊಡ್ರಿ ಈ ನೌಕಾ ವ್ಯಾಯಾಮಕ್ಕೆ ಜಪಾನ್ ಜಪಾನ್ ಏನಪ್ಪ ಅಂದ್ರೆ ಎರಡು ಸಾವಿರದ ಹದಿನೈದರಿಂದ ಫುಲ್ ಮೆಂಬರ್ ಆಯಿತು ಮೀನ್ಸ್ ಇಲ್ಲಿ ನೋಡ್ಕೊಡ್ರಿ ಈ ಮಲಬಾರ್ ನೌಕಾ ಅಭ್ಯಾಸವನ್ನು ಅಂದ್ರೆ ಭಾರತ ಮತ್ತು ಅಮೇರಿಕ ಭಾರತ ಮತ್ತು ಅಮೇರಿಕಾ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರದಲ್ಲಿ ಏನು ಅಂದಾಗ ನಡೆಸ್ತಾ ಇತ್ತು ಎರಡು ಸಾವಿರದ ಹದಿನೈದರಲ್ಲಿ ಅಂದ್ರೆ ಜಪಾನ್ ಈ ಎಕ್ಸಸೈಸ್ನ ಈ ವ್ಯಾಯಾಮದ ಫುಲ್ ಫ್ಲೆಡ್ಸ್ ಮೆಂಬರ್ ಆಯಿತು ನೆಕ್ಸ್ಟು ಇತ್ತೀಚಿಗೆ ಏನಪ್ಪ ಅಂದ್ರೆ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಎರಡು ಸಾವಿರದ ಇಪ್ಪತ್ತಕ್ಕೆ ಎರಡು ಸಾವಿರದ ಇಪ್ಪತ್ತಕ್ಕೆ ಭಾಗವಹಿಸುತ್ತೆ ಆದಂದ್ರೆ ಮಲಬಾರಲ್ಲಿ ಇದೇ ಕ್ವಶನ್ ಆಲ್ರೆಡಿ ನಿಮ್ಮದು ಪಿ ಸಿ ಸಿವಿಲಲ್ಲಿ ಆಲ್ರೆಡಿ ಕೇಳಿದನು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೆಳಗಿನ ಯಾವ ದೇಶ ಇತ್ತೀಚೆಗೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತರ ಮಲಬಾರ್ ನೌಕಾ ವ್ಯಾಯಾಮಕ್ಕೆ ಸೇರ್ಪಡೆಯಾಗಿತ್ತು ಅಥವಾ ಭಾಗವಹಿಸಿತ್ತು ಅಂತ ಕೇಳಿದಾಗ ಈ ಸಲ ಯಾಕೆ ಇಂಪಾರ್ಟೆಂಟ್ ಅಂದಾಗ ಅಮೇರಿಕದ ರಾಷ್ಟ್ರಪತಿನೂ ಬದಲಾಗಿದ್ದಾರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಜಪಾನದ ಪ್ರಧಾನಮಂತ್ರಿ ಬದಲಾಗಿದ್ದಾರೆ ಅಂದಾಗ ಈ ಸಲ ಏನಪ್ಪ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಪ್ಯಾಂಡಮಿಕ್ ಟೈಮಲ್ಲಿ ಏನೇನು ವ್ಯಾಯಾಮ ನಡೆಸ್ತಾ ಇದ್ರೆ ಏನೇನು ಅಗ್ರಿಮೆಂಟ್ ಮಾಡ್ಕೊತಾರಲ್ಲ ನಾವು ನಮ್ಮ ಪರೀಕ್ಷೆ ಭಾಳ ಇಂಪಾರ್ಟೆಂಟ್ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಈ ವ್ಯಾಯಾಮ ಮಲಬಾರ್ ವ್ಯಾಯಾಮ ಪ್ರಾರಂಭ ಮಾಡಿದ್ದು ಭಾರತ ಮತ್ತು ಅಮೇರಿಕಾ ಹತ್ತೊಂಬನೂರ ತೊಂಬತ್ತೇಳರಲ್ಲಿ ಜಪಾನ್ ಜಪಾನ್ ಇದರ ಫುಲ್ ಮೆಂಬರ್ ಆಗಿದ್ದು ಎರಡು ಸಾವಿರದ ಹದಿನೈದು ಅಪ್ಪಿತಪ್ಪಿ ನೋಡ್ಕೊಡ್ರಿ ಕಮೆಂಟ್ ಬಾಕ್ಸಲ್ಲಿ ಮಾಡ್ತಿಲ್ಲ ಎರಡು ಸಾವಿರದ ಏಳಕ್ಕೆ ಎರಡು ಸಾವಿರದ ಏಳಕ್ಕೆ ಏನಪ್ಪ ಅಂದಾಗ ಜಪಾನ್ ಸಿಂಗಪುರ್ ಸಿಂಗಪುರ್ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಜಸ್ಟ್ ಏನಪ್ಪ ಅಂದಾಗ ಜಸ್ಟ್ ಆಗಿ ಅಷ್ಟೇ ಫಾಲೋ ಮೀನ್ ಪಾರ್ಟಿಸ್ಪೇ ಪಾರ್ಟಿಸಿಪೇಟ್ ಮಾಡೋದು ಆದರೆ ಆದರೆ ಜಪಾನ್ ಈ ಸಂಘದ ಈ ಸಾರಿ ಈ ಇದರ ಈ ಎಕ್ಸಸೈಸ್ನ ಫುಲ್ ಫ್ಲೆಡ್ಜ್ ಮೆಂಬರ್ ಆಗಿ ಏನಪ್ಪ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಹದಿನೈದರಿಂದ ಭಾಗವಹಿಸಿತ್ತು ಅದೇನಪ್ಪ ಅಂದ್ರೆ ಆಸ್ಟ್ರೇಲಿಯಾ ಆಸ್ಟ್ರೇಲಿಯನ್ ಪರ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತರಿಂದ ಆಸ್ಟ್ರೇಲಿಯಾ ಕೂಡ ಮಲಬಾರ್ ನೌಕಾ ವ್ಯಾಯಾಮದಲ್ಲಿ ಪಾರ್ಟಿಸಿಪೇಟ್ ಆಗ್ತೈತಿ ಇದು ನೋಡಿಕೊಡ್ರಿ ಆಗಸ್ಟ್ ಇಪ್ಪತ್ತೊಂದರಿಂದ ಪ್ರಾರಂಭ ಆಗ್ತೈತಿ ಅಂದ್ರೆ ಡೆಫಿನೆಟ್ಲಿ ನೋಡ್ಕೊಡ್ರಿ ಸೆಪ್ಟೆಂಬರ್ದಿಂದ ಯಾವುದೇ ಪರೀಕ್ಷೆ ಬರಲಿ ಕ್ವಾಡ್ ಮೇಲೆ ಒಂದು ಗುಂಪು ಮೀನ್ಸ್ ಕ್ವಾಡ್ ಮೇಲೆ ಒಂದು ಪ್ರಶ್ನೆ ಇರ್ತೈತಿ ಮೂಲ ಉದ್ದೇಶ ಏನಪ್ಪ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರದಲ್ಲಿ ಚೀನಾದ ಹಾವಳಿಯನ್ನು ತಪ್ಪಿಸಲು ಅಂತ ಹೇಳತ್ತಾರೆ ಇದರ ಎರಡು ಸಾವಿರದ ಇಪ್ಪತ್ತನೇ ಎಡಿಷನ್ ಎರಡು ಸಾವಿರದ ಇಪ್ಪತ್ತನೇ ಎಡಿಷನ್ ಅಂತ ಬಂದಾಗ ಇಲ್ಲಿಯಾಗಿತ್ತು ಬಂಗಾಳಕೊಲ್ಲಿ ಇಲ್ಲಿ ಆಗಿತ್ತು ಮತ್ತು ಅಂಡಮಾನ್ ಆಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೊಂದರ ಎರಡು ಸಾವಿರದ ಇಪ್ಪತ್ತೊಂದರ ಸರಣಿ ಎರಡು ಸಾವಿರದ ಇಪ್ಪತ್ತೊಂದರ ಸರಣಿ ಪರ ಗುಯಾಮ ಕರಾವಳಿ ಅಂತೇನಪ್ಪ ಇಲ್ಲಿ ಬರ್ತೈತಿ ಫಿಲಿಪೀನ್ಸ್ ಕಡೆ ಏನಪ್ಪ ಬಂದಾಗ ಗುಯಾನ ಕರಾವಳಿ ಅಂತ ಒಂದು ಪ್ರದೇಶ ಬರ್ತೈತಿ ಐಲ್ಯಾಂಡ್ ಬರ್ತೈತಿ ಅಲ್ಲಿ ಆಗ್ತಾಯಿದೆ ಸೊ ಪ್ಲೀಸ್ ಇದನ್ನೇನುಪಿಟ್ಕೊಡ್ರಿ ಏನಂತ ಕೇಳ್ತಂದ ಎರಡು ಸಾವಿರದ ಇಪ್ಪತ್ತೊಂದರ ಕ್ವಾಡ್ ಗುಂಪು ನಡೆಸುವ ಮಲಬಾರ್ ಮಲಬಾರ್ ನೌಕಾ ವ್ಯಾಯಾಮವು ಕೆಳಗಿನ ಯಾವ ಕರಾವಳಿ ಪ್ರದೇಶದಲ್ಲಿ ನಡೆಯಲಿದೆ ಅಂತ ಕೇಳ್ತಾನ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಗುಯಾಮ ಕರಾವಳಿ ಪ್ರದೇಶ ಎಲ್ಲಿಪ್ಪ ಅಂದ್ರೆ ಇಲ್ಲಿ ಫಿಲಿಪೀನ್ಸ್ ಕಡೆ ಬರ್ತೈತಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಇದನ್ನ ಪ್ಲಸ್ ಇವಾಗ ಇಷ್ಟೇ ನೋಡೋದಕ್ಕೆ ನೆನಪಂದ್ರೆ ಸಮ್ ಎಕ್ಸ್ಟ್ರಾ ಸೆಕೆಂಡ್ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಕವರ್ ಮಾಡ್ಬೇಕಲ್ರಿ ಇತ್ತೀಚಿಗೆ ನೋಡ್ಕೊಡಿರಿ ಇತ್ತೀಚಿಗೆ ಏನಪ್ಪ ಅಂದಾಗ ಅಮೇರಿಕ ಭಾರತ ಭಾರತ ಮತ್ತು ಪ್ಲಸ್ ಅಮೇರಿಕ ಭಾರತ ಮತ್ತು ಅಮೇರಿಕೇನ ಐತಲ್ಲ ಬೇರೆ ಬೇರೆ ಎಕ್ಸಸೈಜ್ ಬೇರೆ ಬೇರೆ ವ್ಯಾಯಾಮ ಮಾಡ್ತಾವ್ರಿ ಇದೇ ನೋಡ್ಕೊಡ್ರಿ ಎರಡು ಸಾವಿರದ ಇಪ್ಪತ್ತೊಂದರ ಎರಡು ಸಾವಿರದ ಇಪ್ಪತ್ತೊಂದು ಮಿಲಿಟರಿ ಆರ್ಮಿ ಎಕ್ಸಸೈಜ್ ಅಂತಲ್ಲ ಆರ್ಮಿ ಎಕ್ಸಸೈಜ್ಗೆ ಆರ್ಮಿ ಎಕ್ಸಸೈಸ್ಗೆ ಏನು ಅಂದಾಗ ಆರ್ಮಿ ಎಕ್ಸಸೈಸ್ ಏನಂತಾರೆ ಭಾರತ ಮತ್ತು ಅಮೇರಿಕದಕ್ಕೆ ಏನಪ್ಪ ಅಂದಾಗ ಅಜ್ಜ ಸಾರಿ ಯುದ್ಧ ಯುದ್ಧ ಅಭ್ಯಾಸ ಸೊ ಪ್ಲೀಸ್ ನೆನ್ಪಿಟ್ಕೊಳ್ರಿ ಮಿಲಿಟ್ರಿ ಎಕ್ಸಸೈ ಭಾರತ ಮತ್ತು ಅಮೇರಿಕ ಮಾಡುವ ಏನಪ್ಪ ಅಂದ್ರೆ ಮಿಲಿಟ್ರಿ ಎಕ್ಸಸೈಸ್ ನಂತರ ಯುದ್ಧ ಅಭ್ಯಾಸ ಅಂತೀವಿ ಅಭ್ಯಾಸ ಅಭ್ಯಾಸ ಇದು ಎರಡು ಸಾವಿರದ ಇಪ್ಪತ್ತೊಂದರ ಶ್ರೇಣಿ ಜನವರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಂತಂದಾಗ ರಾಜಸ್ಥಾನದಲ್ಲಿ ನಡೆದಿತ್ತು ಕೇಳ್ಬೋದು ನಿಮಗೆ ಡೈರೆಕ್ಟ್ ಯಾಕಂದರೆ ಒಂದು ವರ್ಷದ ಪ್ರಚಲಿತ ಘಟನೆ ಕೇಳ್ತಾನಂದಾಗ ಭಾರತ ಮತ್ತು ಭಾರತ ಮತ್ತು ಅಮೇರಿಕ ನಡೆಸುವ ಆರ್ಮಿಯ ಯುದ್ಧ ಅಭ್ಯಾಸ ಯುದ್ಧ ಅಭ್ಯಾಸ ಎನ್ಪ ವ್ಯಾಯಾಮವು ಈ ವರ್ಷ ಯಾ ಎಲ್ಲಿ ನಡೀತು ಅಂತ ಕೇಳ್ಬೋದು ಅಧ್ಯಕ್ಷತೆ ಯಾರಪ್ಪ ಅಂದಾಗ ರಾಜಸ್ಥಾನದಲ್ಲಿ ಏನಪ್ಪ ರಾಜಸ್ಥಾನ್ದಲ್ಲಿ ನಡೀತು ಸೊ ಪ್ಲೀಸ್ ನೆನಪಿಟ್ಕೊಳ್ರಿ ಇದನ್ನು ನೇರವಾಗಿ ಪ್ರಶ್ನೆ ಕೇಳ್ತಾನೆ ಓಕೆ ನೇರವಾಗಿ ಪ್ರಶ್ನೆ ಕೇಳ್ತಂದಾಗ ಈ ಥರ ನೆನ್ಪಿಡ್ಕೊಡ್ರಿ ರೈಟ್ ನೆಕ್ಸ್ಟ್ ಏನಪ್ಪ ಅಂದಾಗ ಜಪಾನ್ ಜಪಾನ್ ಅಂತ ಬಂದಾಗ ಜಪಾನ್ ಮತ್ತು ಭಾರತ ಜಪಾನ್ ಮತ್ತು ಭಾರತ ಏನಪ್ಪ ಅಂದಾಗ ಒಂದು ನೌಕಾವ್ಯಾಯವನ್ನು ಸಪ್ರೇಟ್ ಮಾಡ್ತೈತಿ ಅದರ ಹೆಸರು ಜಿಮ್ಮ್ಯಾಕ್ಸ್ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಭಾರತ ಮತ್ತು ಭಾರತ ಮತ್ತು ಜಪಾನ್ ಏನಪ್ಪ ಅಂದ್ರೆ ಇಬ್ಬರು ಸಪ್ರೇಟಾಗಿ ನೋಡ್ಕೊಡು ಕ್ವಾಡ್ ಮಲಬಾರ್ ಅಂದಾಗ ನಾಲ್ಕು ದೇಶ ಬರ್ತವೆ ಸಪ್ರೇಟಾಗಿ ಅಂತಂದ್ರೆ ಅಂದ್ರೆ ಭಾರತ ಮತ್ತು ಜಪಾನ್ ಸಪ್ರೇಟಾಗಿ ನಡ್ಸೋದು ಏನಪ್ಪ ಅಂದ್ರೆ ಜಿಮ್ ಎಕ್ಸ್ ಅಂತೆ ಸೊ ಪ್ಲೀಸ್ ನೆನ್ಪಿಟ್ಕೊಳ್ರಿ ಯಾಕಂದಾಗ ಇಪ್ಪತ್ತೊಂದರಿಂದ ಪ್ರಾರಂಭ ಆಗ್ತಾ ಇರೋದ್ರಿಂದಾಗ ಇಪ್ಪತ್ತೊಂದು ಆ ನೀವು ಏನು ಪಾ ನೆನ್ಪಿಟ್ಕೋಬೇಕಂದಾಗ ಭಾರತದಿಂದ ಯಾವ ಐ ಎನ್ ಎಸ್ ಇದರಲ್ಲಿ ಭಾಗವಹಿಸುತ್ತೆ ಅನ್ನೋದು ಪರೀಕ್ಷೆಯಲ್ಲಿ ಕೇಳೋ ಪ್ರಶ್ನೆ ಸೊ ಪ್ಲೀಸ್ ನೇನ್ಪಿಟ್ಟು ಕೊಡ್ರಿ ಯಾವ ಹಡಗು ಪಾರ್ಟಿಸಿಪೇಟ್ ಮಾಡ್ದೈತಿ ಅಂತ ಇನ್ನೂ ಹೇಳಿಲ್ಲ ಆದರೆ ಅಗಸ್ಟ್ ಇಪ್ಪತ್ತೊಂದಕ್ಕೆ ಡೆಫಿನೆಟ್ಲಿ ನಿಮಗೆ ಬಂದಿರ್ತೈತಿ ಅವು ಮತ್ತೆ ಅಪ್ಡೇಟ್ ಮಾಡಿಸ್ತಾನೆ ನೋಡ್ಕೊಡ್ರಿ ಅಗಸ್ಟ್ ಇಪ್ಪತ್ತೊಂದಕ್ಕೆ ಏನು ಅಂದಾಗ ಭಾರತ ಮತ್ತು ಜಪಾನ್ ಆಸ್ಟ್ರೇಲಿಯಾ ಅಮೇರಿಕ ನಡೆಸುವ ಕ್ವಾಡ್ ಗುಂಪಿನ ಮಲಬಾರ್ ವ್ಯಾಯಾಮ ಏನಪ್ಪ ಅಂದಾಗ ಎಲ್ಲಿಂದಾಗ ಗುಯಾಮ ಕರಾವಳಿ ಪ್ರದೇಶ ಗುಯಾಮ ಕೋಸ್ಟ್ ಅಂತೀವಲ್ಲ ಗುಯಾಮ ಕೋಸ್ಟಲ್ಲಲ್ಲಿ ನಡಿತೈತಿ ವೆರಿ ವೆರಿ ಇಂಪಾರ್ಟೆಂಟ್ ಅದೇ ರೀತಿ ಇತ್ತೀಚೆಗೆ ಏನಪ್ಪ ಅಂದ್ರೆ ಜನವರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತ ಮತ್ತು ಅಮೇರಿಕ ನಡುವೆ ನಡೆಯುವ ಏನಪ್ಪ ಅಂದರೆ ಆರ್ಮಿ ಎಕ್ಸಸೈಸ್ ಅಂತ ಯುದ್ಧ ಅಭ್ಯಾಸ ಯುದ್ಧ ಅಭ್ಯಾಸ ಎಲ್ಲಿ ಮುಕ್ತಾಯಗೊಂಡೈತೆ ಅಂದಾಗ ರಾಜಸ್ಥಾನದಲ್ಲಿ ಮುಕ್ತಾಯಗೊಂಡತೆ ಸೊ ಪ್ಲೀಸ್ ನೆನಪಿಟ್ಕೊಡ್ರಿ ಪ್ಲಸ್ ಜಪಾನ್ ಅಂತ ಬಂದ ನೋಡಿಕೊಂಡ್ರಿ ಜಪಾನ್ ಮೇಲೆ ಯಾವಾಗಲೂ ಒಂದು ಕ್ವಶನ್ ಇರ್ತವೆ ಅಂದಾಗ ಭಾರತ ಮತ್ತು ಜಪಾನ್ ಏನಪ್ಪ ಅಂದ್ರೆ ಪೋರ್ ದೇಶಗಳದು ಭಾರತ ಮತ್ತು ಜಪಾನ್ ಏನಪ್ಪ ಅಂದಾಗ ಭಾರತ ಮತ್ತು ಜಪಾನ್ ಸಂಬಂಧ ನೋಡ್ಬೇಕಲ್ಲ ಭಾರತ ಮತ್ತು ಜಪಾನ್ ಏನಪ್ಪ ಅಂದಾಗ ಜಿ ದೇಶಗಳು ಜಿ ದೇಶಗಳ ಮೂಲ ಉದ್ದೇಶನ ಏನಾಗಿತ್ತು ರೀ ಏನು ಪರ ವಿಶ್ವ ಏನು ಪರ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ವಿಶ್ವ ಭದ್ರತಾ ಮಂಡಳಿ ಏನಪ್ಪ ಅಂದಾಗ ವಿಶ್ವ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ಕಾಯಂ ಸದಸ್ಯತ್ವವನ್ನು ಪಡೆದುಕೊಳ್ಳುವ ಉದ್ದೇಶದಿಂದ ಜಿಪೋರ್ ದೇಶಗಳಾಗಿದ್ದವು ಜಿಪೋರ್ ದೇಶಗಳನ್ನ ನೋಡಿಕೊಂಡ್ರೆ ಭಾರತ ಜಪಾನ್ ಜಪಾನ್ ಜರ್ಮನಿ ಜರ್ಮನಿ ಮತ್ತು ಬ್ರೆಝಿಲ್ ಬ್ರೆಝಿಲ್ ಈ ನಾಲ್ಕು ದೇಶಗಳ ಮೂಲ ಉದ್ದೇಶನ ಏನಾಗಿತ್ತು ರೀ ಏನಪ್ಪ ಅಂದಾಗ ನಮಗೆ ನಮಗೆ ವಿಶ್ವ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ಪಡ್ಕೊಳ್ಳುವ ಉದ್ದೇಶನೇ ಏನಪ್ಪ ಅಂದ್ರೆ ಈ ಜಿಪೋರ್ ಸಂಘದಾಗಿತ್ತು ಭಾರತ ಮತ್ತು ಜಪಾನ್ ಏನಪ್ಪ ಅಂದ್ರೆ ಜಿಪೋರ್ ಸಂಘದ ಏನಪ್ಪ ಅಂದ್ರೆ ಸದಸ್ಯರ ಪ್ಲಸ್ ಈ ಜಪಾನ್ ದೇಶದ ಜಪಾನ್ ದೇಶದ ಜಪಾನ್ ದೇಶದ ಹಳೆಯ ಪ್ರಧಾನ ಮಂತ್ರಿ ಪ್ರಧಾನಮಂತ್ರಿ ಅವರಿಗೆ ಪ್ರಧಾನಮಂತ್ರಿಗೆ ಏನಪ್ಪ ಅಬೆ ಸಿಂಜೋ ಅಬೆ ಅಬೆ ಸಿಂಜೋ ಓಕೆ ಸಾರಿ ಅಬೆ ಸಿಂಜೋ ಅವ್ರಿಗೆ ಏನಪ್ಪ ಅಂದ್ರೆ ಅಬೆ ಸಿಂಜೋ ಅವ್ರಿಗೆ ಭಾರತದ ಭಾರತದ ಎರಡನೆಯ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ನೋಡ್ಕೊಡಲಿ ಜಪಾನ್ ದೇಶದ ಹಳೆಯ ಪ್ರಧಾನಮಂತ್ರಿ ಆದ ಅಬೆ ಸಿಂಜೋ ಅಬೆ ಸಿಂಜೋ ಅವ್ರಿಗೆ ಏನಪ್ಪ ಅಂದಾಗ ಅಬೇ ಸಿಂಜೋ ಅವ್ರಿಗೆ ಎರಡು ಸಾವಿರದ ಇಪ್ಪತ್ತೊಂದರ ಭಾರತದ ಎರಡನೆಯ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ನಾಗರಿಕ ಪ್ರಶಸ್ತಿ ಯಾವುದಪ್ಪ ಅಂದಾಗ ಪದ್ಮ ವಿಭೂಷಣ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಎರಡು ಸಾವಿರದ ಇಪ್ಪತ್ತೊಂದರ ಭಾರತದ ಎರಡನೆಯ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆದ ಪದ್ಮ ವಿಭೂಷಣವನ್ನು ಏನು ಅಂದಾಗ ಅಬೆ ಸಿಂಜೋ ಅಬೆ ಸಿಂಜೋನಪ್ಪ ಜಪಾನ್ ದೇಶದ ಹಳೆಯ ಪ್ರಧಾನಮಂತ್ರಿ ಅವರಿಗೆ ಪ್ರದಾನ ಮಾಡಿರಂದಾಗ ಯಾವುದಾದ್ರು ಕೇಳ್ಬೋದು ಯಾಕಂದ್ರೆ ಜಪಾನ್ ಭಾರತ ಏನಪ್ಪ ಒಳ್ಳೆಯ ಸಂಬಂಧ ಹೊಂದಿದ್ದು ಪ್ಲಸ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದಾಗ ಇತ್ತೀಚೆಗೆ ಅಂದಾಗ ಎರಡು ಸಾವಿರದ ಇಪ್ಪತ್ತರ ಒಲಂಪಿಕ್ಸ್ ಎರಡು ಸಾವಿರದ ಇಪ್ಪತ್ತರ ಒಲಂಪಿಕ್ಸ್ ಅಂದ್ರೆ ಟೋಕಿಯೋದಲ್ಲಿ ಅಂದರೆ ಜಪಾನ್ದಲ್ಲೇ ನಡೆದ ಇದು ಕೂಡ ಒನ್ ಮಾಡಿ ಕ್ವಶನ್ ಆಗ್ಬೋದು ಟೋಕಿಯೋ ಜಪಾನಲ್ಲಿ ಆಗೋದು ನೆಕ್ಸ್ಟ್ ಏನು ಪಂದ್ರೆ ನೆಕ್ಸ್ಟ್ ಏನು ಪಂದ್ರೆ ಇವತ್ತು ತಾನೇ ಏನಪ್ಪ ಅಂದಾಗ ಈ ಒಲಿಂಪಿಕ್ ಆಗಿರಲಿ ಏನಪ್ಪ ಪ್ಯಾರಾ ಒಲಿಂಪಿಕ್ ಕೂಡ ಇಲ್ಲೇ ನಡೀತಾ ಇರೋದಂದಾಗ ಭಾರತದಿಂದ ಐವತ್ನಾಲ್ಕು ಕ್ರೀಡಾಪಟುಗಳು ಪ್ಲಸ್ ಏನು ಬಂದಾಗ ನಮ್ಮ ಕ್ರೀಡಾ ಮಂತ್ರಿ ಅನುರಾಗ್ ಠಾಕೂರ್ ಕವರೇನು ಪಾರ ಇತ್ತೀಚೆಗೆ ಏನು ಬಂದಾಗ ಬಿಡುಗಡೆ ಮಾಡಿ ಮೀನ್ಸ್ ಅವ್ರನ್ನ ಕಳಿಸಿ ಅಂದಾಗ ಇಲ್ಲಿ ಅರ್ಥ ಏನು ಬಂದಾಗ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡಿಬೇಕಾಯಿತು ಲಾಕ್ಡೌನಿಂದ ಇಪ್ಪತ್ತೊಂದು ನಡೀತಾ ಇದೆ ಮೀನ್ಸ್ ಟೋಕಿಯೋ ಒಲಿಂಪಿಕ್ ಜಪಾನ್ದಲ್ಲಿ ನೋಡಿಕೊಡಿರಿ ಟೋಕಿಯೋ ಮೀನ್ಸ್ ಜಪಾನ್ ರಿಲೇಟೆಡ್ ಕ್ವಶನ್ಸ್ ಎಷ್ಟು ಬರ್ತಂದ ಒಂದು ಏನಪ್ಪ ಅಂದಾಗ ಜಿಪೋರ್ ದೇಶ ಐತ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಒಲಿಂಪಿಕ್ ನಡೆದೈತಿ ನೆಕ್ಸ್ಟ್ ಏನಪ್ಪ ಅಂದಾಗ ಭಾರತ ದ ಭಾರತದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆದ ವ್ಯ ಏನಪ್ಪ ಅಂದಾಗ ಜಪಾನ್ದ ಹಳೆಯ ಪ್ರಧಾನಮಂತ್ರಿ ಅಬೆ ಸಿಂಜೋ ಅವರು ಕೊಟ್ಟಾರ ಪ್ಲಸ್ ಇದೇ ಟೈಮಲ್ಲಿ ಪೈ ಇದೇ ಅಂದಾಗ ಪ್ಯಾರಾ ಒಲಿಂಪಿಕ್ ಕೂಡ ಇಲ್ಲೇ ಇಲ್ಲೇ ಸ್ಟಾರ್ಟ್ ಆಗುತ್ತಾ ನಿಮ್ಮ ಪರೀಕ್ಷೆಯಲ್ಲಿ ನೋಡ್ಕೊಡ್ರಿ ಎಲ್ಲರೂ ಪ್ಯಾರಾ ಒಲಿಂಪಿಕ್ ಎಲ್ಲರು ಏನು ತಪ್ಪು ಮಾಡ್ತಾರೆ ಅಂದಾಗ ಕೆಳಗಿನ ಯಾರು ಕೆಳಗಿನ ಯಾರು ಎರಡು ಸಾವಿರದ ಇಪ್ಪತ್ತು ನೋಡಿಕೊಟ್ರಿ ಇಪ್ಪತ್ತೊಂದರಲ್ಲಿ ನಡೆದಿದ್ರು ಕೂಡ ಆಫಿಷಿಯಲ್ ನೇಮಿ ಇಪ್ಪತ್ತಂತದೇ ಓಕೆ ಇಪ್ಪತ್ತಂತನೇ ಇರ್ತೈತಿ ಏಳಿನ ಯಾರು ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ತರ ಪ್ಯಾರಾ ಒಲಂಪಿಕ್ನ ಪ್ಯಾರಾ ಒಲಂಪಿಕ್ನೇನ್ಪಾದ ಏನಪ್ಪ ಪ್ಲ್ಯಾಗ್ ಬೇರರ್ ಆಗಿದ್ರು ಪ್ಲ್ಯಾಗ್ ಬೀರರ್ ಅಂದ್ರೆ ಧ್ವಜಧಾರಕರಾಗಿದ್ರು ಅಂತ ಕೇಳ್ತಾರೆ ನಾವೇನು ಮಾಡ್ತೀವಿ ಅಲ್ಲಿ ಪೂರ್ತಿ ಓದಲ್ಲ ಪೂರ್ತಿ ಓದಲ್ಲ ಏನು ತಪ್ಪು ಮಾಡ್ತೀವಿ ಅಂದಾಗ ಬರೀ ಒಲಂಪಿಕ್ ನೋಡ್ಕೊಡಿ ಮನ್ಪ್ರೀತ್ ಸಿಂಗ್ ಮತ್ತು ಏನಪ್ಪ ಮೇರಿಕೋಮಾ ಹಾಕ್ತೀವಿ ಆದರೆ ಕ್ವಶನ್ ಪ್ಯಾರಾ ಒಲಿಂಪಿಕ್ ಅಂತ ಕೇಳಿದಾರೋ ಅಥವಾ ಬರೀ ಒಲಂಪಿಕ್ ಅಂತ ಕೇಳಿದಾರೆ ನೋಡ್ಕೊಡಿ ಪ್ಯಾರಾ ಒಲಿಂಪಿಕ್ ಇವು ಸ್ಟಾರ್ಟ್ ಆಗ್ಬೋದು ಸ್ಟಾರ್ಟ್ ಆಗುತ್ತೆ ಇಲ್ಪ ಟೋಕಿಯೋದಲ್ಲಿ ಏನ್ಪರ ಇದರ ಪ್ಲ್ಯಾಗ್ ಬೀರರ್ ಓಕೆ ಅಥವಾ ಧ್ವಜಧಾರಕ ಧ್ವಜಧಾರಕ ಯಾರಿಗೆ ಕೊಟ್ಟಿದಾರಪ್ಪ ಅಂದಾಗ ಮರಿಯಪ್ಪ ಮರಿಯಪ್ಪ ತಂಗವೇಲೋರು ಮರಿಯಪ್ಪ ತಂಗವೇಲೋರು ಏನಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತರ ಪ್ಯಾರಾ ಒಲಿಂಪಿಕ್ನ ಪ್ಯಾರಾ ಒಲಿಂಪಿಕ್ನ ಧ್ವಜಧಾರಕ ಅಥವಾ ಫ್ಲಾಗ್ ಬೀರರ್ ಅಂತ ಹೇಳ್ತಾರೆ ಅದಕ್ಕೆ ಓದಬೇಕಾದ್ರೆ ಅಲ್ಲಿ ಬರೀ ಒಲಿಂಪಿಕ್ ಅಂತ ಕೇಳು ಪ್ಯಾರಾ ಒಲಿಂಪಿಕ್ ಆ್ಯಡ್ ಮಾಡಿದ ನೋಡ್ಕೊಳ್ಳಿ ಇಲ್ಲೇ ಟ್ವಿಸ್ಟ್ ಮಾಡ್ತಾನೆ ನೋಡಿಕೊಡು ಜಪಾನ್ ರಿಲೇಟೆಡ್ ಏನಾದರೂ ಕ್ವಶನ್ ಬರ್ಬೋದು ಪ್ಲಸ್ ನೀವು ನೋಡಿಕೊಡು ಸೆಪ್ಟೆಂಬರ್ ಒಂದಾದ ಮೇಲೆ ಪ್ರಮುಖ ಪ್ರಶ್ನೆಗಳು ಏನಪ್ಪ ಒಲಿಂಪಿಕ್ ಮೇಲೆ ಯಾವ ಥರ ಪ್ರಶ್ನೆಗಳು ಬರ್ಬೋದು ಏನಪ್ಪ ಸೆಪ್ಟೆಂಬರ್ ಒಂದು ಸಿರೀಸಿಂದ ಇಂದ ಬಿಡ್ತೀವಿ ಐ ಹೋಪ್ ಎಷ್ಟಾಗುತ್ತಷ್ಟು ಕನೆಕ್ಟ್ ಮಾಡಿದ್ದೀನಿ ಇಷ್ಟಕ್ಕೆ ಲಿಮಿಟ್ ಅಲ್ಲ ಮತ್ತೆ ಯಾವ್ದಾರ ಟಾಪಿಕ್ ಬಂದರೆ ಈ ದೇಶಗಳ ಸಂಬಂಧ ಅಲ್ಲಿ ನಾನು ಲಿಂಕ್ ಮಾಡಿಕೊಡ್ತೀನಿ ಓಕೆ ರೈಟ್ ರೈಟ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತ ನಾನು ಫಸ್ಟ್ ಹೇಳಿದ್ದೀನಿ ಸೊ ಪ್ಲೀಸ್ ಕರೆಂಟ್ ಅಫೇರ್ಸ್ ಮಾಡಬೇಕಾದ್ರೆ ಎಲ್ಲೆಲ್ಲಿ ನಿಮಗೆ ಮೊಟ್ಟ ಮೊದಲ ಅಂತ ಶಬ್ದ ಕೇಳತ್ತೈತಿ ಮೊಟ್ಟ ಮೊದಲ ಶಬ್ದ ಅಂತ ಬರ್ತೈತಲ್ಲ ಸೊ ಪ್ಲೀಸ್ ಅದನ್ನು ಸಪ್ರೇಟ್ ಪೇಜಲ್ಲಿ ಬರೆದಿಟ್ರಿ ಅಂತೇಳಿ ಅದಕ್ಕೆ ಆತನ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಹೇಗೆ ಅಂದಾಗ ಈ ಮೊಟ್ಟ ಮೊದಲು ಅನ್ನುವ ಶಬ್ದದ ಮೇಲೆ ನಿಮಗೆ ಆರರಿಂದ ಏಳು ಪ್ರಶ್ನೆಗಳು ಬರ್ತವೆ ನಿನ್ನೆ ತಾನೇ ಹೇಳಿದೆ ನಾನು ಏನಪ್ಪ ಅಂದ್ರೆ ನಿನ್ನೆ ತಾನೇ ಏನಪ್ಪ ಅಂದ್ರೆ ಐ ಟಿ ಬಿ ಪಿ ಇಂಡೋ ಟಿಬೇಟನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಏನಪ್ಪ ಅಂದ್ರೆ ದೀಕ್ಷಾ ಮತ್ತು ಪ್ರಕೃತಿ ಅವ್ರು ಏನು ಅಂದಾಗ ಅದೇ ಟೈಪ್ ಅಲ್ಲಿ ಏನಪ್ಪ ಅಂದ್ರೆ ಮೊಟ್ಟ ಮೊದಲು ಅಂತಿತ್ತಲ್ಲ ಅದೇ ಥರ ಏನಪ್ಪ ಅಂದ್ರೆ ಮೊಟ್ಟ ಮೊದಲದ್ದು ಒಂದಿಷ್ಟು ನಾಲ್ಕು ಪೇಜ್ ಮಾಡಿಕೊಡ್ರಿ ನಾಲ್ಕರಿಂದ ಐದು ಪೇಜು ನಿಮ್ಮ ಪ್ರಿಪ್ರೇಷನ್ ಎಕ್ಸಾಮ್ ತನಕ ಎಲ್ಲಿತನ ಇರ್ತೈತಿಲ್ಲ ಅಲ್ಲಿತನನು ಮೊಟ್ಟ ಮೊದಲು ಅಂತ ಬಂದರೆ ಸೊ ಪ್ಲೀಸ್ ಸಪ್ರೇಟಾಗಿ ಅದನ್ನು ಅಲ್ಲೇ ಬರ್ಕೊಡ್ರಿ ಅಂದಾಗ ಓದಲಿಕ್ಕೆ ಈಜಿ ಆಗುತ್ತೆ ಏನು ಹೇಳತ್ತ ನೋಡ್ರಿ ಭಾರತದ ಮೊಟ್ಟ ಮೊದಲ ಉಪಗ್ರಹ ಮೊಬೈಲ್ ಮೀನ್ಸ್ ಸ್ಯಾಟಲೈಟ್ ಸಟಲೈಟ್ ಮೊಬೈಲ್ ಸಟಲೈಟ್ ಮೊಬೈಲ್ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಂದಾಗ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡಿಕೊಡ್ರಿ ನೀವು ಮನೆ ಮನೆಯಾಗಿರೋ ಎಫ್ ಡಿ ಎ ಪೇಪರಲ್ಲಿ ನೋಡ್ಕೊಡ್ರಿ ಹೊಂದಿಸಿ ಬರೆಯಲ್ಲಿ ಏನಪ್ಪ ಅಂದ್ರೆ ಹೊಂದಿಸಿ ಬರೆಯಲ್ಲಿ ಅಂದಾಗ ಯಾವ ರಾಷ್ಟ್ರೀಯ ಉದ್ಯಾನವನ ಎಲ್ಲಿಪ್ಪ ಅಂದ್ರೆ ಯಾವ ರಾಜ್ಯ ಅಂತ ಹೊಂದಿಸಿ ಬರಬೇಕಾದ್ರೆ ನಿಮಗೆ ಜಸ್ಟ್ ಒಂದೇ ಐಡಿಯಾ ಕಾಜಿರಂಗ ಅಸ್ಸಾಮಲ್ಲಿ ಬರ್ತೈತಿ ಅಂತೇಳಿ ಬಸ್ ಅಷ್ಟಿದೊಂದು ಒಂದು ನಾಲೆಜ್ ಇದ್ರೆ ಸಾಕೇನು ಅಂದ್ರೆ ಉಳಿದ ಮೂರು ಆಪ್ಷನ್ನ ಈಸಿಲಿ ಎಲಿಮಿನೇಟ್ ಮಾಡ್ಬೋದಿತ್ತು ನೀವು ಅಂದ ನೋಡಿಕೊಡ್ರಿ ರಾಷ್ಟ್ರೀಯ ಉದ್ಯಾನಗಳು ಈ ಥರ ಸುದ್ದಿಯಲ್ಲಿದ್ದು ಅಷ್ಟೇ ಎತ್ತಾಗ್ತಾನೆ ಹೊರತು ಆಗಿ ಎತ್ತಾಕಲ್ಲ ಹಾಗಾದ್ರೆ ಏನು ಹೇಳತ್ತ ನೋಡ್ಕೊಡ್ರಿ ಭಾರತದ ಮೊಟ್ಟ ಮೊದಲ ಸ್ಯಾಟಲೈಟ್ ಮೀನ್ಸ್ ಉಪಗ್ರಹ ಮೊಬೈಲ್ ಎಲ್ಲಿ ಉಪಯೋಗಿಸ್ ಅಂದಾಗ ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಅಂದಾಗ ಫಸ್ಟ್ ನಮ್ಗೆ ಏನಪ್ಪ ಅಂದ್ರೆ ಸ್ಯಾಟಲೈಟ್ ಮೊಬೈಲ್ ಅಂದ್ರೆ ಬೇಕಲ್ರಿ ಉಪಗ್ರಹ ಮೊಬೈಲ್ ಅವಶ್ಯಕತೆ ಯಾಕಂದಾಗ ಇಲ್ಲಿ ನೋಡ್ಕೊಡಲಿ ಪ್ರತಿ ವರ್ಷ ಪ್ರತಿ ವರ್ಷ ಏನಪ್ಪ ಅಂದಾಗ ಪ್ರತಿ ವರ್ಷ ನೋಡಿಕೊಡಲಿ ಅಸ್ಸಾಂನಲ್ಲಿ ಹರಿಯುವ ಏನಪ್ಪ ಅಸ್ಸಾಂನಲ್ಲಿ ಹರಿಯುವ ಬ್ರಹ್ಮಪುತ್ರ ನದಿ ಪ್ರತಿ ವರ್ಷನ ಅತಿ ಹೆಚ್ಚು ಪ್ರವಾಹ ಅತಿ ಹೆಚ್ಚು ಪ್ರವಾಹ ಉರಬೇಕಾದ್ರೆ ಭಾರತದಲ್ಲಿ ಏನಪ್ಪ ಭಾರತದ ಹೆಮ್ಮೆ ಅಂತಲ್ಲ ಭಾರತದ ಹೆಮ್ಮೆ ಏನಪ್ಪ ಅಂದ್ರೆ ಒಂದು ಕೊಂಬಿನ ಸಿಂಗಲ್ ಹಾನ್ ಏನಪ್ಪ ಅಂದ್ರೆ ರೇನೋ ಸಾರ್ಸ್ ಅಂತ ಮೀನ್ಸ್ ಗೇಂಡಾಮೃಗ ಅಂತೀವಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಭಾರತದಲ್ಲಿ ಭಾರತದ ಹೆಮ್ಮೆ ಅಂತೀವಲ್ಲ ಒಂದು ಕೊಂಬಿರುವ ಅಂದ್ರೆ ಒಂದು ಕೊಂಬಿರುವ ಗೇಂಡಾ ಮೃಗ ಸಿಂಗಲ್ ಹಾರ್ನ್ ರೈನೋಸಾರ್ ಅಂತೀವಲ್ಲ ಎಲ್ಲಿ ಕಂಡು ಬರ್ತು ಅಂದಾಗ ಕಾಜಿರಂಗದಲ್ಲಿ ಕಂಡು ಬರ್ತವು ಆದರೆ ಪ್ರತಿ ವರ್ಷ ಪ್ರತಿ ವರ್ಷ ಏನಪ್ಪ ಅಂದಾಗ ಬ್ರಹ್ಮಪುತ್ರ ನದಿಯಿಂದ ಉಂಟಾಗುವ ಪ್ರವಾಹದಿಂದ ಪ್ರತಿ ಸಲ ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಏನಪ್ಪ ಅಂದ್ರೆ ತೊಂಬತ್ತು ಪ್ರತಿಶತ ನೀರಲ್ಲಿ ಇರ್ತೈತೆ ರೀ ನೀರಲ್ಲಿ ನಿಂತಾಗ ಮನುಷ್ಯ ಏನಪ್ಪ ಅಂದ್ರೆ ಮನುಷ್ಯ ಒಂದು ಪ್ರ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ಬೋದು ಆದರೆ ಪ್ರಾಣಿಗಳು ನೋಡಿಕೊಡ್ರಿ ಎಲ್ಲಿ ಪ ನೀರು ಹೆಚ್ಚಿಗೆ ಆದಂಗೆ ಅದಾಗ ಏನು ಮಾಡ್ತವೆ ಮನುಷ್ಯರು ವಾಸಿಸಲು ಸ್ಥಳ ಕಡೆ ಬರ್ತಾವಲ್ಲಿ ಇಲ್ಲಿ ನೋಡ್ಕೊಡ್ರಿ ಪ್ರಾಣಿಗಳು ಇದ್ದ ಜಗದಲ್ಲಿ ತೊಂದರೆ ಆದರೆ ಪ್ರಾಣಿಗಳು ಅಂದಾಗ ನಾಡಿನ ಕಡೆ ಬಂದೇ ಬರ್ತವೆ ಆವಾಗ ಅಂದ್ರೆ ಮನುಷ್ಯ ಮತ್ತು ಪ್ರಾಣಿ ಮಧ್ಯೆ ಏನಪ್ಪ ಘರ್ಷಣೆ ಉಂಟಾಗತ್ತೆ ಓಕೆ ಹಾಗಾದರೆ ಇವಾಗ ನೀವೇನು ಅಂದ್ರೆ ಹೆವಿ ಫ್ಲಡ್ ಆಗೈತೆ ಹೆವಿ ಬಾ ಏನಪ್ಪ ಅಂದ್ರೆ ಪ್ರವಾಹದಾಗ ಆಬ್ವಿಯಸ್ಲಿ ಏನಪ್ಪ ಅಂದ್ರೆ ಎಲ್ಲ ಏನಪ್ಪ ಅಂದ್ರೆ ನೆಟ್ವರ್ಕು ಟವರ್ಗಳೆಲ್ಲ ಬಿದ್ದೋಗಿರ್ತು ಬಿದ್ದೋದಾಗ ನಾ ಇಲ್ಲಿ ಏನೋ ಒಂದು ಪ್ರವಾಸೋದ್ಯಮಕ್ಕೆ ಹೋಗಿದ್ದೆ ಅಂತ ತಿಳ್ಕೊಳ್ರಿ ಹೋದಾಗ ನಾನು ಅಡುಗೆಲ್ಲೇ ಸಿಕ್ಕೊಂಬಿಟ್ಟೆ ನನ್ನ ಕನ್ ಕಾಂಟ್ಯಾಕ್ಟ್ ಅಂದಾಗ ನಾನು ಹೆಂಗೆ ಫೋನ್ ಮಾಡಲಿ ಹೇಗೆ ಫೋನ್ ಮಾಡಲಿ ಅಂಥ ಸಮಯದಲ್ಲಿ ಏನಪ್ಪ ಅಂದಾಗ ಅಂಥ ಸಮಯದಲ್ಲಿ ನೇರವಾಗಿ ಸೆಟ್ಲೈಟ್ ಮೊಬೈಲಿಂದ ಅಂದ್ರೆ ಜನರಿಗೆ ಸೆಟ್ಲೈಟ್ ಮೊಬೈಲ್ ಕೊಡಲ್ರಿ ಅಲ್ಲೆಲ್ಲೆಲ್ಲೆಲ್ಲಿ ಪೋಸ್ಟ್ ಆಫೀಸ್ ಪೋ ಫಾರೆಸ್ಟ್ ಆಫೀಸಲ್ಲಿ ಬೂತ್ ಇರ್ತವಲ್ಲ ಅಲ್ಲೇನು ಮಾಡತ್ತರ ಹತ್ತು ಸೆಟ್ಲೈಟ್ ಫೋನ್ಗಳನ್ನ ಅಡಿಸ್ತಾರೆ ಅಲ್ಲಿ ಹೋಗಿ ನಾವೇನಪ್ರೆ ಇಮಿಡಿಯೇಟ್ಲಿ ಏನು ಪಂದ್ರೆ ರೆಸ್ಪಾಂಡ್ ಮೀನ್ಸ್ ಫೋನ್ ಮಾಡ್ಬೋದು ಅಂತ ಹೇಳತ್ತರಿ ಯಾಕಂದ್ರೆ ಸ್ಯಾಟಲೈಟ್ ಫೋನ್ ಹೆಂಗೆ ವರ್ಕ್ ಆಗ್ತವನು ಗೊತ್ತೇ ಇದೆ ನಿಮಗೆ ಏನು ಪಂದ್ರೆ ಯಾವುದೇ ನೆಟ್ವರ್ಕ್ ಮೀನ್ಸ್ ಯಾವುದೇ ಟವರ್ ಇಲ್ಲಾಂದರೂ ಕೂಡ ಸ್ಯಾಟಲೈಟ್ ಮುಖಾಂತರ ನೇರ ಮುಖಾಂತರ ನಾವು ಕಾಲ್ ಮಾಡ್ಬೋದು ನಮ್ಮಲ್ಲಿ ನೋಡ್ಕೊಡ್ರಿ ಮೇನ್ ಮೇನ್ ಆಫೀಸಲ್ಲಿ ಸ್ಯಾಟೈತ್ ತ್ರೂ ಕಾಲ್ ಕಾಲಿಂದಲೇ ಮಾತಾಡ್ತಾರೆ ಯಾಕಂದರೆ ಭಾಳ ಎನ್ಕ್ರಿಪ್ಟೆಡ್ ಇರ್ತಾವ್ರಿ ಐ ಹೋಪ್ ಗೊತ್ತಿರಬೇಕು ನನಗೇನುಪಂದಾಗ ಒಂದೆರಡು ಪ್ರಶ್ನೆಗಳು ಅಂದಾಗ ಇಲ್ಲಿ ಭಾರತದ ಮೊಟ್ಟ ಮೊದಲ ಮೊಟ್ಟ ಕಾಜಿರಂಗ ಅನ್ನೋದು ಮೆನ್ಷನ್ ಮಾಡ್ಯಾರ ಇವಾಗ ರಾಷ್ಟ್ರೀಯ ಉದ್ಯಾನವನ ಅಂದ್ರೆ ಬೇಕಲ್ರಿ ರಾಷ್ಟ್ರೀಯ ಉದ್ಯಾನವನ ವನ್ಯಜೀವಿ ಅಭಯಾರಣ್ಯ ನೆಕ್ಸ್ಟ್ ಜೀವಗಳು ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಎಷ್ಟೋ ಜನ ಕನ್ಫ್ಯೂಸಲ್ಲಿ ಇರ್ತೀರಿ ಏನಪ್ಪ ಅಂದಾಗ ಎಲ್ಲವೂ ಕೂಡ ಸಂರಕ್ಷಣೆ ಒಳಪಟ್ಟ ಸ್ಥಳ ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಈ ತರ ಒಂದು ದೊಡ್ಡ ಪ್ರದೇಶ ಅಂತ ಇದಕ್ಕೆ ಇದಕ್ಕೇನಪ್ಪ ಅಂದ್ರೆ ಜೀವಗೋಳ ಅಂತ ಇದೊಂದು ಜೀವಗೋಳ ಮೀನ್ಸ್ ದೊಡ್ಡದಾದ ಬಯೋಸ್ಪಿಯರ್ ಅಂತ ಬಯೋಸ್ಪಿಯರ್ ಅಂದ್ರೆ ಎಲ್ಲ ಜೀವ ವೈವಿಧ್ಯ ಇರ್ತೈತಿ ಮನುಷ್ಯನ ಚಟುವಟಿಕೆಗಳ ಆಧಾರದ ಮೇಲೆ ಯಾಕಂದ್ರೆ ಮನುಷ್ಯ ಎಲ್ಲೆಲ್ಲಿ ಹೋಗ್ತಾನಲ್ಲ ಡೇಂಜರ್ ಮೀನ್ಸ್ ತೊಂದರೆ ಮಾಡೇ ಬರ್ತಾನೆ ಹೀಗಾಗಿ ಮನುಷ್ಯನ ಚಟುವಟಿಕೆಗಳ ಆಧಾರದ ಮೇಲೆ ಅಂದಾಗ ಒಂದು ನಿರ್ದಿಷ್ಟ ಸ್ಥಾನವನ್ನು ಒಂದು ಏನು ಅಂದ್ರೆ ಸಂರಕ್ಷಿಸಿದ ತಾಣವನ್ನು ಏನು ಮಾಡ್ತಾರೆ ಅಂದಾಗ ದೊಡ್ಡ ಜೀವಗಳು ಮಾಡ್ರೆ ಪ್ಲಸ್ ಏನಪ್ಪ ಅದರೊಳಗೆ ಏನು ಅದರ ಅದರೊಳಗೆ ಏನು ಮಾಡಿರ್ತಾರೆ ಅಂದಾಗ ವನ್ಯಜೀವಿ ವನ್ಯಜೀವಿ ಅಭಯಾರಣ್ಯ ಅಭಯಾರಣ್ಯ ಮೀನ್ಸ್ ವೈಲ್ಡ್ ಲೈಫ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತೀವಲ್ಲ ರೀ ಇಲ್ಲಿ ನೋಡ್ಕೊಡ್ರಿ ಜೀವಗೋಳ ವನ್ಯಜೀವಿ ಅಭಯಾರಣ್ಯ ನೆಕ್ಸ್ಟ್ ಏನಪ್ಪ ರಾಷ್ಟ್ರೀಯ ಉದ್ಯಾನ ಇವೆಲ್ಲವೂ ಅಂದ್ರೆ ಬೇಸ್ಡ್ ಏನಪ್ಪ ಹುಮನ್ ಆ್ಯಕ್ಟಿವಿಟಿ ಮನುಷ್ಯನ ಚಟುವಟಿಕೆಗಳ ಆಧಾರದ ಮೇಲೆ ಒಂದು ಜಾಗವನ್ನು ಒಂದು ಜೀವವೈದ್ಯನ ಕಾಪಾಡಲು ಏನಪ್ಪ ಅಂದಾಗ ಈ ಥರ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಜೀವಗೋಳದಲ್ಲಿ ಅಂದ್ರೆ ಮನುಷ್ಯನಿಗೆ ವಾಸಿಸಲು ಮತ್ತೆ ಅವನ ಚಟುವಟಿಕೆಗಳು ಬಿಡ್ತಾರೆ ನೆಕ್ಸ್ಟ್ ಏನಪ್ಪ ಅವ್ನು ಅತಿ ಹೆಚ್ಚಾಗಿ ದುರುಪಯೋಗ ಮಾಡ್ಕೊಂತ ಮಾಡ್ಕೊತ ಜೀವ ವೈವಿಧ್ಯ ಅಂದ್ರೆ ತೊಂದರೆಗೊಳಗಾದಾಗ ಏನು ಮಾಡ್ತಾರೆ ಅಂದಾಗ ಅದರದೇ ಒಂದು ಭಾಗ ತೊಂದರೆಗೆ ಐತೆ ಅಂದ್ರೆ ಅದನ್ನೇನು ಮಾಡ್ತಾರೆ ಅಂದಾಗ ವನ್ಯಜೀವಿ ಅಭಯಾರಣ್ಯ ಮಾಡ್ತಾರೆ ವನ್ಯಜೀವಿ ಅಭಯಾರಣ್ಯ ಅಂದಾಗ ಏನಪ್ಪ ಅಂದಾಗ ಆಬಿಯಸ್ಲೇ ಪ್ರವಾಸೋದ್ಯಮ ಅವನ್ನೆಲ್ಲ ಬಿಡ್ತಾರೆ ಪ್ರವಾಸೋದ್ಯಮ ಎಲ್ಲ ಬಿಡ್ತಾರೆ ಆದರೆ ವಾಸಿಸಲು ಬಿಡಲಿ ಯಾಕಂದ್ರೆ ಮನುಷ್ಯ ಒಂದು ಸ್ಥಾನದಲ್ಲಿ ತಿಳ್ಕೊಡ್ರಿ ಪ್ರಾಣಿಗಳು ಮತ್ತು ಮನುಷ್ಯನ ನಡುವೆ ಗೊಂದಲ ಆಗ್ತವೆ ಹೀಗೇನು ಮಾಡ್ತಾನೆ ವನ್ಯಜೀವಿ ಅಭಯಾರಣ್ಯ ಅಂದಾಗ ಇದು ಏನಪ್ಪ ಜೀವಗಳ ಒಂದು ಭಾಗವೇ ಆದರೆ ಭಾಗವೇ ಆದರೆ ಅಂತ ಬಂದಾಗ ಅದರಲ್ಲಿ ಮನುಷ್ಯನನ್ನು ವಾಸಿಸಲು ಬಿಡಲ್ಲ ಕ್ರಮೇಣವಾಗಿ ಮನುಷ್ಯ ಅತಿ ಹೆಚ್ಚು ವಾಸಿಸಿಕೊ ಅಂತ ವಾಸಿಸ್ತಾ ವಾಸಿಸ್ತಾ ಅಂತ ಅಂದಾಗ ಅಲ್ಲಿ ಅತಿ ಹೆಚ್ಚು ಪ್ರಾಣಿಗಳ ತೊಂದರೆ ಮಾಡೋಕ್ಕತ್ತ ಅಲ್ಲಿಯ ಜೀವ ವೈವಿಧ್ಯ ನಶಿಸಿ ಹೋಗ್ತಾ ಇತ್ತಂದಾಗ ಅದನ್ನೇ ಏನು ಮಾಡಿಬಿಡ್ತಾರೆ ಅದನ್ನೇನು ಮಾಡ್ತಾರೆ ಅಂದಾಗ ರಾಷ್ಟ್ರೀಯ ಉದ್ಯಾನವನ ಮೀನ್ಸ್ ನ್ಯಾಷನಲ್ ಪಾರ್ಕ್ ಅಂತ ಘೋಷಣೆ ಮಾಡ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ಕೊಡ್ರಿ ವನ್ಯಜೀವಿ ಅಭಿಯಾರಣ್ಯ ರಾಷ್ಟ್ರೀಯ ಉದ್ಯಾನವನ ಜೀವಗೋಳ ಇವೆಲ್ಲವೂ ಏನಪ್ಪ ಅಂದ್ರೆ ಯಾವ ಆಧಾರದ ಮೇಲೆ ಅಂದಾಗ ಮನುಷ್ಯನ ಚಟುವಟಿಕೆಗಳು ಮತ್ತು ಮನುಷ್ಯ ವಾಸಿಸುವ ಆಧಾರದ ಮೇಲೆ ಅಂದಾಗ ಇವನು ಡಿಫ್ರೆನ್ಷಿಯೇಟ್ ಮಾಡ್ಯಾರ ಇವಾಗ ಏನು ಅಂದಾಗ ಇವರು ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಅಂತ ಈ ಥರ ಬರ್ತೈತಿ ಪ್ಲಸ್ ಇವೆಲ್ಲ ಏನಪ್ಪ ಅಂದ್ರೆ ಎಕೋ ಸೆನ್ಸಿಟಿವ್ ಝೋನ್ ಅಂತ ಬರ್ತೈತಿ ಮೀನ್ಸ್ ಒಂದು ನಿರ್ದಿಷ್ಟ ಸಂರಕ್ಷಿತ ಪ್ರದೇಶದ ಹತ್ತಿರ ಏನಾದರೂ ಚಟುವಟಿಕೆಗಳನ್ನ ಮಾಡಬೇಕು ಬೇಡ ಎಷ್ಟು ಕಿಲೋಮೀಟ್ರ್ ಮಾಡಬೇಕು ಎಷ್ಟು ಮಾಡಬಾರ್ದು ಅನ್ನೋದನ್ನು ನಿರ್ಧಾರ ಮಾಡೋಕ್ಕೆ ಬಂದಾಗ ಎರಡು ಕಮಿಟಿಗಳು ಮಾಡಿದ್ರು ಐ ತಿಂಕ್ ಯಾರಾದರೂ ಎರಡು ಸಾವಿರದ ಇಪ್ಪತ್ತು ಕೆ ಎಸ್ ಪೇಪರ್ ಬರೆದಿದ್ರೆ ಡೈರೆಕ್ಟ್ ಡೈರೆಕ್ಟೈನು ನೆರವಾಗಿತ್ತು ಅಂತಂದ್ರೆ ಗಾಡ್ಗಿಲ್ ಗಾಡ್ಗಿಲ್ ಕಮಿಟಿ ಗಾಡ್ಗಿಲ್ ಆ್ಯಂಡ್ ಕಸ್ತೂರಿ ರಂಗನ್ ಕಸ್ತೂರಿ ರಂಗನ್ ಓಕೆ ಗಾಡಿಗಿಲ್ ಕಮಿಟಿ ಮತ್ತು ಕಸ್ತೂರಿ ರಂಗನ್ನು ಕಮಿಟಿಯವರು ಯಾವ ಉದ್ದೇಶದಿಂದ ಮಾಡಿತ್ತಂದಾಗ ಏನಪ್ಪ ಅಂದಾಗ ಪಶ್ಚಿಮ ಘಟ್ಟದಲ್ಲಿರುವ ಸೆನ್ಸಿಟಿವ್ ಝೋನ್ ಅಂತೀವಿ ಸೆನ್ಸಿಟಿವ್ ಬಂದಾಗ ಈ ಜೋನಲ್ಲಿ ಎಷ್ಟು ದೂರದ ಪ್ರದೇಶದಲ್ಲಿ ನಾವು ಗಣಿಗಾರಿಕೆ ಮಾಡ್ಬೋದು ಅಥವಾ ಮನುಷ್ಯನ ಚಟುವಟಿಕೆಯನ್ನು ಮಾಡಬಾರ್ದು ಮಾಡಬಾರ್ದು ಅನ್ನೋದಕ್ಕೆ ಏನಪ್ಪ ಅಂದಾಗ ಎರಡು ಕಮಿಟಿಗಳನ್ನ ಮಾಡಿದ್ರು ಒಂದು ಗಾಡಿಗಿಲ್ ಕಮಿಟಿ ಮತ್ತೆ ಏನಪ್ಪ ಅಂದ್ರೆ ಕಸ್ತೂರಿ ರಂಗನ್ ಕಮಿಟಿ ಓಕೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಐ ಹೋಪ್ ಅರ್ಥ ಆಗಿದೆ ಅನ್ಕೊತಾನೆ ಇಲ್ಲಿ ಪ್ರಶ್ನೆ ಬಂದಿದೆ ಏನಪ್ಪ ಅಂದಾಗ ರಾಷ್ಟ್ರೀಯ ಉದ್ಯಾನ ಅಂತ ಬಂದಾಗ ಪ್ರಸ್ತುತವಾಗಿ ಭಾರತದಲ್ಲಿ ಇಲ್ಲೇ ನೋಡ್ಕೊಡ್ರಿ ಒಂದು ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ ಪ್ರಾಬ್ಲಮ್ ಏನಾಗಿತ್ತು ಅಂದಾಗ ಅಸ್ಸಾಂ ಓಕೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಅಂದ್ರೆ ಅಸ್ಸಾಂದಲ್ಲಿ ಬರ್ತೈತಲ್ಲ ಅಸ್ಸಾಂದಲ್ಲಿ ನೋಡ್ಕೊಡ್ರಿ ಅಸ್ಸಾಂದಲ್ಲಿ ಏನಾಗಿತ್ತು ಅಂದಾಗ ಅತಿ ಹೆಚ್ಚು ಗಣಿಗಾರಿಕೆ ನೋಡ್ಕೊಡ್ರಿ ವೈನ್ ವನ್ಯಜೀವಿ ಏನು ಏನಂತ ಹೇಳಿದೆ ನಾನು ಸ್ವಲ್ಪ ಮನುಷ್ಯನ ಚಟುವಟಿಕೆ ಬಿಟ್ಟಿರ್ತಾರಂತೆ ಆದರೆ ಮನುಷ್ಯ ಅತಿ ಹೆಚ್ಚು ಗಣಿಗಾರಿಕೆ ಮಾಡೋದ್ರಿಂದ ಅಲ್ಲಿಯ ಜೀವ ವೈವಿಧ್ಯ ಹಾಳಾಗ್ತಾ ಇದ್ದಂಗೆ ಏನು ಮಾಡ್ತಾರೆ ರಾಜ್ಯ ಸರ್ಕಾರ ಇತ್ತೀಚಿಗೆ ಇತ್ತೀಚಿಗೆ ಏನು ಕೊಡ್ರಿ ಅಸ್ಸಾಂ ರಾಜ್ಯ ಸರ್ಕಾರ ಏನು ಮಾಡಿಬಿಡ್ತು ಅಂದಾಗ ಒಂದಿಷ್ಟು ವನ್ಯಜೀವಿ ಅಭಯಾರಣ್ಯನ ರಾಷ್ಟ್ರೀಯ ಉದ್ಯಾನ ಅಂತ ಘೋಷಣೆ ಮಾಡ್ತು ರಾಷ್ಟ್ರೀಯ ಉದ್ಯಾನದಲ್ಲಿ ಯಾವುದೇ ಮನುಷ್ಯನ ಚಟುವಟಿಕೆ ನಡೆಯಲ್ಲ ಮನುಷ್ಯನ ವಾಸಿಸಲು ಬಿಡಂಗಿಲ್ಲ ಅಂದಾಗ ಯಾಕಂದ್ರೆ ಅದು ಸಂಪೂರ್ಣವಾಗಿ ಏನಪ್ಪ ಅಂದಾಗ ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಪ್ರೊಟೆಕ್ಟೆಡ್ ಏರಿಯಾ ಅಂತೀವಿ ಹಾಗಾದ್ರೆ ಇತ್ತೀಚಿಗೆ ಅಸ್ಸಾಂ ಸರ್ಕಾರ ಅಸ್ಸಾಂ ಸರ್ಕಾರ ಏನು ಮಾಡ್ತೀರಿ ಎರಡು ವನ್ಯಜೀವಿ ಏನಪ್ಪ ಏನಪ್ಪಂದ್ರೆ ಅಪ್ಗ್ರೇಡ್ ಮಾಡ್ತು ಅಪ್ಗ್ರೇಡ್ ಅಂದೇನಪ್ಪ ಅಂದಾಗ ಇವನ್ನು ನಾವು ಸಂರಕ್ಷಣೆ ಮಾಡಬೇಕು ಈ ಸ್ಥಾನವನ್ನು ಅಂದಾಗ ರಾಷ್ಟ್ರೀಯ ಉದ್ಯಾನ ಅಂತ ಘೋಷಣೆ ಅಂತ ಕೊಡ್ರಿ ಅಲ್ಲಿ ಯಾವುದೇ ಚಟುವಟಿಕೆ ನಡೆಯಲ್ಲ ಇತ್ತೀಚೆಗೆ ನೋಡ್ಕೊಡ್ರಿ ಭಾರತದ ನೂರ ಐದು ಮತ್ತು ನೂರ ಆರನೆಯ ರಾಷ್ಟ್ರೀಯ ಉದ್ಯಾನವನ ಏನಪ್ಪ ಅಂದಾಗ ನೂರ ಐನೇದು ನೋಡಿಕೊಡಿರಿ ಏನಪ್ಪ ಅಂದ್ರೆ ರಾಯಮೋನ ರೈಮೋನಾ ನ್ಯಾಷನಲ್ ಪಾರ್ಕ್ ಮೀನ್ಸ್ ಇದು ವನ್ಯಜೀವಿ ಇತ್ತು ಮಾನವನ ಚಟುವಟಿಕೆಗಳಿದ್ದು ಹೀಗಾಗಿ ಏನು ಅಂದಾಗ ಇದನ್ನು ಕಾಪಾಡಬೇಕಂತ ಏನು ಅಂದಾಗ ಅಸ್ಸಾಂ ಸರ್ಕಾರ ಇದನ್ನು ಏನು ಅಂದಾಗ ರಾಷ್ಟ್ರೀಯ ಉದ್ಯಾನವಂತ ಘೋಷಣೆ ಮಾಡಿಬಿಟ್ಲಿ ಏನು ಇಲ್ಲಿರುವ ಎಲ್ಲ ಚಟುವಟಿಕೆಗಳು ಸ್ಟಾಪ್ ಆದವು ಯಾಕಂದ್ರೆ ರಾಷ್ಟ್ರೀಯ ಉದ್ಯಾನದಲ್ಲಿ ಯಾವುದೇ ಚಟುವಟಿಕೆಗಳು ಮಾಡಲ್ಲ ಓಕೆ ರೈಮೋನ್ ಅನ್ನೋದು ಅಂದಾಗ ಭಾರತದ ನೂರ ಐದನೆಯ ನೂರ ಐದನೆಯ ರಾಷ್ಟ್ರೀಯ ಉದ್ಯಾನ ಅನ್ನೋದು ಅದೇ ಥರ ಏನಪ್ಪ ಅದೇ ಥರ ಇನ್ನೊಂದು ಅನೌನ್ಸ್ ಮಾಡಿದರು ದಿಹಿಂಗ್ ದಿ ಪಟ್ಕೈ ದಿಹಿಂಗ್ ದಿ ಹಿಂಗ್ ಪಟ್ಕಾಯಿ ಅನ್ನೋದೇನ್ಪಾಡ ಇದೂ ಕೂಡ ಅಸ್ಸಾಮಲ್ಲಿ ಇದೂ ಕೂಡ ಅಸ್ಸಾಂದಲ್ಲಿ ಒಂದು ಟೈಮಲ್ಲಿ ವನ್ಯಜೀವಿ ಅಭಯಾರಣ್ಯ ಇತ್ತು ಇದನ್ನು ಕಾಪಾಡಬೇಕಂತ ಏನು ಮಾಡಿದರು ರಾಷ್ಟ್ರೀಯ ಉದ್ಯಾನವನ ಅಂತ ಅನೌನ್ಸ್ ಮಾಡಿದ್ರು ಯಾರು ಮಾಡಿದರು ಅನ್ನೋದು ಇಂಪಾರ್ಟೆಂಟ್ ಏನಪ್ಪ ಅಂದಾಗ ಅಸ್ಸಾಂ ಸರ್ಕಾರ ಅಸ್ಸಾಂ ಸರ್ಕಾರ ಯಾಕಂದರೆ ಇಲ್ಲಿ ನೋಡಿಕೊಡ್ರಿ ಅಲ್ಲಿಯ ಜೀವ ವೈವಿಧ್ಯ ಕಾಪಾಡಬೇಕು ನಿಮ್ಮ ನೇರವಾಗಿ ಪ್ರಶ್ನೆ ಬೇಕಾದ್ರೆ ಕರೆಂಟ್ ಅಫೇರ್ಸಲ್ಲಿ ನೋಡ್ಕೊಡ್ರಿ ಯಾವುದೇ ಒಂದು ಪ್ರಾಣಿ ಅಥವಾ ಸಸ್ಯ ಬಗ್ಗೆ ಕರೆಂಟ್ ಅಫೇರ್ಸ್ ಬಂದಾಗ ಏನು ಹೇಳಿರ್ತಾರೆ ಗೊತ್ತಿರಿ ಈ ಪ್ರಾಣಿ ಒನ್ಸ್ ಏನೋ ಒಂದು ಬೆಸ್ಟ್ ಎಕ್ಸಾಂಪಲ್ ತೊಗೊಂಡಿ ಇವಾಗ ಯಾವುದಾರು ಒಂದು ಬೆಕ್ಕು ಅಥವಾ ಏನುಪ್ರ ಹುಲಿಯ ಬಗ್ಗೆ ನ್ಯೂಸ್ ಆಗೈತೆ ಅಂತ ಹೇಳ್ಕೊ ಅಲ್ಲಿ ಆರ್ಟಿಕಲ್ ಏನು ಕ್ಲಿಯರ್ಲಿ ಏನು ಮೆನ್ಷನ್ ಮಾಡ್ತಾರೆ ಈ ಪ್ರಾಣಿಯನ್ನು ಈ ಪ್ರಾಣಿಯನ್ನು ವನ್ಯಜೀವಿ 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 ಸಂರಕ್ಷಣೆ ಕಾಯ್ದೆ ಕಾಯ್ದೆ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಸೊ ಪ್ಲೀಸ್ ಇದನ್ನು ಏನುಪಿಟ್ಕೊಡ್ರಿ ಯಾವುದೇ ಪ್ರಾಣಿ ಅಥವಾ ಸಸ್ಯವನ್ನು ಕಾಪಾಡೋದವ್ರ ಬಗ್ಗೆ ಕಾಪಾಡಿ ಕಾಪಾಡಬೇಕಂತೇಳಿ ನ್ಯೂಸ್ ಪೇಪರ್ಲಿ ಬಂದಾಗ ಅದನ್ನು ಕ್ಲಿಯರ್ಲಿ ಮೆನ್ಷನ್ ಮಾಡ್ತಾನೆ ಈ ಪ್ರಾಣಿಯನ್ನು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಹತ್ತೊಂಬತ್ತು ನೂರ ಎಪ್ಪತ್ತಾರ ಎಪ್ಪತ್ತೆರಡರ ಅಡಿಯಲ್ಲಿ ಸಂರಕ್ಷಣೆ ಮಾಡಲಾಗಿದೆ ಅಂತ ಅಂದಾಗ ಅದೇ ಥರ ಇವಾಗ ರಾಜ್ಯ ಸರ್ಕಾರ ಅಸ್ಸಾಂ ರಾಜ್ಯ ಸರ್ಕಾರ ಏನು ಮಾಡ್ತಂದಾಗ ಎರಡು ಸ್ಥಾನಗಳು ಏನಪ್ಪ ಅಂದ್ರೆ ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಣೆ ಮಾಡ್ತಂದಾಗ ಯಾವುದೇ ಚಟುವಟಿಕೆ ಮಾ ನಡೆಯಲಿಲ್ಲ ಆದರೆ ನಮ್ಮ ಪ್ರಿಪರೇಷನ್ ಹೆಂಗಿರ್ಬೇಕಂದಾಗ ರಾಜ್ಯ ಸರ್ಕಾರಗಳಿಗೆ ಈ ಅಧಿಕಾರ ಯಾರು ಕೊಡ್ತಾರಪ್ಪ ಅಂದಾಗ ಯಾವುದೇ ಒಂದು ಸ್ಥಾನವನ್ನು ಯಾವುದೇ ಒಂದು ಪ್ರದೇಶವನ್ನು ಏನಪ್ಪ ಅಂದಾಗ ರಾಷ್ಟ್ರೀಯ ಉದ್ಯಾನವನ ಅಥವಾ ಸಂರಕ್ಷಣಾ ಪ್ರದೇಶ ಅಂತ ಘೋಷಣೆ ಮಾಡುವ ಅಧಿಕಾರ ರಾಜ್ಯ ಕತಿ ಈ ಅಧಿಕಾರ ರಾಜ್ಯಗಳಿಗೆ ಕೊಟ್ಟಿದ್ದೇ ಅದು ಅಂದಾಗ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ವೆರಿ ವೆರಿ ಇಂಪಾರ್ಟೆಂಟ್ ಇದು ಏನು ಮಾಡ್ತೈತೆ ಅಂದಾಗ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಕೊಡ್ತೈತಿ ಏನಂತೇಳಿ ನೀವು ಯಾವುದೇ ಸ್ಥಾನವನ್ನು ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಣೆ ಮಾಡಿ ಕರಿ ಮಾಡಿರಿ ನೀವು ಮಾಡಿದ ಉದ್ಯಾನವನ ಘೋಷಣೆಯನ್ನು ಏನಪ್ಪದ್ರೆ ಕೇಂದ್ರ ಸರ್ಕಾರ ಸಂರಕ್ಷಣೆ ಮಾಡಬೇಕು ಕೇಂದ್ರ ಸರ್ಕಾರ ಸಂರಕ್ಷಣೆ ಮಾಡಬೇಕು ಬಿಕಾಸ್ ಭಾರತ ಒಂದು ರಾಜ್ಯಗಳನ್ನು ಒಳಗೊಂಡ ಒಂದು ರಾಷ್ಟ್ರ ಅಂತೇಳಿ ಮೊದಲನೇ ಆರ್ಟಿಕಲ್ಲೇ ಬರ್ತದ್ರಿ ಒಂದೇ ವಿಧಿಯಲ್ಲಿ ಸಂವಿಧಾನ ಒಂದೇ ವಿಧಿಯಲ್ಲಿ ಅಂದ್ರೆ ಭಾರತ ಒಂದು ರಾಜ್ಯಗಳನ್ನು ಒಳಗೊಂಡ ಒಂದು ರಾಷ್ಟ್ರ ಬರ್ತೈತೆ ಅಂದಾಗ ರಾಜ್ಯಗಳಲ್ಲಿರುವ ಖನಿಜಗಳು ಮತ್ತು ರಾಜ್ಯಗಳಲ್ಲಿರುವ ಸಮೃದ್ಧಿನೂ ಕೂಡ ಕೇಂದ್ರ ಸರ್ಕಾರ ಕಾಪಾಡಬೇಕು ಪ್ಲಸ್ ಅರಣ್ಯ ಅರಣ್ಯ ಯಾವ ಪಟ್ಟಿಯಲ್ಲಿ ಬರ್ತೈತ್ರಿ ನಮ್ಮ ಸಂವಿಧಾನದಲ್ಲಿ ಮೂರು ಪಟ್ಟಿಯದು ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತೇಳಿ ಹಾಗಾದರೆ ಅರಣ್ಯವು ಯಾವ ಪಟ್ಟಿಯಲ್ಲಿ ಬರ್ತೈತಿ ಇಲ್ಲಿ ನೋಡ್ಕೊಂಡು ಕೇಂದ್ರ ಮತ್ತು ರಾಜ್ಯ ಎರಡೂ ಸೇರಿಕೊಂಡು ಏನಪ್ಪ ಅಂದ್ರೆ ಕೆಲಸ ಮಾಡ್ತ ಮೀನ್ಸ್ ಸಂರಕ್ಷಣೆ ಮಾಡತ್ತಂದಾಗ ಅಂದಾಗ ಅರಣ್ಯ ಅನ್ನೋದೇನಪ್ಪ ಅಂದಾಗ ಸಮವರ್ತಿ ಪಟ್ಟಿ ಬರ್ತೈತಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಅರಣ್ಯ ಅನ್ನುವುದು ಸಮವರ್ತಿ ಪಟ್ಟಿಯಲ್ಲಿ ಬರ್ತೈತಿ ಅರಣ್ಯ ಅನ್ನೋದು ಸಮವರ್ತಿ ಪಟ್ಟಿ ಇವಾಗ ಏನು ಪ್ರಸ್ತುತವಾಗಿ ಸಮವರ್ತಿ ಪಟ್ಟಿಯಲ್ಲಿ ಐವತ್ತೆರಡು ವಿಷಯಗಳಿದಿವೆ ಸಮವರ್ತಿ ಪಟ್ಟಿಯಲ್ಲಿ ಐವತ್ತೆರಡು ವಿಷಯವಿದೆ ಈ ಸಮವರ್ತಿ ಪಟ್ಟಿ ಅನ್ನುವ ಕಾನ್ಸೆಪ್ಟ್ ಅಂದ್ರೆ ಆಸ್ಟ್ರೇಲಿಯಾ ದೇಶದಿಂದ ಎರವಲು ಮಾಡ್ಕೊಂಡೇವೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಈ ಪಾಯಿಂಟು ಈ ಸಮವರ್ತಿ ಪಟ್ಟಿ ಅನ್ನುವ ಕಾನ್ಸೆಪ್ಟ್ನ ನಾವು ಆಸ್ಟ್ರೇಲಿಯಾ ದೇಶದಿಂದ ಎರವಲು ಮಾಡ್ಕೊಂಡ್ವಿ ಇವಾಗ ಪ್ರಸ್ತುತವಾಗಿ ಸಮವರ್ತಿ ಪಟ್ಟಿಯಲ್ಲಿ ಐವತ್ತೆರಡು ವಿಷಯಗಳದು ಅಂದರೆ ಏನು ಬಂದಾಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ವಿಷಯಗಳ ಬಗ್ಗೆ ಎರಡೂ ಸೇರಿಕೊಂಡು ಏನಪ್ಪ ಅಂದಾಗ ಎರಡೂ ಸೇರಿಕೊಂಡು ನಿರ್ಧಾರ ತಗೋಬೋದು ಯಾಕಂದರೆ ಅರಣ್ಯ ಅನ್ನುವುದು ಸಮವರ್ತಿ ಪಟ್ಟಿಯಲ್ಲಿ ಬರ್ತೈತಿ ಐ ಹೋಪ್ ಬರ್ತಾ ಇದೆ ಅನ್ಕೊತು ನೆಕ್ಸ್ಟ್ ನೋಡ್ಕೊಡ್ಲಿ ಒಂದೆರಡು ಸ್ಟಾಟಿಕ್ ಪಾರ್ಟ್ ಏನಪ್ಪ ಅಂದ್ರೆ ಏನು ನೋಡ್ಕೊಡ್ರಿ ಭಾರತದಲ್ಲಿ ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಅಂತ ಕೇಳ್ತಾರೆ ಏನ್ಪಿಟ್ಕೊಡ್ರಿ ಜಿಮ್ ಕಾರ್ಬೆಟ್ ಎಲ್ಲಿ ನೋಡ್ಕೊಡ್ರಿ ಭಾರತದ ಸಾರಿ ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನ ಏನಪ್ಪ ಅಂದ್ರ ಜಿಮ್ ಕಾರ್ಬೆಟ್ ಅನ್ನುವುದು ಇದು ಇರುವುದು ಉತ್ತರಾಖಂಡ್ ಉತ್ತರಾಖಂಡ್ ಯಾಕಂದ್ರ ರಾಷ್ಟ್ರೀಯ ಉದ್ಯಾನವನ ಮೇಲೆ ಯಾವಾಗಲೂ ಒಂದು ಕ್ವಶನ್ ಇರ್ತದೆ ಬೇಕಾದ್ರೆ ಹೋದ ವರ್ಷ ಐ ಎ ಎಸ್ ಪೇಪರ್ ಹಿಡ್ಕೊಂಡು ರೀಸೆಂಟ್ ಆಗಿರೋ ಪೇಪರ್ ತನ ನೋಡ್ಕೊಡಿ ನೀವು ರಾಷ್ಟ್ರೀಯ ಉದ್ಯಾನವನ ಮತ್ತು ಹುಲಿ ಮೀಸಲು ಪ್ರದೇಶ ಈ ಥರ ಪರಿಸರದ ಮೇಲೆ ಕ್ವಶನ್ ಇರ್ತವೆ ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನ ಏನಪ್ಪ ಹೇಲಿ ಸಾರಿ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಇದರ ಹಳೆ ಹೆಸರನ್ನು ಕೇಳ್ಬೋದು ನೆನ್ಪಿಟ್ಕೊಡ್ರಿ ಹೇಲಿ ಹೇಲಿ ರಾಷ್ಟ್ರೀಯ ಉದ್ಯಾನವನ ಹತ್ತೊಂಬತ್ತು ನೂರ ಸ್ವತಂತ್ರವಾದ ಮೇಲೆ ಏನಪ್ಪ ಇದರ ನಿಯಮ ಏನಪ್ಪ ಅಂದ್ರೆ ಜಿಮ್ ಕಾರ್ಬೆಟ್ ಅಂತ ಮಾಡಿರ್ತಾರೆ ಜಿಮ್ ಕಾರ್ಬೆಟ್ ಅಂತ ಮಾಡಿರ್ತಾರೆ ನೆಕ್ಸ್ಟ್ ನೋಡ್ಕೊಳ್ಳಿ ಭಾರತದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಅತಿ ಹೆಚ್ಚು ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನಗಳು ಭಾರತದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನಗಳು ಇರುವುದು ಯಾವ ಸ್ಥಾನದಲ್ಲಿ ನೋಡ್ಕೊಡ್ರಿ ಎರಡು ಸಾವಿರದ ಇಪ್ಪತ್ತು ಕೆ ಎಸ್ ಎರಡು ಸಾವಿರದ ಇಪ್ಪತ್ತು ಪೇಪರ್ ತೆಗೆದು ನೋಡಿಕೊಡ್ರಿ ಸಿಂಪ್ಲಿ ಏನು ಅಂದಾಗ ಕೆಳಗಿನ ಯಾವುದರಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನ ಅಂತ ಕೇಳ ಅಲ್ಲಿ ಕೇಂದ್ರ ಅಂತೂ ಮೆನ್ಷನ್ ಮಾಡಿಲ್ಲ ರಾಜ್ಯ ಅಂತೂ ಮೆನ್ಷನ್ ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಭಾರತದಲ್ಲಿ ಅತಿ ಹೆಚ್ಚು ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನಗಳು ಇರುವುದು ಅಂದಾಗ ಮಧ್ಯ ಪ್ರದೇಶ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಮಧ್ಯ ಮಧ್ಯಪ್ರದೇಶದಲ್ಲಿ ಒಂಬತ್ತಿದು ಅಂಡಮಾನ್ ನಿಕೋಬಾರದಲ್ಲಿ ಕೂಡ ಒಂಬತ್ತಿದವು ಮಧ್ಯ ಪ್ರದೇಶದಲ್ಲಿ ಒಂಬತ್ತಿದವು ಅಂಡಮಾನ್ ನಿಕೋಬರದಲ್ಲಿ ಅಂದಾಗ ಕ್ವಶನ್ ಓದ್ಬೇಕಾದ್ರೆ ಸರಿಯಾಗಿ ಓಡ್ರಿ ಇದೇ ಕ್ವಶನ್ ಎರಡು ಸಾವಿರದ ಇಪ್ಪತ್ತು ಕೇಸಲ್ಲಿ ಏನು ಕೇಳಂದಾಗ ಕೆಳಗಿನ ಯಾವುದರಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಅನ್ನತ್ತೆ ಅಲ್ಲಿ ಏನಪ್ಪ ರಾಜ್ಯಂತನೂ ಮೆನ್ಷನ್ ಮಾಡಿಲ್ಲ ಕೇಂದ್ರಾಡಳಿತ ಅಂತೂ ಮೆನ್ಷನ್ ಮಾಡಿಲ್ಲ ಏನಪ್ಪ ಅಂದಾಗ ಸಿಂಪ್ಲಿ ಏನಪ್ಪ ಅಂದಾಗ ಮಧ್ಯಪ್ರದೇಶ ಇರಲಿಲ್ಲ ಆನ್ಸರ್ ಆದರೆ ಅಂಡಮಾನ್ ನಿಕೋಬಾರ್ತು ಸೊ ಪ್ಲೀಸ್ ನೆನ್ಪಿಟ್ಗೊಡ್ರಿ ಅತಿ ಹೆಚ್ಚು ಇರುವುದು ಮಧ್ಯ ಪ್ರದೇಶ ಮತ್ತು ಅಂಡಮಾನ್ ನಿಕೋಬಾರ್ ಇದರಲ್ಲಿ ಒಂಬತ್ತು ಇದರಲ್ಲಿ ಒಂಬತ್ತುದವು ಓಕೆ ಅದೇ ಥರ ಎನ್ಪಂದ್ರೆ ಕರ್ನಾಟಕದೊಂದು ನೆನ್ಪಿಟ್ಕೊಡ್ರಿ ಕರ್ನಾಟಕದಲ್ಲಿ ಒಟ್ಟು ಐದು ರಾಷ್ಟ್ರೀಯ ಉದ್ಯಾನಗಳದವು ಐದು ನ್ಯಾಷನಲ್ ಪಾರ್ಕ್ ಇದು ಪ್ಲಸ್ ಇವಾಗ ಹೊಸದಾಗಿ ಆ್ಯಡ್ ಆಗಿದೆ ಅಂದಾಗ ಭಾರತದಲ್ಲಿ ಪ್ರಸ್ತುತವಾಗಿ ಒಟ್ಟು ಎಷ್ಟೊಂದು ಕೇಳ್ತಾನೆ ಒಟ್ಟು ನೋಡ್ಕೊಡ್ರಿ ನೂರ ಆರಿದವು ನೀವು ಇದರಲ್ಲಿ ನೂರಾರಕ್ಕೆ ಬಾಯ್ಟ್ ಹೊಡಿಬೇಡ್ರಿ ಓನ್ಲಿ ಏನಪ್ಪ ಸೆಲೆಕ್ಟೆಡ್ ಇನ್ ದ ಸೆನ್ಸ್ ಈ ಕಾಜಿರಂಗ ಸುದ್ದಿಯಲ್ಲಿ ಬಂದೈತಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಸಿಂಪ್ಲಿ ಯಾವಾಗಲೂ ಸುದ್ದಿಲಿ ಇರ್ತೈತಿ ಯಾಕಂದ್ರೆ ಅಲ್ಲಿ ಕಾಡ್ಗಿಚ್ಚಾಗಿತ್ತು ನೆಕ್ಸ್ಟ್ ಸುಂದರ್ ಬನ್ನೋದು ಸುದ್ದಿಯಲ್ಲಿ ಇರ್ತೈತಿ ಪಶ್ಚಿಮ ಬಂಗಾಳ ಯಾಕಂದರೆ ಭಾರತದ ಏನಪ್ಪ ಅಂದ್ರೆ ಭಾರತದ ರಾಷ್ಟ್ರೀಯ ಪ್ರಾಣಿ ರಾಯಲ್ ಬೆಂಗಾಲ್ ಟೈಗರ್ ಅಲ್ಲಿದೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಜಿಮ್ ಕಾರ್ಬೆಟ್ ಅನ್ನೋದು ಸುದ್ದಿಯಲ್ಲಿ ಇರ್ತೈತಿ ನೆಕ್ಸ್ಟ್ ಏನಪ್ಪ ನಂದಾದೇವಿ ಅನ್ಪ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆತು ನಂದಾದೇವಿ ಸುದ್ದಿಲೈತಿ ಏನಪ್ಪ ಅಂದಾಗ ಮಧ್ಯಪ್ರದೇಶದಲ್ಲಿ ಇದ್ದೇ ಇದಲ್ಲ ಎಮ್ ಎವರ್ಗೇನು ಪನ್ನ ಮೆನ್ಷನ್ ಮಾಡತ್ತಾನ ಬಾಂಧವ್ಗಡ ಮೆನ್ಷನ್ ಮಾಡತ್ತಾನ ಕನ್ನ ಮೆನ್ಷನ್ ಮಾಡತ್ತಾನ ಅಂದಾಗ ಇವೆಲ್ಲ ಸೆಲೆಕ್ಟೆಡ್ ಅಷ್ಟೇ ಓದ್ಕೊಡ್ರಿ ನೂರಾರಕ್ಕೆ ನೂರಾರು ಬಾಯ್ ಹೊಡಿಬೇಡ್ರಿ ಓನ್ಲಿ ಸುದ್ದಿಯಲ್ಲಿರೋ ಅಷ್ಟದರಲ್ಲೇ ಬರ್ತೈತಿ ಹೊರತು ಏನಪ್ಪ ಎಕ್ಸ್ಟ್ರಾ ಬರೋಂಗಿಲ್ಲ ಸೊ ಪ್ಲೀಸ್ ನೇನ್ಪಿಟ್ಕೊಡ್ರಿ ಕರ್ನಾಟಕದಲ್ಲಿ ಐದಿದವು ಐದಿದವು ಸ್ವಲ್ಪ ಐದುನೂ ಬಾಯ್ ಹೊಡ್ರಿ ಕರ್ನಾಟಕದಲ್ಲಿ ಅವರು ಐದು ಏನಪ್ಪ ಅಂದ್ರೆ ಸ್ವಲ್ಪ ಬಾಯ್ ಹೊಡ್ಕೊಡ್ರಿ ಸೊ ಅದೇ ಆಯ್ತಲ್ಲ ನೀವು ಕರೆಂಟ್ ಅಫೇರ್ಸ್ ಸರಿಯಾಗಿ ಓದೋದು ಕಲ್ತು ಅಂದ್ರೆ ಎಷ್ಟೋ ಕರೆಂಟ್ ಅಫರ್ಸ್ ಕವರ್ ಮಾಡಿದ್ದಾನೆ ಇಷ್ಟರಲ್ಲಿ ಪ್ಲಸ್ ಟಾಪಿಕ್ನ ಹಾಕಿದೆ ಸಬ್ಜೆಕ್ಟ್ನ ಸೇರಿಸಿ ಹಾಕಿದಂದಾಗ ಸೊ ಪ್ಲೀಸ್ ನೇನ್ಪಿಟ್ಕೊಡ್ರಿ ಇದನ್ನು ಸರಿಯಾಗಿ ನೇನ್ಪಿಟ್ಕೊಡ್ರಿ ರೈಟ್ ಹಾಗಾದ್ರೆ ಓಕೆ ಹಾಗಾದರೆ ಇಲ್ಲೇನು ಹೇಳತ್ತಾರ ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಅಂದಾಗ ಪ್ರಸ್ತುತವಾಗಿ ಅಸ್ಸಾಮಲ್ಲಿ ಎಷ್ಟು ಹಂಗಿದ್ರೆ ಯಾಕಂದ್ರೆ ಇತ್ತೀಚೆಗೆ ನೂರ ಐದು ಮತ್ತು ನೂರ ಆರನೇದು ಘೋಷಣೆ ಮಾಡಿದ್ದ ಅಸ್ಸಾಮ್ ಅಂದಾಗ ಅಸ್ಸಾಮಲ್ಲಿ ಪ್ರಸ್ತುತ ಈ ಒಟ್ಟು ಏಳು ರಾಷ್ಟ್ರೀಯ ಉದ್ಯಾನ ಅದು ಒನ್ ವರ್ಡ್ ಕ್ವಶನ್ ಕೇಳ್ಬೋದು ಪ್ರಸ್ತುತವಾಗಿ ಅಸ್ಸಾಂದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನ ಅನ್ನೋದಂದಾಗ ಏಳು ಪ್ರಶ್ನೆ ಅದು ಯಾಕಂದ್ರೆ ನೂರ ಐದು ಮತ್ತು ನೂರ ಆ್ಯಡ್ ಮಾಡಿದರ ಸೊ ಪ್ಲೀಸ್ ನೆನ್ಪಿಡ್ಕೊಡ್ರಿ ಅಸ್ಸಾಂದಲ್ಲಿ ಪ್ರಸ್ತುತವಾಗಿ ಏಳಿದ್ವಿ ನ್ಯಾಷನಲ್ ಪಾರ್ಕ್ ರೈಟ್ ಎಸ್ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಏನಿದೆ ನೋಡ್ಕೊಳ್ರಿ ನಿನ್ನೆ ತಾನೇ ಆಗಿದೆ ಏನಪ್ಪ ಇಸ್ರೋದ ಜಿ ಸಾಟ್ ಒನ್ ಭೂಮಿಯ ವೀಕ್ಷಣೆಯ ಉಪಗ್ರಹವು ತಾಂತ್ರಿಕ ದೋಷದಿಂದ ವಿಫಲವಾಯಿತು ಹತ್ರ ತಾಂತ್ರಿಕ ದೋಷದಂದು ವಿಫಲ ಆಯ್ತಂದಾಗ ಅಂದಾಗ ನಿಮ್ಮ ಎಕ್ಸಾಮ್ ನೋಡ್ಕೊಡ್ರಿ ಯಾವಾಗಲೂ ಫಸ್ಟ್ ಏನು ಮಾಡಿ ಯಾವುದೇ ಒಂದು ಉಪಗ್ರಹ ಉಡಾವಣೆ ಆಗಲಿ ಅದರ ಉದ್ದೇಶ ನೆನಪಿಟ್ಕೋಬೇಕು ಫಸ್ಟ್ ಇಲ್ಲಿ ನೋಡ್ಕೊಡ್ಲಿ ಯಾವುದೇ ಉಪಗ್ರಹ ಯಾವುದೇ ಉಪಗ್ರಹ ಉಡಾವಣೆ ಆದರೂ ಅದರ ಉದ್ದೇಶವನ್ನು ಫಸ್ಟ್ ನೆನಪಿಟ್ಕೊಡ್ರಿ ಅದರ ಉದ್ದೇಶವನ್ನು ನೆನಪಿಟ್ಕೊಬೇಕಾದ್ರೆ ಇಲ್ಲಿ ಆಲ್ರೆಡಿ ನೋಡ್ಕೊಡ್ರಿ ಇದರ ಮೂಲ ಉದ್ದೇಶನೇ ಏನಾಗಿತ್ತಂದಾಗ ಭಾರತದಲ್ಲಿ ಭಾರತದಲ್ಲಿ ಏನಪ್ಪ ಅಂದ್ರೆ ನೈಸರ್ಗಿಕ ಅಂತೇಳಿ ಚಂಡಮಾರುತ ಜ್ವಾಲಾಮುಖಿ ನೆಕ್ಸ್ಟ್ ಏನಪ್ಪ ನಮ್ಮ ಗಡಿ ಭಾಗದಲ್ಲಿ ಇದನ್ನೆಲ್ಲವೂ ಏನಪ್ಪ ಅಂದ್ರೆ ಇಮೇಜ್ ಮಾಡಿ ಮೀನ್ಸ್ ದೂರದಿಂದ ಅಬ್ಸರ್ವೇಷನ್ ಮಾಡಿ ಅಡ್ವಾನ್ಸ್ ಆಗಿ ಏನಪ್ಪ ಅಂದಾಗ ಈಗ ಸಪೋಸ್ ಇಲ್ಲಿಂದ ಬಂಗಾಳ ಕೊಲೆಯಿಂದ ಯಾವ್ದಾದ್ರು ಒಂದು ಸೈಕ್ಲೋನ್ ಚಂಡಮಾರುತ ಬರ್ತಾ ಇದೆ ಅಂದಾಗಪ ಇಲ್ಲಿಯ ಪ್ರದೇಶಕ್ಕೆ ಜನಕ್ಕೆ ಏನು ಅಂದಾಗ ಅಡ್ವಾನ್ಸ್ ಆಗಿ ಹೇಳೋದು ಇಲ್ಲಿ ಇಷ್ಟು ದಿನದಲ್ಲಿ ಬರ್ತೈತಿ ಸೊ ನೀವು ಇಲ್ಲಿಂದ ಈ ಕಡೆ ಶಿಫ್ಟ್ ಆಗಿರಿ ಅಂತೇಳಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಗಡಿ ಭಾಗದಲ್ಲಿ ಕೂಡ ಏನು ಸಮಸ್ಯೆಗಳದು ಪ್ಲಸ್ ಇತ್ತೀಚಿಗೆ ನೀವು ನೋಡಿರಿ ಇತ್ತೀಚಿಗೆ ಅಂದಾಗ ಹಿಮಾಚಲ ಮತ್ತು ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡದಲ್ಲಿ ಅತಿ ಹೆಚ್ಚು ಲ್ಯಾಂಡ್ ಸ್ಲೈಡ್ ಆಗ್ತದೆ ಲ್ಯಾಂಡ್ ಸ್ಲೈಡ್ ಅತಿ ಮಟ್ಟ ಏನಪ್ಪ ಅಂದಾಗ ಭೂಮಿ ಅಂದ್ರೆ ಭೂಮಿ ಒಂದು ಮೇಲಿನ ಗಾತ್ರ ಕುಸುಕೊಂಡು ಬೀಳ್ತಾ ಅಂದಾಗ ಯಾಕಂದಾಗ ಸ್ವಲ್ಪ ನೆನ್ಪಿಡ್ಕೊಡಲಿ ಇಂಡೋ ಆಸ್ಟ್ರೇಲಿಯನ್ ಇಂಡೋ ಆಸ್ಟ್ರೇಲಿಯನ್ ಏನಪ್ಪ ಅಂದ್ರೆ ಇಂಡೋ ಆಸ್ಟ್ರೇಲಿಯನ್ ಪ್ಲೇಟು ಮತ್ತು ಯುರೇಷ್ಯನ್ ಪ್ಲೇಟ್ ಏನಪ್ಪ ಅಂದಾಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಏನು ನಮ್ಮ ಹಿಮಾಲಯಗಳು ಯಾವ ಥರ ಅಂತ ಗೊತ್ತಿದೆ ಈ ಕಡೆ ನೋಡಿಕೊಡ್ರಿ ಉತ್ತರ ಭಾಗದಿಂದ ಏನಪ್ಪ ಅಂದಾಗ ಯುರೇಷ್ಯನ್ ಪ್ಲೇಟು ಮತ್ತು ಕೆಳಗಿಂದ ಏನಪ್ಪ ಅಂದ್ರೆ ಇಂಡೋ ಆಸ್ಟ್ರೇಲಿಯನ್ ಪ್ಲೇಟು ಎರಡೂ ಗಣಪ ಈ ಥರ ಆಗಿದೆ ಮೀತ್ ಲಕ್ಷ ವರ್ಷಗಳಿಂದ ಈ ಥರ ಮೂವ್ ಆಗ್ತಾಯಿದ್ದು ಎರಡು ಆದಾಗ ಯಾವ್ದ್ರದ್ದು ಸಾಂದ್ರತೆ ಜಾಸ್ತಿ ಇತ್ತು ಅದು ಕೆಳಗಡೆ ಹೋಗ್ತದೆ ಸಾಂದ್ರತೆ ಕಡಿಮೆ ಇದ್ದಿದೆ ಏನಪ್ಪ ಅಂದ್ರೆ ಈ ಥರ ಮ್ಯಾಗ್ ಬರ್ತದೆ ಮೀನ್ಸ್ ಎರಡು ಕೊಲಾಡದಾಗ ಏನಪ್ಪ ಅಂದ್ರೆ ಯಾವುದು ಸಾಂದ್ರತೆ ಇದೆಯಲ್ಲ ಯಾವುದು ಸಾಂದ್ರತೆ ಅದು ಜಾಸ್ತಿ ಇದೆಯಲ್ಲ ಅದು ಈ ಥರ ಕೆಳಗೆ ಹೋಗ್ತಾ ಇದೆ ಸಾಂದ್ರತೆ ಕಡಿಮೆ ಇದ್ದಿದ್ದು ಮೇಲೆ ಹೋಗ್ತಾ ಇದೆ ಇದಕ್ಕೆ ಸಬ್ಡಕ್ಟ್ ಪಾಯಿಂಟ್ ಅಂತಾರೆ ಈ ಥರದ ಏನಾಗ್ತದೆ ಅಂದಾಗ ಕಂಟಿನ್ಯೂಸ್ ಈ ಥರ ಮೂವ್ ಆಗ್ತಾ ಇರೋದ್ರಿಂದ ಏನಪ್ಪ ಅಂದಾಗ ಈ ಪ್ರದೇಶದಲ್ಲಿ ಈ ಪ್ರದೇಶದಲ್ಲಿ ಅಂದ್ರೆ ಜ್ವಾಲಾಮುಖಿಗಳು ಭೂಕಂಪಗಳು ಮತ್ತು ಲ್ಯಾಂಡ್ ಸ್ಲೈಡ್ಗಳು ಏನಪ್ಪ ಅಂದಾಗ ಅತಿ ಹೆಚ್ಚಾಗಿರ್ತವೆ ಹೀಗಾಗಿ ನಾವೇನಂತೀವಿ ಹಿಮಾಚಲ ಇನ್ನೂ ಜೀವಂತವಾಗಿದೆ ಹಿಮಾಚಲ ಇನ್ನೂ ಬೆಳೀತಾ ಇದೆ ಅನ್ನೋ ಕಾರಣಕ್ಕೆ ಅಂದಾಗ ಈ ಪ್ರಸ್ ಪ್ರೊಸೀಜರ್ ಏನಪ್ಪ ವರ್ಷಗಟ್ಟಲೆ ಮೂವ್ ಆಗ್ತಾನಿದೆ ಅಂದಾಗ ಈ ಎರಡೂದ್ರ ನಡುವೆ ಘರ್ಷಣೆ ಇದೆ ಘರ್ಷಣೆ ಇದೆ ಅಂತಂದಾಗ ಇಲ್ಲಿ ಅಂದ್ರೆ ಭೂಕಂಪಗಳು ಅಂದ್ರೆ ಜ್ವಾಲಾಮುಖಿಗಳು ಮತ್ತೆ ಲ್ಯಾಂಡ್ ಸ್ಲೈಡ್ಗಳು ಹೆಚ್ಚಾಗ್ತಾ ಕೂಡ ಅಬ್ಸರ್ವೇಷನ್ ಮಾಡಕ್ಕೆ ಏನಪ್ಪ ಕಳ್ಸಿದ್ರಿ ಜಿ ಸ್ಯಾಟ್ ಅಂದ್ರೆ ಜಿ ಸ್ಯಾಟ್ ಅಂದಾಗ ಜಿಯೋ ಓಕೆ ಜಿಯೋ ಅಂದ್ರೆ ಏನಪ್ಪ ಅಂದ್ರೆ ಜಿಯೋ ಅಂದ್ರೆ ಏನಪ್ಪ ಅಂದ್ರೆ ಭೂಮಿ ಓಕೆ ಏನ್ ಹೇಳತ್ತಾರ ನೋಡ್ರಿ ಜಿ ಸ್ಯಾಟ್ ಫುಲ್ ಫಾರ್ಮ್ ನೋಡ್ಕೊಡ್ರಿ ಜಿಯೋ ಜಿಯೋ ಇಮೇಜಿಂಗ್ ಇಮೇಜಿಂಗ್ ಸ್ಯಾಟಲೈಟ್ ಒನ್ ನಾತ್ ಸೊ ಪ್ಲೀಸ್ ನೆನಪಿಟ್ಕೊಡ್ರಿ ಜಿಯೋ ಅಂದಾಗ ಅಂದ್ರೆ ನಮ್ಮ ಈ ಭಾಗದಲ್ಲಿ ಏನಪ್ಪ ಈ ಭಾಗದಲ್ಲಿ ನೈಸರ್ಗಿಕ ಉಪಯೋಗ ವಿಕೋಪಗಳಾಗ್ತವೆ ಮೀನ್ಸ್ ನ್ಯಾಚುರಲ್ ಕೆಲಾಮಿಟಿಸ್ ಆಗ್ತದೆ ಯಾಕೆ ಆಗ್ತದೆ ಅಂತ ಆಲ್ರೆಡಿ ಏನಪ್ಪ ಅಂದಾಗ ಇನ್ನೂ ಏನಪ್ಪ ಇವೆರಡೂ ಪ್ಲೇಟ್ಗಳು ಮೂವ್ ಆಗ್ತಾಯಿದ್ವು ಅದಕ್ಕೆ ನೋಡ್ಕೊಡ್ರಿ ಇತ್ತೀಚಿಗೆ ಆಲ್ರೆಡಿ ಕೇಳೋಣ ಇತ್ತೀಚಿಗೆ ಅಂದ್ರೆ ಪ್ರಪಂಚದ ಅತಿ ಎತ್ತರವಾದ ಇದಾದ ಬೆಟ್ಟ ಅದು ಅಂದ್ರೆ ಮೌಂಟ್ ಎವರೆಸ್ಟ್ ಮೌಂಟ್ ಎವರೆಸ್ಟ್ನು ಹೊಸದಾಗಿ ಸ್ಕೇಲ್ ಮಾಡಿದರು ಡಬಲ್ ಏಯ್ಟ್ ಫೋರ್ ಏಯ್ಟ್ ಪಾಯಿಂಟ್ ಏಯ್ಟ್ ಸಿಕ್ಸ್ ಮೀಟರ್ ಅಂತಿತ್ತು ರೀ ಆ್ಯಕ್ಚುಲಿ ನಮ್ಮ ಹಳೆ ಬುಕ್ಕಲ್ಲಿ ನಾವು ಏನುಪಂದ್ರೆ ಡಬಲ್ ಏಟ್ ಫೋರ್ ಏಟ್ ಅಂತ ಓದ್ತೀವಿ ಆದರೆ ಇತ್ತೀಚೆಗೆ ಮೆಜರ್ ಮಾಡಿದಾಗ ಎಂಬತ್ತಾರು ಸೆಂಟಿಮೀಟ್ರ್ ಏರಿಕೆ ಆಗೈತೆ ಅಂದಾಗ ಇದರ ಅರ್ಥ ಏನಪ್ಪ ಅಂದಾಗ ಇನ್ನೂ ಮೂವ್ ಆಗುತ್ತೋ ಅಂತೇಳಿ ಇನ್ನೂ ಮೂವ್ ಆಗುತ್ತೋ ಅಂದಾಗ ಇಲ್ಲಿ ಘರ್ಷಣೆ ಇದ್ದೇ ಇದೆ ಇವನ್ನೆಲ್ಲ ಅಡ್ವಾನ್ಸ್ ಆಗಿ ಅಳುದೆ ಅಂದಾಗ ಅಲ್ಲಿಯ ಜನರಿಗೆ ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಮೀನ್ಸ್ ಬೇರೆ ಒಂದು ಕಡೆ ಶಿಫ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ಪ್ಲೀಸ್ ನೆನಪಿಟ್ಕೊಳ್ರಿ ಇದರ ಮೂಲ ಉದ್ದೇಶ ಏನಪ್ಪ ನ್ಯಾಚುರಲ್ ಕೆಲಮಿಟೀಸ್ ಏನಪ್ಪ ನೈಸರ್ಗಿಕ ವಿಕೋಪಗಳನ್ನ ಅಡ್ವಾನ್ಸ್ ಆಗಿ ಪ್ರಿಡಿಕ್ಟ್ ಮಾಡ್ಬೇಕಂದಾಗ ಜೂಮ್ ಮಾಡಬೇಕು ಇಲ್ಲಿ ನೋಡಿಕೊಡ್ರಿ ಇಲ್ಲೇನೆಂದಿದಾರ ಅಂದಾಗ ಭೂಮಿಯ ವೀಕ್ಷಣೆ ತಾಂತ್ರಿಕ ತಾಂತ್ರಿಕ ದೋಷದಿಂದ ಅಂದಾಗ ಟೆಕ್ನಿಕಲ್ ಎರರ್ ಟೆಕ್ನಿಕಲ್ ಎರರ್ ಅಂದಾಗ ನಿಮ್ಮ ಪೇಪರಲ್ಲಿ ಏನು ಹೇಳುತ್ತಾರೆ ನೋಡ್ರಿ ಮೊದಲನೆಯ ಮತ್ತು ಎರಡನೆಯ ಸ್ಟೇಜು ಮೊದಲನೇ ಮತ್ತು ಎರಡನೇ ಸ್ಟೇಜು ಸಹಜವಾಗಿದ್ದು ಮೂರನೇ ಸ್ಟೇಜಲ್ಲಿ ಮೂರನೇ ಸ್ಟೇಜಲ್ಲಿ ಏನಪ್ಪ ಅಂದಾಗ ಕ್ರಯೋನಿಕ್ ಎಂಜಿನ್ ಅಥವಾ ಕ್ರಯೋನಿಕ್ ಭಾಗದಲ್ಲಿ ಕ್ರಯೋನಿಕ್ ಕ್ರಯೋನಿಕ್ ಓಕೆ ಕ್ರಯೋನಿಕ್ ಭಾಗದಲ್ಲಿ ಅಂದ್ರೆ ಸರಿಯಾಗಿ ಆಗಲಿಲ್ಲ ಅಂದಾಗ ಥರ್ಡ್ ಸ್ಟೇಜಲ್ಲಿ ಸರಿಯಾಗಿ ಇಲ್ಲ ಅಂದಾಗ ನಿಮ್ಮ ಪರೀಕ್ಷೆ ಪ್ರಿಪ್ರೇಷನಲ್ಲಿ ಫಸ್ಟ್ ಏನಪ್ಪ ಅಂದಾಗ ರಾಕೆಟ್ ಹೋಗಬೇಕಾದ್ರೆ ರಾಕೆಟ್ ಹೋಗಬೇಕಾದ್ರೆ ಅದರ ಸ್ಟ್ರಕ್ಚರ್ ಏನು ಬಿಡಬೇಕು ನೋಡ್ಕೊಡ್ರಿ ರಾಕೆಟ್ ಅಂತ ನೋಡ್ಕೊಡ್ರಿ ಇಲ್ಲಿರಬೇಕಾದಾಗ ಈ ಭಾಗದಕ್ಕಿಂತ ನಾವು ಪೇ ಲೋಡ್ ಅಂತೀವಿ ಭಾಗಕ್ಕೆ ಪೇ ಲೋಡ್ ಅಂದಾಗ ಅಂದ್ರೆ ನಾವು ಯಾವ ವಸ್ತುವನ್ನು ಯಾವ ವಸ್ತುವನ್ನು ಮೇಲೆ ಬಾಹಾಕಾಶಕ್ಕೆ ಕಳಿಸ್ಬೇಕು ಇದೇ ಸಿಸ್ಟಮ್ ಏನಪ್ಪಂದ್ರೆ ಮಿಸೈಲಲ್ಲಿ ಇರ್ತೈತ್ರಿ ಇದೇ ಸಿಸ್ಟಮ್ ಮಿಸೈಲಲ್ಲೇ ಇರ್ತದೆ ಸೊ ಪ್ಲೀಸ್ ನೇನುಪಿಟ್ಕೊಡ್ರಿ ಇದಕ್ಕೂ ರಾಕೆಟ್ಗೂ ಮಿಸೈಲ್ಗೆ ಏನು ವ್ಯತ್ಯಾಸ ಅಂದಾಗ ಪೇ ಲೋಡ್ ಅಂತೀವಿ ನಾವು ಪೇ ಲೋಡ್ ಏನಪ್ಪ ಅಂದಾಗ ಈ ಪೇ ಲೋಡಲ್ಲಿ ನಮ್ಮ ಉದ್ದೇಶ ಏನಾಗಿತ್ತು ಅಂದ್ರೆ ಉಪಗ್ರಹ ಅಂದಾಗ ಈ ಪೇ ಲಾಡಲ್ಲಿ ಏನಂತ ಪೇ ಲೋಡಲ್ಲಿ ಏನು ಉಪಗ್ರಹ ಇರ್ತತಿ ಇತ್ತೀಚೆಗೆ ಮಾನವರನ್ನು ಅಂತರಿಕ್ಷಕ್ಕೆ ಕಳಿಸ್ಬೇಕಂತ ಮಾಡಿ ರೀ ಅದರಲ್ಲಿ ಏನಿರ್ತೈತಿ ಅಂದಾಗ ಈ ಪೇಲೋಡಲ್ಲಿ ಉಪಗ್ರಹ ಬದಲಿ ಮಾನವರು ಇರ್ತಾರೆ ಇಲ್ಲಿ ನೋಡಿಕೊಡ್ರಿ ಮೇಲಿನ ತುದಿ ಅಂತ ಪೇಲೋಡ್ ಅಂತಾರೆ ಅದರಲ್ಲಿ ನಾವು ಯಾವ ವಸ್ತುನ ಎಲ್ಲಿ ಸೇರಿಸಬೇಕಂತ ಅದು ಪ್ರೆಸೆಂಟ್ ಇರ್ತೈತಿ ನೆನ್ಪಿಡ್ಕೊಡ್ರಿ ಪೇಲೋಡಲ್ಲಿ ಇರ್ತೈತಿ ನೆಕ್ಸ್ಟ್ ಅಂದಾಗ ಇಲ್ಲಿ ಪ್ರೊಪೆಲೆಂಟ್ ಅಥವಾ ಪ್ರೊಪೆಷನ್ ಶಂಬರ್ ಅಂತ ಇದಕ್ಕೆ ಪ್ರೊಪಲ್ಷನ್ ಪ್ರಪಲ್ಷನ್ ಶಂಬರ್ ಅಂತೀವಿ ನಾವು ಚೇಂಬರ್ ಸಾರಿ ಪ್ರಪಲ್ಷನ್ ಚೇಂಬರ್ ಏನು ಬಂದಾಗ ನಾವು ಎಷ್ಟು ದೂರ ಹೋಗ್ಬೇಕಂತಿದ್ವಿ ಎಷ್ಟು ಭಾರವಾದದ್ದನ್ನು ನಾವು ತೊಗೊಂಡು ಹೋಗ್ಬೇಕಂತೀವಲ್ಲ ಅದರ ಮೇಲೆ ಏನೇರ್ತೈತೆ ತಿಂದಾಗ ಈ ರಾಕೆಟಲ್ಲಿ ಇಂಧನ ಬಳಕೆ ಮಾಡಿರ್ತಾರೆ ಇಂಧನ ಬಳಕೆ ಅಂದಾಗ ಅತಿ ಭಾರವಾಗಿ ತಿಂದಾಗ ಏನಪ್ಪ ಅಂದಾಗ ಒಂದನೇ ಸ್ಟೇಜ್ ಅಂದಾಗ ನಥಿಂಗ್ ಬಟ್ ಏನಪ್ಪ ಅಂದ್ರೆ ಫಸ್ಟ್ ಸ್ಟೇಜಲ್ಲಿ ನೋಡ್ಕೊಡ್ರಿ ಸೊ ಓಕೆ ಒನ್ ಸೆಕೆಂಡ್ ಇಲ್ಲಿ ನೋಡ್ಕೊಡ್ರಿ ಫಸ್ಟ್ ಸ್ಟೇಜಲ್ಲಿ ಏನು ಮಾಡಿರ್ತ ಅಂದಾಗ ಭೂಮಿಯಿಂದ ಭೂಮಿಯಿಂದ ಅತಿ ಭಾರವಾದವನ್ನು ಎತ್ತಬೇಕಂದ್ರೆ ನನಗೇನು ಬೇಕಂದಾಗ ಅತಿ ಹೆಚ್ಚು ಏನು ಬೇಕಾದ್ರೆ ಇಂಪಲ್ಸ್ ಬೇಕು ಇಂಪಲ್ಸ್ ಅಂದ್ರೆ ಏನಪ್ಪ ಅಂದ್ರೆ ಅತಿ ಹೆಚ್ಚು ಇಂಪಲ್ಸ್ ಇರ್ಬೇಕು ಮೀನ್ಸ್ ಏನಪ್ಪ ಅಂದಾಗ ಪ್ರತಿ ಓಕೆ ಪ್ರತಿ ಸಾರಿ ಪ್ರತಿ ಅಂತ ಓಕೆ ಪ್ರಚೋದನ ಸಾರಿ ನಾಟ್ ಪ್ರಚೋದಕ ಸೊ ಪ್ಲೀಸ್ ನೆನ್ಪಿಡ್ಕೊಡ್ಲಿ ಓಕೆ ಒನ್ ಸೆಕೆಂಡ್ ನೋಡ್ಕೊಡ್ರಿ ಭೂಮಿಯಿಂದ ಯಾವುದೇ ಒಂದು ಭಾರವಾದ ದಿನ ಇರ್ಬೇಕಂದ್ರೆ ನನಗೆ ಮೊದಲಿಗೆ ಏನು ಬೇಕಂದಾಗ ಏನ್ ಬೇಕಂದಾಗ ಫಸ್ಟಿಗೆ ಇಂಪಲ್ಸ್ ಬೇಕಂತ ಇಂಪಲ್ಸ್ ಓಕೆ ಇಂಪಲ್ಸ್ ಬೇಕಂದಾಗ ಪ್ರಚೋದನೆ ಅಂತಲ್ಲ ಪ್ರಚೋದನೆ ಮೀನ್ಸ್ ಭೂಮಿಯ ಗುರುತ್ವಾಕ್ಷಣ ಬಲ ಹತ್ತಿಕ್ಕಿ ನಾನು ಮೇಲೆ ಹೋಗ್ಬೇಕಂದಾಗ ನ್ಯೂಟನನ್ನು ಮೂರನೇ ಲಾಕ್ ಕೇಳಿರಿ ಅನ್ಕೊಂತ ಫಾರ್ ಎವ್ರಿ ಆ್ಯಕ್ಷನ್ ದೇ ಇಲ್ಬೇ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ನಾನು ಮೇಲೆ ಹೋಗಬೇಕಾದ್ರೆ ಎಷ್ಟು ಮೇಲೆ ಹೋಗಬೇಕನ್ನೋಕೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ನಾ ಎಷ್ಟು ಒತ್ತಾಯ ಮಾಡ್ತಲ್ಲ ಅಷ್ಟು ಕೆಳಗನು ಭಾರ ಹೋಗ್ತತಿ ಅಂತ ಹೇಳತ್ತಾನೆ ನ್ಯೂಟನ್ ತರ್ಡ್ ಆ್ಯಂಡ್ ಪಾನ್ ಫಾರ್ ಎವ್ರಿ ಆ್ಯಕ್ಷನ್ ನಾನು ಮೇಲೆ ಹೋಗಬೇಕಂದ್ರೆ ಕೆಳಗುನೂ ಒತ್ತಡಬೇಕಲ್ಲ ರೀ ಫಾರ್ ಎವ್ರಿ ಆ್ಯಕ್ಷನ್ ದೇ ಬಿ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅನ್ನೋತನ ಅಂದ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಭೂಮಿಯಿಂದ ಭಾರವಾಗಿದ್ದು ಹೇಳ್ಬೇಕಂದಾಗ ನನಗೇನು ಬೇಕಂದಾಗ ಪ್ರಚೋದನೆ ಅಂದರೆ ಇಂಪಲ್ಸ್ ಬೇಕು ಸ್ಟಾರ್ಟಿಂಗ್ ಇಂಪಲ್ಸ್ ಬೇಕು ಅದಕ್ಕೆ ಆಲ್ಮೋಸ್ಟ್ ಅಲ್ಲಿ ಏನು ಮಾಡ್ತಾರ ಅಂದಾಗ ಸ್ಟೇಜ್ ಅಲ್ಲಿ ಒನ್ನೇ ಸ್ಟೇಜ್ ಅಲ್ಲಿ ಏನು ಬಂದಾಗ ಸಾಲಿಡ್ ಅಂತ ಯೂಸ್ ಮಾಡಿರ್ತಾರೆ ಸಾಲಿಡ್ ನಥಿಂಗ್ ಬಟ್ ಏನು ಬಂದಾಗ ಅಲ್ಯೂಮಿನಿಯಂ ಅಲ್ಯೂಮಿನಿಯಂ ಪೌಡರ್ ಅಲ್ಯೂಮಿನಿಯಂ ಪೌಡರ್ಗೆ ಅಂದ್ರೆ ಅಲ್ಯೂಮಿನಿಯಂ ಪೌಡರ್ ಮತ್ತು ಆಕ್ಸಿಡೈಸರ್ ಅಂತ ಇರ್ತೈತಿ ಆಕ್ಸಿಡೈಸರ್ ಯಾಕಂದ್ರೆ ಅಲ್ಯೂಮಿನಿಯಂ ಪೌಡರ್ ಮತ್ತು ಆಕ್ಸಿಡೈಸರ್ ಏನಪ್ಪ ಎರಡು ಏನಪ್ಪ ಪಾರ ಪೌಡರ್ ಫಾರ್ಮಲ್ಲಿ ಮಿಕ್ಸ್ ಮಾಡಿರ್ತಾರೆ ಅದಕ್ಕೆ ಒಂದೇ ಸ್ಟೇಜಲ್ಲಿ ಅತಿ ಹೆಚ್ಚು ಪ್ರೋದ ಇಲ್ಲಿ ಬೆಂಕಿ ಎತ್ತಿಬಿಟ್ಲೇನಾಗಿರ್ತಾರ ಬೇಗ ಬೇಗ ಅತಿ ಹೆಚ್ಚು ರಿಯಾಕ್ಷನ್ ಆಗಿ ಏನಪ್ಪ ಇದು ಭೂಮಿಯಿಂದ ಸ್ವಲ್ಪ ಮಟ್ಟಿಗೆ ಗೋಯಾರ ಲಿಫ್ಟ್ ಲಿಫ್ಟ್ ಮಾಡ್ದತಿ ಲಿಫ್ಟ್ ಮಾಡಿಬಿಟ್ಲೆ ಇದು ಕೆಲಸ ಮುಗಿದ್ಬಿಡ್ಲಿ ಏನಪ್ಪ ಕೆಳಗಡೆ ಬೀಳ್ತೈತಿ ಕೆಳಗಡೆ ಬಿದ್ದು ಬಿಟ್ಲೆ ಸೆಕೆಂಡ್ ಸ್ಟೇಜ್ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಸ್ಟೇಜಲ್ಲಿ ಅಲ್ಲಿ ಏನು ಮಾಡಿರ್ತಾರೆ ಆಲ್ಮೋಸ್ಟ್ ಅಲ್ಲಿ ಏನು ಮಾಡಿರ್ತಂದಾಗ ಲಿಕ್ವಿಡ್ ಯೂಸ್ ಇರ್ತಾರಂದಾಗ ಎರಡನೇ ಸ್ಟೇಜಲ್ಲಿ ಎರಡನೇ ಸ್ಟೇಜಲ್ಲಿ ಏನು ಮಾಡಿರ್ತಂದಾಗ ಹೈಡ್ರೋಕಾರ್ಬನ್ಸ್ ಹೈಡ್ರೋಕಾರ್ಬನ್ಸ್ ಯೂಸ್ ಮಾಡ್ತಾರೆ ಯಾಕೆ ನೋಡ್ಕೊಡ್ಲಿ ಒನ್ಯದ್ರಲ್ಲಿ ನೋಡಿಕೊಡ್ರಿಕ್ಷನ್ ಸ್ಟಾರ್ಟ್ ಆತಂದ್ರೆ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ ಯಾಕಂದ್ರೆ ಇಲ್ಲಿ ಆಕ್ಸಿಡೈಸರ್ ಮತ್ತೆ ಏನಪ್ಪ ಅಂದ್ರೆ ಆಕ್ಸಿಡೈಸರ್ ಮತ್ತು ಅಮೋನಿಯಮ್ನ ಅಲ್ಯೂಮಿನಿಯಂನ ಪೌಡ್ರ್ ಮಿಕ್ಸ್ ಮಾಡಿರ್ತಾರೆ ಆದರೆ ಎರಡನೇ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಎರಡನೇ ಸ್ಟೇಜಲ್ಲಿ ಏನು ಮಾಡಿರ್ತಂದಾಗ ಇಂಧನ ಮತ್ತು ಆಕ್ಸಿಜನ್ ಇಂಧನ ಮತ್ತು ಆಮ್ಲಜನಕವನ್ನು ಬೇರೆ ಬೇರೆ ಕೊಟ್ಟಿರ್ತಾರೆ ಅಂದಾಗ ನನಗೆ ಎಲ್ಲೇ ಸ್ಟಾಪ್ ಅಂತ ತಿಳ್ಕೊಡ್ರಿ ಅಲ್ಲಿ ಏನು ಮಾಡ್ತಾರಂದಾಗ ಆಮ್ಲಜನಕಕ್ಕೆ ಆಕ್ಸಿಜನ್ ಅಂದ್ರೆ ಇಂದ ಸಪ್ಲೈನ ಟ್ಯಾಪ್ ಮುಖಾಂತರ ಬಂದ್ ಮಾಡಿಸಿಬಿಡ್ತಾರೆ ಜಿ ಪಿ ಎಸ್ ಮುಖಾಂತರ ಅವಾಗಿ ಇಲ್ಲಿ ಕಂಟ್ರೋಲ್ ಆಗುತ್ತೆ ಇದು ಸಕ್ಸಸ್ ಆಗೈತೆ ಇದು ಸಕ್ಸಸ್ ಆಗೈತೆ ಆದರೆ ಮೂರನೇ ಸ್ಟೇಜಲ್ಲಿ ಏನೈತಿ ಅಂದಾಗ ಕ್ರಯೋಜೆನಿಕ್ ಕ್ರಯೋಜೆನಿಕಲ್ಲಿ ಪ್ರಾಬ್ಲಮ್ ಆಗೈತಿ ಅಂತೇಳಿ ಪೇಪರಲ್ಲಿ ಕೊಟ್ಟ ಅಂದಾಗ ಕ್ರಯೋಜೆನಿಕಲ್ಲಿ ಪ್ರಾಬ್ಲಮ್ ಆಗೈತೆ ಅಂದ್ರೆ ಮೂರನೇ ಸ್ಟೇಜಲ್ಲಿ ಏನಪ್ಪ ಅಂದ್ರೆ ಕ್ರಯೋಜೆನಿಕ್ ಯೂಸ್ ಮಾಡಿದಾರೆ ಅಂದಾಗ ಇನ್ನುಪಾ ಪ್ರಪಲ್ಷನ್ ಸಿಸ್ಟಮ್ ಅಂತೀವಿ ಕ್ರಯೋ ಕ್ರಯೋಜೆನಿಕಲ್ಲಿ ಏನಾಗಿರ್ತೈತಿ ಅಂದಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳಿ ಕಯೋಜನಿಕಲ್ಲಿ ಏನಪ್ಪ ಅಂದ್ರೆ ಅತಿ ಕಡಿಮೆಯಲ್ಲಿ ಅತಿ ಕಡಿಮೆಯಲ್ಲಿ ಏನಪ್ಪ ಎವರೇಜ್ ಅಂದಾಗ ಮೈನಸ್ ಟು ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಏನು ಮಾಡಿರ್ತಂದಾಗ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಏನಪ್ಪ ಅಂದ್ರೆ ಲಿಕ್ವಿಡ್ ಫಾರ್ಮಲ್ಲಿ ಅಂದಾಗ ದ್ರವದ ಫಾರ್ಮಲ್ಲಿ ತುಂಬಿರ್ತಾರೆ ದ್ರವದ ಫಾರ್ಮಲ್ಲಿ ನೋಡ್ಕೊಡ್ರಿ ಅನಿಲದಿಂದ ದ್ರವ ಮಾಡಬೇಕಂದ್ರೆ ಭಾಳ ಅಂದ್ರೆ ಭಾಳ ಏನು ಮಾಡಿರ್ತಾನೆ ಅಂದಕ್ಕೆ ಕಾಂಪ್ರೆಸ್ ಮಾಡಿರ್ತೇನೆ ಕಾಂಪ್ರೆಸ್ ಮಾಡಿದಾಗ ಏನಪ್ಪ ಅಂದಾಗ ಎರಡೂ ಏನಪ್ಪ ಅಂದ್ರೆ ಈಗ ದ್ರವದ ಮುಖಾಂತರದ ಅಂದಾಗ ಅಲ್ಲಿಯ ಸುತ್ತಲೂ ವಾತಾವರಣ ವಾತಾವರಣ ಏನಾಗಿರ್ಬೇಕಂದ್ರೆ ನನಗೆ ತಂಪಾಗಿರ್ಬೇಕು ಇಲ್ಲತ್ತಂದ್ರೆ ಏನಪ್ಪ ತಂಪಾಗಿರ್ಬೇಕಿಲ್ಲಪ್ಪ ಅಂದ್ರೆ ಬಿಸಿ ಆಯ್ತು ಅಂತ ತಿಳ್ಕೊಡ್ರಿ ಎಲ್ಲ ದ್ರವ ಆಗಿದ್ದ ಅನಿಲ ಮತ್ತೆ ಗ್ಯಾಸ್ ಗ್ಯಾಸ ಮೀನ್ಸ್ ಅನಿಲವಾಗಿ ಹೊರಗೆ ಬರ್ತೈತಿ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ನಮ್ಮ ಮನೆಯಲ್ಲಿ ಅಥವಾ ಯಾವುದೋ ಒಂದು ಜಾತ್ರೆ ಅಥವಾ ಏನಾದರೂ ಫಂಕ್ಷನ್ ಇತ್ತಂತ ತಿಳ್ಕೊಡ್ರಿ ಕಂಟಿನ್ಯೂ ಆಗಿ ಸಿಲಿಂಡರ್ ಏನಪ್ಪ ಅಂದ್ರೆ ಕಂಟಿನ್ಯೂ ಆಗಿ ಸಿಲಿಂಡ್ರ್ ಅಡುಗೆ ಮಾಡ್ತಾ ಇರಬೇಕಾದ್ರೆ ಆಗಿ ಉರಿತಾ ಇದೆ ಸಿಲಿಂಡ್ರ್ ಅವಾಗ ಏನು ಮಾಡ್ತಾರೆ ಅಂದ್ರೆ ಬೇಗ ಬೇಗ ಖಾಲಿ ಆಗತ್ತಂತ ಏನು ಮಾಡ್ತಾರೆ ಅಂದಾಗ ಸಿಲಿಂಡ್ರನ್ನ ಒಂದು ಬಕೆಟ್ ಅಥವಾ ಕೆಳಗಡೆ ನೀರು ಹಾಕಿ ಅಂತಂದ್ರೆ ಸಿಲಿಂಡ್ರ್ ಇಟ್ಟಿರ್ತಾರೆ ಯಾಕಂದಾಗ ಅಲ್ಲಿ ತಂಪನ್ನು ಮೇಂಟೈನ್ ಮಾಡಬೇಕಿಲ್ಲ ಅಂತಂದ್ರೆ ಅನಿಲ ಏನಪ್ಪ ಅಂದ್ರೆ ಸಾರಿ ದ್ರವದ ಮುಖಾಂತರ ಇರುವ ಗ್ಯಾಸು ಏನು ಬಂದಾಗ ಯಾಪ್ರೇಟ್ ಆಗುತ್ತೆ ಅವಂದಾಗ ಗ್ಯಾಸ್ ವೇಸ್ಟ್ ಆಗುತ್ತೆ ಹೀಗಾಗಿ ಇಲ್ಲೇನಪ್ಪ ಅಂದ್ರೆ ಅನಿಲ್ ನೋಡಿಕೊಡ್ರಿ ಲಿಕ್ವಿಡ್ ಹೈಡ್ರೋಜನ್ ಐತಿ ನೆಕ್ಸ್ಟ್ ಏನಪ್ಪ ಅಂದಾಗ ಆಕ್ಸಿಜನ್ ಕೂಡ ಏನಪ್ಪ ದ್ರವದ ಮುಖಾಂತರ ಇಟ್ಟರೆ ಈ ಸಮಯದಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ಸಮಯದಲ್ಲಿ ಏನಪ್ಪ ಅಂದಾಗ ಅದಕ್ಕೆ ಏನು ಮಾಡ್ಬೇಕು ನಾವು ಇಗ್ನಿಷನ್ ಕೊಡ್ಬೇಕಂದಾಗ ಒಂದು ಸ್ಪಾರ್ಕ್ ಕೊಡಬೇಕು ಸ್ಪಾರ್ಕ್ ಕೊಡಿಲ್ಲ ಅಂತ ತಿಳ್ಕೊಡ್ರಿ ಏನಾಗತ್ತೆ ಅಂದಾಗ ಇಂಜಿನ್ ಸ್ಟಾಪ್ ಆಗಿಬಿಟ್ಟೈತಿ ಇದು ಎಲ್ಲಿತನ ಇದಕ್ಕೆ ವಹಿಸಿದ್ರು ನೋಡ್ರಿ ನೀನು ಇಷ್ಟು ಎತ್ತರತನ ಒಯ್ಬೇಕಂತೆ ಒಂದನೇ ಸ್ಟೇಜ್ಗೆ ಅದು ಸಂಪೂರ್ಣವಾಗಿ ಐತಿ ನೆಕ್ಸ್ಟ್ ಎರಡನೇ ಸ್ಟೇಜ್ಗೆ ಎಷ್ಟು ಹೇಳಿದ್ರು ಲಾಸ್ಟ್ ಸಂಪೂರ್ಣ ಐತಿ ಎರಡನೇ ಸ್ಟೇಜ್ ಮುಗಿಯೋದಕ್ಕಿಂತ ಮುಂಚೆ ಏನಪ್ಪ ಮೂರನೇ ಸ್ಟೇಜ್ ಏನಪ್ಪ ಅಂದ್ರೆ ಆನ್ ಆಗಬೇಕು ಮೀನ್ಸ್ ಅಲ್ಲಿ ಕಂಬಶನ್ ಅಂದಾಗ ಉರಿಯೋದಕ್ಕೆ ಮೀನ್ಸ್ ರಿಯಾಕ್ಷನ್ ಸ್ಟಾರ್ಟ್ ಆಗಬೇಕು ರಿಯಾಕ್ಷನ್ ಸ್ಟಾರ್ಟ್ ಆಗ್ಬೇಕಂದ್ರೆ ಏನಪ್ಪ ಅಂದ್ರೆ ಇಗ್ನಿಷನ್ ಅಂದ್ರೆ ಬೆಂಕಿ ಬೇಕಾಯಿತು ಬೆಂಕಿ ಲೇಟಾಗಿ ಲೇಟಾಗಿ ಇಗ್ನಿಷನ್ ಆಗೋದಕ್ಕೆ ಏನಾಗಿ ಇದು ಫೇಲ್ ಆತನ ಆ ಥರ ಫೇಲ್ ಆತಂದ್ರೆ ಬೆಸ್ಟ್ ಎಕ್ಸಾಂಪಲ್ ಬೆಳಿಗ್ಗೆ ಬೆಳಿಗ್ಗೆ ನೋಡ್ಕೊಡಿ ಮಾರ್ನಿಂಗ್ ಮಾರ್ನಿಂಗ್ ಅಂದ್ರೆ ಬೈಕ್ ಸ್ಟಾರ್ಟ್ ಆಗ್ಬೇಕಾದ್ರೆ ಬೈಕ್ ಸ್ಟಾರ್ಟ್ ಆಗ್ಬೇಕಾರೆ ಅಂದಾಗ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗಲ್ಲ ಟೈಮ್ನಿಗೆ ಏನು ನಾವು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡೋಕೆ ಏನಪ್ಪ ಚೋಕ್ ಇಡಿತೀವಿ ಚೋಕ್ ಹಿಡ್ತೀವಿ ಅಂದಾಗ ಅದೇ ಥರ ನೋಡ್ಕೊಡ್ರಿ ಇಲ್ಲೇನಾಗಿ ತರ್ಡ್ ಸ್ಟೇಜಲ್ಲಿ ಮೀನ್ಸ್ ಕ್ರಯೋಜೆನಿಕ್ ಎಂಜಲ್ ಏನೇ ಏನು ಯೂಸ್ ಆ ಅನಿಲವನ್ನೇ ದ್ರವವಾಗಿ ಕನೆಕ್ಟ್ ಮಾಡಿ ಮೀನ್ಸ್ ಕನ್ವರ್ಟ್ ಮಾಡಿರ್ತಾರೆ ಇದು ಮೇಂಟೈನ್ ಏನು ಕೊಡ್ರಿ ಮೈನಸ್ ಟೂ ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ ಇರ್ತೈತಿ ಅದನ್ನು ಮೇಂಟೈನ್ ಮಾಡಲಿಲ್ಲ ಅಂತ ಹೇಳ್ಕೊಡ್ರಿ ಅದೆಲ್ಲ ದ್ರವ ಏನಪ್ಪ ಅಂದ್ರೆ ಮತ್ತೆ ಅನಿಲವಾಗಿ ಆಗ್ತೈತಿ ಸರಿಯಾದ ಸಮಯದಲ್ಲಿ ಇಗ್ನಿಷನ್ ಆಗಿಲ್ಲ ಅದಕ್ಕೆ ಫೇಲ್ ಆಯಿತು ಅಂದ್ರೆ ಸೊಪ್ಲೀಜ್ ನೆನ್ಪಿಟ್ಗೋಡ್ ಸ್ಟೇಜಸ್ ಯಾಕೆ ಮಾಡಿರ್ತಾರೆ ಅಂದಾಗ ಮೇಲೆ ಏನಪ್ಪ ಅಂದ್ರೆ ನಮ್ಮ ಉದ್ದೇಶ ಎಷ್ಟು ಭಾರ ಐತಿ ಇದರ ಮೇಲೆ ಏನಿರ್ತಾ ಇದು ಏನಂದ್ರ ಪೇ ಲೋಡಲ್ಲಿ ಇರ್ತದ ನಾವು ಏನು ಕಳಿಸ್ತಾ ಇದೀವಲ್ಲ ಈಗ ನೋಡಿರಿ ಜಿ ಸ್ಯಾಟ್ ಉಪಗ್ರಹ ಇದರಲ್ಲಿ ಇರ್ತೈತೆ ರೀ ಇಲ್ಲಿರೋಂಗಿಲ್ಲ ಸೊಪ್ಲೀಜ್ ನೆನ್ಪಿಟ್ಟುಗಳು ಇದರಲ್ಲಿ ಇರ್ತೈತಿ ರೈಟ್ ಹೇಗೂ ಇಲ್ಲಿ ಅಂದಾಗ ಇದನ್ನ ಕಂಡಕ್ಟ್ ಮಾಡಿದ್ದು ಯಾರಪ್ಪ ಅಂದ್ರೆ ಇಸ್ರೋ ಅಂತೇವೆ ನಾವು ಓಕೆ ಇಸ್ರೋ ಅಂದಾಗ ನೋಡ್ಕೊಡ್ರಿ ಇಸ್ರೋ ಸ್ಥಾಪನೆಗಿದ್ದು ಹದಿನೈದು ಆಗಸ್ಟು ಹತ್ತೊಂಬತ್ತು ಅರವತ್ತೊಂಬತ್ತು ಪ್ರಸ್ತುತ ಅಧ್ಯಕ್ಷರು ಓಕೆ ಪ್ರಸ್ತುತ ಅಧ್ಯಕ್ಷರು ಏನುಪಂದ್ರೆ ಕೆ ಶಿವನ್ ಅವರಿದ್ದಾರೆ ಕೆ ಶಿವನ್ ಅವರಿದ್ದಾರೆ ಸೊ ಪ್ಲೀಸ್ ನೆನ್ಪಿಟ್ಬಿಡಿರಿ ಸ್ಥಾಪನೆಗಿದ್ದು ಇಸ್ರೋ ಸ್ಥಾಪನೆಗಿದೇಪಾ ಕೆ ಏನಪ್ಪ ಹತ್ತೊಂಬತ್ತು ನೂರ ಅರವತ್ತೊಂಬತ್ತಲ್ಲಿ ಅಧ್ಯಕ್ಷರು ಕೆ ಶಿವನ್ ಅವರು ಭಾರತದ ಇಸ್ರೋದ ಇಸ್ರೋದ ಇತ್ತೀಚೆ ಕರೆಂಟ್ ಆಗಿತ್ತು ನೋಡ್ರಿ ಭಾರತದ ಎರಡನೆಯ ಉಪಗ್ರಹ ಉಡಾವಣೆ ಕೇಂದ್ರವನ್ನು ಉಪಗ್ರಹ ಉಡಾವಣೆ ಕೇಂದ್ರವನ್ನು ಅಂದಾಗ ಎಲ್ಲಿ ಸ್ಥಾಪನೆ ನಿರ್ಧರಿಸಿ ಮಾಡಿದ್ರಿ ಕುಲಶೇಖರ ಪಟ್ಟಣಂ ಸೊ ಪ್ಲೀಸ್ ನೆನ್ಪಿಟ್ಟು ಭಾರತದ ಮೀನ್ಸ್ ಇಸ್ರೋದ ಎರಡನೇ ಉಪಗ್ರಹ ಉಡಾವಣೆ ಕೇಂದ್ರ ಎಲ್ಲಿ ಹಾಕತ್ತಾರ ತಮಿಳ್ನಾಡಿನ ಕುಲಶೇಖರ ಪಟ್ಟಣಂ ಹಾಗಾದ್ರೆ ನಮ್ಮ ಕಡೆ ಇವಾಗ ಸದ್ಯ ಇರುವುದು ಏನು ಅಂದಾಗ ಒಂದೇ ಒಂದಿದೆ ಏನು ಅಂದಾಗ ಸದ್ಯ ಇರುವುದು ಒಂದೇನು ಬಂದಾಗ ಸತೀಶ್ ಧವನ್ ಸತೀಶ್ ಧವನ್ ಅಂತಂದ್ರ ಉಪಗ್ರಹ ಉಡಾವಣೆ ಕೇಂದ್ರ ಎಲ್ಲಿದೆ ಶ್ರೀಹರಿಕೋಟಾದಲ್ಲಿ ಶ್ರೀಹರಿಕೋಟ ಇದು ನೋಡ್ರಿ ಆಲ್ರೆಡಿ ಕರೆಂಟ್ ಅಫೇರ್ಸ್ ಇದು ಕೂಡ ಕ್ವೆಶನ್ ಆಗಿತ್ತು ಎಕ್ಸಾಮ್ಸಲ್ಲಿ ಎರಡನೇದು ಅಂದ್ರೆ ಭಾರತ ಎಲ್ಲೆ ತನ್ನ ಎರಡನೇ ಉಪಗ್ರಹ ಉಡಾವಣೆ ಕೇಂದ್ರವನ್ನು ಹಾಕ್ತಾ ಇದೆ ಅಂದಾಗ ಕುಲಶೇಖರ ಪಟ್ಟಣಂ ಇದು ಕೂಡ ಕರೆಂಟ್ ಅಫೇರ್ಸ್ ಎಲ್ಲ ಆಗುತ್ತೆ ಪಟ್ಟಿಣಂ ಪ್ಲೀಸ್ ನೆನ್ಪಿಟ್ಕೊಡ್ರಿ ಭಾರತ ತನ್ನ ಎರಡನೇ ಉಡಾವಣೆ ಕೇಂದ್ರ ಮೀನ್ಸ್ ಉಪಗ್ರಹ ಉಡಾವಣೆ ಕೇಂದ್ರ ಎಲ್ಲಿ ಯೂಸ್ ಮಾಡೋದತ್ತಂದಾಗ ಕುಲಶೇಖರ ಪಟ್ಟಣಮತಿ ಒಂದು ಮೂರು ಇದೆ ಆದ್ರೆ ಅಷ್ಟು ಯೂಸ್ ಇನ್ನೊಂದು ಇನ್ನೊಂದಿದೆ ಆದ್ರೆ ಅಷ್ಟು ಯೂಸ್ ಮಾಡಲಿಕ್ಕಂದಾಗ ಈ ಕಡೆ ತುಂಬ ಅಂತಿದ್ರು ನೋಡಿ ತುಂಬ ಇಕ್ವೊಟೋರಿಯಲ್ ಲಾಂಚ್ ವೆಹಿಕಲ್ ಅಂತಿದೆ ರಾಕೆಟ್ ಲಾಂಚ್ ವೆಹಿಕಲ್ ಅಷ್ಟು ಯೂಸ್ ಮಾಡಲ್ಲ ಅತಿ ಹೆಚ್ಚೇನಪ್ಪ ಅಂದಾಗ ನಮಗೇನು ಬೇಕಾಗಿತ್ತು ಅಂದಾಗ ಇನಿಷಿಯಲಿ ಭೂಮಿ ಪೂರ್ವದಿಂದ ಸಾರಿ ಪಶ್ಚಿಮದಿಂದ ಪೂರ್ವಕ್ಕೆ ಏನಪ್ಪ ವೆಸ್ಟಿಂದ ಈಸ್ಟ್ ತಿರುಗಿಸ್ತೈತಿ ಮೀನ್ಸ್ ಗಡಿಯಾರದ ವಿರುದ್ಧ ದಿಕ್ಕಲ್ಲಿ ಹೀಗಾಗಿ ಏನಪ್ಪ ಅಂದ್ರೆ ಪ್ರತಿ ದೇಶ ತಮ್ಮ ತಮ್ಮ ಉಡಾವಣೆ ಕೇಂದ್ರಗಳೇನಪ್ಪ ತಮ್ಮ ತಮ್ಮ ಭೌಗೋಳಿಕ ಲಕ್ಷಣದ ಪೂರ್ವ ದಿಕ್ಕಲ್ಲಿ ಹಾಕ್ತೇವೆ ಯಾಕಂದ್ರೆ ಭೂಮಿ ನೋಡಿಕೊಡಿ ಭೂಮಿ ಏನಪ್ಪ ಅಂದಾಗ ಈ ಥರ ಇದೆ ಅಂದಾಗ ಭೂಮಿ ಯಾವ ದಿಕ್ಕಲ್ಲಿ ತಿರುಗುತ್ತಲ್ಲ ಅದೇ ದಿಕ್ಕಲ್ಲಿ ಏನು ಮಾಡೋದು ನಾನು ನನ್ನ ಉಪಗ್ರಹವನ್ನು ಉಡಾವಣೆ ಮಾಡಬೇಕಂತ ಹೇಳ್ತಾರೆ ಅದಕ್ಕೆ ಈ ಸೈಡ್ ಹಾಕಿದೆ ಎರಡನೇ ಉಪ ಏನಪ್ಪ ಎರಡನೇ ಉಡಾವಣೆ ಕೇಂದ್ರ ಕುಲಶೇಖರ ಪಟ್ಟಿಮ್ ನೆಕ್ಸ್ಟ್ ನೋಡಿಕೊಡ್ರಿ ಮುಂಬರುವ ಬರುವ ವೆರಿ ವೆರಿ ಇಂಪಾರ್ಟೆಂಟ್ ಇಸ್ರೋದ ಇಸ್ರೋದ ಪ್ರಾಜೆಕ್ಟ್ಗಳಲ್ಲಿ ನೋಡ್ಕೊ ವೆರಿ ವೆರಿ ಇಂಪಾರ್ಟೆಂಟ್ ಇರೋದೇ ಗಗನಯಾನ್ ಗಗನಯಾನ್ ಒನ್ ಭಾಳ ಸುದ್ದಿ ಅಲ್ಲಿ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಗಗನಯಾನಂದ್ರೆ ಈಟಾಗಲೇ ನೋಡ್ಕೊಡ್ರಿ ಭಾರತದ ಭಾರತದ ಮೊಟ್ಟ ಮೊದಲ ಭಾರತದ ಮೊಟ್ಟ ಮೊದಲ ಭಾರತದ ಮೊಟ್ಟ ಮೊದಲ ಏನಪ್ಪ ಅಂದಾಗ ಭಾರತದ ಮೊಟ್ಟ ಏನಿದು ಮಾನವ ಸಹಿತ ಮಾನವ ಸಹಿತ ಏನಪ್ಪ ಅಂದ್ರೆ ಮಾನವ ಸಹಿತ ಏನಪ್ಪ ಅಂದ್ರೆ ಗಗನಯಾನಕ್ಕೆ ಕಳಿಸ್ತಾಯಿರಿ ಮೀನ್ಸ್ ಭೂಮಿ ಇಲೈತಿ ಅಂತ ತಿಳ್ಕೊಡ್ರಿ ಭೂಮಿ ಇಲೈತಿ ಅಂದಾಗ ಭಾಳ ದೂರ ಹೊಂಟೇಳಿರಿ ಭೂಮಿಯಿಂದ ಸ್ವಲ್ಪ ಎತ್ತರದಲ್ಲಿ ಏನಪ್ಪ ಅಂದ್ರೆ ಮನುಷ್ಯರನ್ನೇನ್ಪಂದ್ರೆ ಮನುಷ್ಯರನ್ನು ಇಲ್ಲಿ ಪ್ರವಾಸೋದ್ಯಮ ಇದ್ರಿ ಯಾರು ಭಾರತ ಯಾಕಂದ್ರೆ ಯಾಕೆ ಇದನ್ನು ಮಾಡ್ತಾ ಇದೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಮೂರು ವ್ಯಕ್ತಿಗಳು ಏನಪ್ಪ ಅಂದ್ರೆ ಮೂರು ವ್ಯಕ್ತಿಗಳು ಏನಪ್ಪ ಅಂದಾಗ ಬಾಹ್ಯಾಕಾಶದಲ್ಲಿ ಅತಿ ಹೆಚ್ಚು ಲಾಭ ಇದೆ ಅತಿ ಹೆಚ್ಚು ಲಾಭ ಇದೆ ಅಂತೇಳಿ ಏನು ಮಾಡ್ತಾರೆ ಅಂದಾಗ ಹೇಳ್ಕೊಂಡು ಹೋಗಿರಿತ್ತೀ ಸುದ್ದಿ ಕೇಳಿರ್ಬೇಕು ನೀವು জি নে প্ৰেণ্ড এলান মস্ক ಸೊ ಪ್ಲೀಸ್ ನೆನ್ಪಿಟ್ಕೊಡಿ ಈ ಮೂರು ಜನದ ಮೇಲೆ ಒಂದಾದರೂ ಪ್ರಶ್ನೆ ಇದ್ದೇ ಇರ್ತ ಎಷ್ಟೋ ಪರೀಕ್ಷೆ ನೋಡ್ಕೊಡ್ರಿ ಹೋದ ವರ್ಷದಿಂದ ಎಲಾನ್ ಸ್ಪೇಸ್ ಎಕ್ಸ್ ಮತ್ತು ಟೆಸ್ಟ್ ಲೈದ್ರ ರಿಲೇಟೆಡ್ ಕ್ವಶನ್ ಕೇಳ ಈ ಮೂರು ವ್ಯಕ್ತಿಗಳು ಏನು ಅಂದಾಗ ಅಂತರಿಕ್ಷದಲ್ಲಿ ಮಾನವರನ್ನು ಕಳಿಸುವ ಪ್ರೋಗ್ರಾಮ್ಸಲ್ಲಿ ಭಾಳ ಭಾಳ ಇಂಟ್ರೆಸ್ಟ್ ತೋರಿಸೋತಾರೆ ಮೀನ್ಸ್ ಅವ್ರದಾದ ಸ್ಪೇಸ್ ಕ್ರಾಫ್ಟ್ ಅದು ಇವಾಗ ಏನು ಅಂದ್ರೆ ಈ ಮೂರು ಜನದ ಹೆಸರು ನೆನ್ಪಿಟ್ಕೊಂಡು ಮೂರು ಜನ ಭಾಳ ಇಂಟ್ರೆಸ್ಟ್ ತೋರಿಸ್ತಾರೆ ಜಬ್ ಬಿಜೊಯ್ದು ಏನಪ್ಪ ಜಬ್ ಬಿಜೊಯ್ದು ಏನೈತಿ ಏನಂತಂದಾಗ ಬ್ಲೂ ಬ್ಲೂ ಒರಿಜಿನ್ ಅಂತೈತಿ ಅದೇ ಬ್ರಾಂಡ್ಸನ್ದ್ದು ಏನಪ್ಪ ಅಂದ್ರೆ ಗ್ಯಾಲಕ್ಟಿಕ್ ಗ್ಯಾಲಕ್ಟಿಕ್ ಒರಿಜಿನ್ ಅಂತ ಐತಿ ಅದೇ ಯಲಾನ್ ಮಸಕ್ ಏನಪ್ಪ ಅಂದ್ರೆ ಸ್ಪೇಸ್ ಎಕ್ಸ್ ಐತಿ ಸ್ಪೇಸ್ ಎಕ್ಸ್ ಐತಿ ಇವರೆಲ್ಲರೂ ಏನು ಮಾಡತ್ತಾರೀಗ ಉಪಗ್ರಹಗಳನ್ನ ಮಾಡ್ತಾ ಹೇಗೂ ಉಪಗ್ರಹ ಕಳಿಸ್ತಾ ಇದ್ರೆ ಆದರೆ ಅದರ ಜೊತೆಗೆ ಏನು ಅಂದಾಗ ಮಾನವರನ್ನು ಕೂಡ ಮಾನವರನ್ನು ಕೂಡ ಏನಪ್ಪ ಅಂದರೆ ಅಂತರಿಕ್ಷೆ ಕಳಿಸ್ತಾಯಿದ್ರೆ ಯಾಕಂದ್ರೆ ಅಲ್ಲಿ ಪ್ರವಾಸೋದ್ಯಮಗೆ ಅತಿ ಹೆಚ್ಚು ಬೇಡಿಕೆ ಐತೆ ಇವಾಗ ಇವರೆಲ್ಲ ಅದು ಲಾಭ ತೊಗೋಬೇಕಾದ್ರೆ ನಮ್ಮ ಭಾರತ ಸರ್ಕಾರ ಮೀನ್ಸ್ ನಮ್ಮ ಇಸ್ರೋನ ಕಾಂಪಿಟೇಷನ್ ಕೊಡಬೇಕಲ್ಲ ಅದಕ್ಕೆ ಭಾರತ ಸರ್ಕಾರ ಅಂದಾಗ ಏನು ಮಾಡತ್ತೆ ನೋಡ್ಕೊಳ್ರಿ ಭಾರತದ ಮೊಟ್ಟ ಮೊದಲ ಮಾನವ ಸಹಿತ ಯಾಕಂದ್ರೆ ನಾಳೆ ನಮಗೆ ಇದು ಯಶಸ್ವಿ ಆತ ನಮಗೂ ಕೂಡ ಹೆಚ್ಚಿಗೆ ಆರ್ಡ್ರ್ ಬರ್ತವೆ ಈಗ ನಾನು ಅದೇನಂತ ಏನಂತೀನಿ ನನ್ನೂ ಕೂಡ ನೀವು ಗಗನ ಮೀನ್ಸ್ ಮೇಲೆ ಕಳಿಸ್ಕೊಡ್ರಿ ಮೀನ್ಸ್ ಗಗನಯಾನ ಮಾಡಕ್ಕೆ ಕೊಡ್ರಿ ನಾ ಎಷ್ಟಾದ್ರೂ ದುಡ್ಡು ಕೊಡ್ತೇನೆ ಅಂದಾಗ ಭಾರತ ಸರ್ಕಾರ ಕಡೆ ಅತಿ ಹೆಚ್ಚು ಲಾಭ ಬರ್ತದೆ ಪ್ರವಾಸದ ಹೀಗಾಗಿ ಏನು ಮಾಡತ್ತಾರ ಇವರು ಮೂರು ಜನ ಏನಪ್ಪ ಅಂದ್ರೆ ಅಂತರಿಕ್ಷದಲ್ಲಿ ಫೋಕಸ್ ಮಾಡತ್ತಾರ ಸೊ ಪ್ಲೀಸ್ ಇವು ಮೂರು ಜನ ನೆನಪಿಡ್ಕೊಡ್ರಿ ಭಾಳ ಬಹಳ ಭಾಳ ಎಕ್ಸಾಮ್ಸಲ್ಲಿ ಕೇಳ್ತಾರೆ ಯಾಕಂದ್ರೆ ಸುದ್ದಿ ಐತಿ ಇತ್ತೀಚೆಗೆ ನೋಡಿಕೊಡಿ ಜಬ್ ಬೀಸಾಗಿ ಇವನು ಯಶಸ್ವಿಯಾಗಿ ಅಂತರಿಕ್ಷಕ್ಕೆ ಹೋಗಿ ಬಂದ ಅಂತರಿಕ್ಷ ಮೀನ್ಸ್ ಭೂಮಿಯಿಂದ ನೂರು ಕಿಲೋಮೀಟರ್ ದೂರಕ್ಕೆ ನೂರು ಕಿಲೋಮೀಟ್ರ್ ದೂರ ಏನಪ್ಪಾ ಇದಕ್ಕೆ ಬ್ಯಾಹ್ಕಾಶ ಅಂತ ಇಲ್ಲಿ ನೋಡಿಕೊಡ್ರಿ ಭೂಮಿಯಿಂದ ಭೂಮಿಯಿಂದ ನೂರು ಕಿಲೋಮೀಟ್ರ್ ಮೇಲೆ ಇದಕ್ಕೆ ಏನಂತಲ್ಲ ನೂರು ಕಿಲೋಮೀಟ್ರ್ ಹೋದ್ಮೇಲೆ ಬ್ಯಾಹ್ ಅಂತ ಈ ನೂರು ಕಿಲೋಮೀಟ್ರ್ ಲೈನ್ ಏನಪ್ಪ ಅಂದಾಗ ಕಾರ್ಮನ್ ಲೈನ್ ಅಂತಾರೆ ಸೊ ಪ್ಲೀಸ್ ನೇನ್ಪಿಟ್ಬಿಡು ಇದನ್ನು ಕೇಳ್ಬೋದು ಒನ್ ವರ್ಡು ಕಾರ್ಮನ್ ಲೈನು ಕಾರ್ಮನ್ ಲೈನು ಎಲ್ಲಿಗೆ ಅಂತ ಅಂದಾಗ ಭೂಮಿಯಿಂದ ಭೂಮಿಯಿಂದ ಏನಪ್ಪ ಅಂದಾಗ ನೂರು ಕಿಲೋಮೀಟ್ರ್ ಆದ ಮೇಲೆ ಏನು ಬಾಹಕಾಶ ಬರ್ತೈತೆ ಅಂತಾರಲ್ಲಿ ಈ ನೂರು ಕಿಲೋಮೀಟ್ರ್ ಲೈನ್ಗೆ ಏನಪ್ಪ ಅಂದ್ರೆ ಕಾರ್ಮನ್ ಲೈನ್ ಅಂತಾರೆ ಕಾರ್ಮನ್ ಲೈನ್ ಸೊ ಪ್ಲೀಸ್ ಇದು ನ್ಯೂಸಲ್ಲಿ ಭಾಳ ಇತ್ತು ಬಿಕಾಸ್ ಇವ್ರ ಸಂಬಂಧ ಯಾಕಂದ್ರೆ ಜಬ್ ಬೀಝಾ ಇಷ್ಟು ಇತ್ತೀಚಿಗೆ ಹೋಗಿ ಬಂದ ನೆಕ್ಸ್ಟ್ ಬ್ರ್ಯಾಂಡ್ಸನ್ ಗ್ಯಾಲಕ್ಟಿಕ್ ಕೂಡ ಏನು ಬಂದಾಗ ಇತ್ತೀಚೆಗೆ ಹೋಗಿ ಬಂದ ಆದರೆ ಗ್ಯಾಲಕ್ಟಿಕ್ ಅವ್ರು ಅಂದಾಗ ತೊಂಬತ್ತೇಳು ಕಿಲೋಮೀಟ್ರ್ ದೂರ ಮೀನ್ಸ್ ಭೂಮಿಯಿಂದ ತೊಂಬತ್ತೇಳು ಮೇಲೆ ಹೋಗಿ ಬಂದಾರೆ ಆದರೆ ಅಮೇರಿಕನ್ ಸ್ಟ್ಯಾಂಡರ್ಡ್ ಪ್ರಕಾರ ಪ್ರಾರಂಭ ಆಗೋದು ತೊಂಬತ್ತೇಳು ಕಿಲೋಮೀಟ್ರ್ ಮೇಲೆ ಅಂತಾರೆ ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದನ್ನ ಒಪ್ಕೊಂತಾರೆ ಅಂದಾಗ ನೂರು ಕಿಲೋಮೀಟ್ರ್ ಮೇಲೆ ಏನು ಬಂದಾಗ ಬ್ಯಾಹ್ಕಾಶ ಅಂತ ಅಂತಾರೆ ಸೊ ಪ್ಲೀಸ್ ನೆನ್ಪಿಟ್ಕೊಳ್ರಿ ಹಾಗಾದರೆ ಭಾರತದ ಮೊಟ್ಟ ಮೊದಲ ಮಾನವ ಸಹಿತ ಮಾನವ ಸಹಿತ ಏನಪ್ಪ ಅಂದ್ರೆ ಮಾನವರು ಹೋಗ್ತಾ ಇದ್ದಾರಲ್ಲ ಇವರಿಗೆ ತರಬೇತಿ ಕೊಡಬೇಕಲ್ಲ ತರಬೇತಿಗೆ ತರಬೇತಿ ಯಾವ ದೇಶದಲ್ಲಿ ಕೊಡ್ತಾ ಇದ್ದಾರೆ ಅಂದಾಗ ಸೊ ಪ್ಲೀಸ್ ನೆನ್ಪಿಡ್ಕೊಡ್ರಿ ರಷ್ಯಾ ದೇಶದಲ್ಲಿ ಭಾರತದ ಮೊಟ್ಟ ಮೊದಲ ಮಾನವ ಸಹಿತ ಮಿಷನ್ ಆದ ಗಗನಯಾನ ಒನ್ನದಲ್ಲಿ ಹೋಗುವ ಮನುಷ್ಯರಿಗೆ ತರಬೇತಿ ಕೊಡ್ತಾ ಇರೋದು ರಷ್ಯಾ ಒಟ್ಟು ಹೋಗ್ತಾರೆ ನೋಡ್ಕೊಡ್ರಿ ಮನುಷ್ಯರು ಅಂತ ಕೇಳಿದರೆ ಮನುಷ್ಯರು ಅಂತ ಕೇಳಿದರೆ ಮೂರು ಜನ ಆದರೆ ಎಷ್ಟು ವ್ಯಕ್ತಿಗಳು ಹೋಗ್ತಾರೆ ಅಂದ್ರೆ ನಾಲ್ಕು ಹಾಕ್ರಿ ಇಲ್ಲಿ ನೋಡ್ಕೊಡ್ರಿ ಮಾನವರು ಅಂತ ಕೇಳಿದ್ನಂತ ತಿಳ್ಕೊಡ್ರಿ ಭಾರತದ ಮೊಟ್ಟ ಮೊದಲ ಮನುಷ್ಯರನ್ನು ಸಹಿತ ತಗೊಂಡು ಹೋಗುವ ಪ್ರಾಜೆಕ್ಟಿಗೆ ಏನಪ್ಪ ಗಗನೀಯ ಅಂತೀವಿ ಮಾನವರು ಅಂತ ಕೇಳಿದರೆ ಮೂರು ಅದರ ಜೊತೆ ಒಟ್ಟು ಸದಸ್ಯರು ಸದಸ್ಯರು ಅಂತ ಕೇಳಿದ್ರೆ ಪ್ಲೀಸ್ ನಾಲ್ಕು ಹಾಕ್ರಿ ಸದಸ್ಯರು ನಾಲ್ಕು ಹಾಕ್ರಿ ಯಾಕಂದರೆ ಈ ಮೂರು ಮಾನವರ ಜೊತೆಗೆ ಒಂದು ಮಾನವ ನಿರ್ಮಿತ ನಿರ್ಮಿತ ರೋಬೋಟನ್ನು ಕಳಿಸ್ತಾ ಇದ್ದಾರೆ ಯೋ ಮಿತ್ರ ಅಂತೇಳಿ ಇದು ನೋಡಿಕೊಡ್ರಿ ಡಿಸೆಂಬರಲ್ಲಿ ಆಗಿದೆ ಆರ್ ಎಸ್ ಐ ಎಕ್ಸಾಮ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಐದಲ್ಲಿ ಯೋಮ ಮಿತ್ರ ಅಂದ್ರೆ ಏನಂತ ಕೇಳೋಣ ಸೊ ನೀನುಪಿಟ್ಕೊಡ್ರಿ ಭಾರತದ ಮೊಟ್ಟ ಮೊದಲ ಮಾನವ ಸಹಿತ ಮಾನವ ಸಹಿತ ಅಂದ್ರೆ ಗಗನಯಾನವಾದ ಗಗನಯಾನ ಒನ್ನಲ್ಲಿ ಮೂರು ಮಾನವರ ಜೊತೆಗೆ ಒಂದು ಏನಪ್ಪ ಅಂದ್ರೆ ಮಾನವ ನಿರ್ಮಿತ ರೋಬೋಟನ್ನು ಕಳಿಸ್ತಾ ಇದ್ದಾರೆ ಅದೇ ಯೋಮಿತ್ರ ಮಿತ್ರ ಅಂತಾರೆ ಯೋಮಿತ್ರ ಮಿತ್ರ ಏನಪ್ಪ ಮಾನವ ಮಾಡಿದ ರೋಬೋಟ್ ಇದು ಸೊ ಪ್ಲೀಸ್ ನೇನ್ಪಿಟ್ಕೊಡ್ರಿ ಇವರಿಗೆ ತರಬೇತಿಯಲ್ಲಿ ಕೊಡೋದ ರಷ್ಯಾ ಇವಾಗ ಇದು ಯಶಸ್ವಿ ಆದ ಮೇಲೆ ಇದು ಯಶಸ್ವಿ ಆದ ಮೇಲೆ ಅಂತಂದಾಗ ಭಾರತಕ್ಕೆ ಅತಿ ಹೆಚ್ಚು ಬೇಡಿಕೆ ಬರ್ತೈತಿ ಭಾರತಕ್ಕೆ ಅತಿ ಹೆಚ್ಚು ಬೇಡಿಕೆ ಬಂದಾಗ ಪ್ರತಿ ಸಲ ರಷ್ಯಾದ್ರ ಹತ್ರ ನಾವು ಟ್ರೈನಿಂಗ್ ಹೋದ್ರೆ ಏನು ಮಾಡ್ತಾರೋ ಪ್ರತಿ ಸಲ ರಷ್ಯಾದ ಹತ್ರ ತರಬೇತಿ ಕೊಡಕ್ಕೆ ನಮಗೆ ಕಳಿಸಿದಂದಾಗ ಇವಾಗ ನೂರು ರೂಪಾಯಿ ಕೊಟ್ಟು ನನ್ನ ಹತ್ರ ಬಂದ ಅಂತ ಹೇಳಿ ಕೊಡಿ ಭಾರತದವನತ್ರ ನನ್ನ ಕಳಿಸ್ಕೊಡ್ರಿ ಅಂತೇಳಿ ಆ ನೂರು ರೂಪಾಯಿದಲ್ಲಿ ಸ್ವಲ್ಪ ಆದ್ರೆ ಹಣ ನಾನು ತರಬೇತಿ ಕೊಡೋಂಗೆ ಕೊಡಬೇಕಲ್ಲ ಅದ್ರ ಬದಲಿಗೆ ಭಾರತ ಸರ್ಕಾರ ಏನು ಮಾಡ್ತಂದಾಗ ತನ್ನದೇ ಆದಂದಾಗ ಭಾರತದ ಭಾರತದ ಮೊಟ್ಟ ಮೊದಲ ಸುಪ್ಲೀನ್ ಏನ್ಪಿಟ್ಗೌಡ್ರಿ ಭಾರತದ ಮೊಟ್ಟ ಮೊದಲ ಗಗನಯಾತ್ರಿಗಳ ತರಬೇತಿ ಕೇಂದ್ರ ತರಬೇತಿ ಕೇಂದ್ರ ಎಲ್ಲಿ ಹಾಕಲು ನಿರ್ದೇಶಕ ಅಂದಾಗ ಚಿತ್ರದುರ್ಗ ಡಿಸ್ಟ್ರಿಕ್ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೇರಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಇದರಲ್ಲಿ ಭಾಳ ಕ್ವಶನ್ ಆಗ್ತವೆ ಮೀನ್ಸ್ ಪ್ರತಿ ಸಲ ಬಂದಾಗ ಬಂದಾಗ ರಷ್ಯಾದ್ರ ಹತ್ರ ತರಬೇತಿ ಕೊಡಿಸ್ಬೇಕಂದಾಗ ರಷ್ಯಾದ್ರ ಹಣ ಕೇಳ್ತಾರೆ ಅದರ ಬದಲು ನಮ್ಮ ದೇಶದೇ ಒಂದು ನಾವು ಗಗನಯಾತ್ರಿಗಳ ತರಬೇತಿ ಕೇಂದ್ರ ಹಾಕ್ಕೊಂಡ್ರೆ ಈಸಿಲಿ ಕಳಿಸ್ಬೋದು ಅದಕ್ಕೆ ನೋಡ್ಕೊಡಿ ಭಾರತದ ಮೊಟ್ಟ ಮೊದಲ ಮ ಗಗನಯಾತ್ರೆಗಳ ತರಬೇತಿಗೆ ಅಂದರೆ ಎಲ್ಲಿ ಹಾಕ್ತಾಯಿದಾರೆ ಅಂದಾಗ ಚಳ್ಳಕೆರೆ ಸದ್ಯದ ಮಟ್ಟಿಗೆ ಎಲ್ಲಿ ತರಬೇತಿ ತು ಅಂತ ಇವರು ಅಂದಾಗ ರಷ್ಯಾ ಸೊ ಪ್ಲೀಸ್ ನೆನ್ ರಷ್ಯಾ ಹಾಗಾದ್ರೆ ಯಾರಾದರೂ ಕಮೆಂಟ್ ಮಾಡ್ಕೊಳ್ಳಿ ಈ ಮೂರ ಮೂರು ಜನದಲ್ಲಿ ಮೂರು ಮಾನವರಲ್ಲಿ ಒಬ್ಬ ಮಾನವ ಮೀನ್ಸ್ ಒಬ್ಬ ಮನುಷ್ಯನ ಹೆಸರನ್ನು ಆಲ್ರೆಡಿ ಅನೌನ್ಸ್ ಮಾಡೈತಿ ಇಲ್ಲಿ ನೋಡಿಕೊಡ್ರಿ ಈ ಮೂರು ಮನುಷ್ಯರು ಹೋಗ್ತಾ ಇದ್ದಲ್ಲ ಗಗನಯಾತ್ರೆಗೆ ಈ ಮೂರರಲ್ಲಿ ಒಬ್ಬರ ಹೆಸರನ್ನು ಆಲ್ರೆಡಿ ಅನೌನ್ಸ್ ಮಾಡಿದಾರೆ ಯಾರಾದರೂ ಕಮೆಂಟ್ ಬಾಕ್ಸಲ್ಲಿ ಮಾಡ್ತೀರಾ ಅದ್ರ ನೇಮ್ ಇನ್ನು ಹೆಂಟ್ಕೊಡ್ಬೇಕಂದ್ರೆ ಇವ್ರು ಏನಪ್ಪ ಅಂದ್ರೆ ವಿಂಗ್ ಕಮಾಂಡರ್ ಇದ್ರು ಇಂಡಿಯನ್ ಅಲ್ಲಿ ವಿಂಗ್ ಕಮಾಂಡರ್ ಇದ್ದರು ನೋಡೋಣ ಯಾರು ಹೇಳ್ತೀರಂತೆ ಸೊ ಪ್ಲೀಸ್ ನೆನ್ಪಿಟ್ಟು ಕೊಡ್ರಿ ಮೂರು ಮನುಷ್ಯರಲ್ಲಿ ಒಬ್ಬರ ಹೆಸರನ್ನ ಆಲ್ರೆಡಿ ಅನೌನ್ಸ್ ಮಾಡ್ಯಾರ ಏನಪ್ಪ ಅಂದಾಗ ಇವರು ಭಾರತ ಏರ್ಫೋರ್ಸಲ್ಲಿ ಏನಪ್ಪ ಅಂದಾಗ ವಿಂಗ್ ಕಮಾಂಡರ್ ಆಗಿ ಕೆಲಸ ಮಾಡ್ತಿದ್ರು ನೋಡೋಣ ಯಾರಾದರೂ ಕಮೆಂಟ್ ಮಾಡ್ತೀರಾ ಸೊ ಪ್ಲೀಸ್ ನೆನ್ಪಿಡ್ಗೌಡ್ರಿ ಇದಷ್ಟೇ ಅಲ್ಲ ಇದಷ್ಟೇ ಅಲ್ಲ ಭಾರತದ ಏನಪ್ಪ ಇಸ್ರೋದು ನೆಕ್ಸ್ಟ್ ಏನಿದೆ ಅಂದಾಗ ಚಂದ್ರಯಾನ ತ್ರೀ ಪ್ರೊಜೆಕ್ಟ್ ಇದೆ ಇತ್ತೀಚೆಗೆ ಸುದ್ದಿಯಲ್ಲಿರು ಅಂದ್ರೆ ಇಸ್ರೋ ಮತ್ತು ನಾಸಾ ಓಕೆ ಇಸ್ರೋ ಮತ್ತು ನಾಸಾ ಎರಡೂ ಸೇರ್ಕೊಂಡು ಏನಪ್ಪ ಅಂದ್ರೆ ಯಾವ ಉಪಗ್ರಹ ಬಿಡ್ತಾರಂತ ಕೇಳ್ಬೋದು ನಿಸಾರ್ ಇಸ್ರೋ ಮತ್ತು ಇಸ್ರೋ ಮತ್ತು ಇಸ್ರೋ ಮತ್ತು ಭಾರತ ಸೇರ್ಕೊಂಡು ಏನಪ್ಪ ಅಂದಾಗ ಸಾರಿ ಇಸ್ರೋ ಮತ್ತು ನಾಸಾ ಸೇರಿಕೊಂಡು ನಿಸಾರನ್ನು ಉಪಗ್ರಹ ಬಿಡ್ತಾ ಇದೆ ನಿಸಾರನ್ನು ಉಪಗ್ರಹ ಬಿಡ್ತದೆ ನೆಕ್ಸ್ಟ್ ಏನಪ್ಪ ಅಂದ್ರೆ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತ ಮೀನ್ಸ್ ಇಸ್ರೋ ಅಂದ್ರೆ ಸೂರ್ಯನ ಅಧ್ಯಯನಕ್ಕೆ ಆದಿತ್ಯ ಎಲ್ವನ್ನ ಉಪಗ್ರಹ ಬಿಡ್ತದೆ ಮೀನ್ಸ್ ಭಾರತದ ಮೊಟ್ಟ ಮೊದಲ ಸೂರ್ಯ ಅಧ್ಯಯನಕ್ಕೆ ಒಂದು ಉಪಗ್ರಹ ಬಿಡ್ತದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದರ ಆದಿತ್ಯ ಏನಪ್ಪ ಆದಿತ್ಯ ಎಲ್ವನ್ನಂತಿಟ್ರೆ ನಮ್ಮ ಸಂಸ್ಕೃತದಲ್ಲಿ ಆದಿತ್ಯ ಅಂದ್ರೆ ಸೂರ್ಯನಿಗೆ ಆದಿತ್ಯ ಅಂತಾರೆ ಈ ಟಾಗ್ಲೇನ ಐತಿ ಭಾರತದ ಮೊಟ್ಟ ಮೊದಲ ಮೊಟ್ಟ ಮೊದಲೇನಪ್ಪ ಅಂದಾಗ ಸೂರ್ಯನ ಹೊರಪದರು ಅಧ್ಯಯನಕ್ಕೆ ಏನು ಮಾಡ್ತಾರೆ ಅಂದಾಗ ಆದಿತ್ಯ ಎಲ್ವನ್ ಬಿಡತಾರೆ ಸೊ ಪ್ಲೀಸ್ ಇವೆಲ್ಲ ಬರೋ ಪ್ರಶ್ನೆಗಳಿಗೆ ಸರಿಯಾಗಿ ಓದ್ಕೊಡ್ರಿ ರೈಟ್ ಓಕೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದೊಂದು ಇಂಪಾರ್ಟೆಂಟ್ ಇಲ್ಲೇ ಕರೆಂಟ್ ಅಫೇರ್ಸ್ ಕೊಡುತ್ತೆ ನೋಡ್ರಿ ಇಲ್ಲಿ ನೋಡ್ಕೊಡ್ರಿ ನೂರ ಮೂವತ್ತನೆಯ ಸರಣಿಯ ಡುರಾಂಡ್ ಕಪ್ ಇತ್ತೀಚೆಗೆ ಒಂದು ಟ್ರೆಂಡ್ ಆಗಿತ್ತು ನೋಡ್ಕೊಡ್ರಿ ಪರೀಕ್ಷೆಯಲ್ಲಿ ಏನು ಅಂದಾಗ ಆ ಕಪ್ಪಿನ ಅಥವಾ ಟ್ರೋಫಿ ಹೆಸರು ಕೊಟ್ಟು ಟ್ರೋಫಿ ಹೆಸರು ಕೊಟ್ಟು ಏನು ಅಂದಾಗ ಇದು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾ ಇದ್ದಾನೆ ಅಂದಾಗ ಸೊ ಪ್ಲೀಸ್ ಸರಿಯಾಗಿ ನೆನ್ಪಿಟ್ಕೊಡ್ರಿ ಇಲ್ಲಿ ಹೇಳ್ತಾ ಇದ್ದ ನೋಡ್ಕೊಡ್ರಿ ನೂರ ಮೂವತ್ತನೆಯ ಸರಣಿಯ ಡುರಾಂಡ್ ಕಪ್ಪು ಕೋಲ್ಕತ್ತಾದಲ್ಲಿ ನಡೆಯುತ್ತೆ ಅಂತ ಹೇಳತ್ತಾನೆ ಇಲ್ಲಿ ಬರೀ ಡೂರಾಂಡ್ ಕಪ್ಪದೇ ಯಾಕೆ ತಲೆ ಆ ಥರ ಇಲ್ಲಿ ನೋಡ್ಕೊಡ್ರಿ ಭಾರತದಲ್ಲಿ ಭಾರತದಲ್ಲಿ ಅತಿ ಹಳೆಯಾದ ಹಳೆಯಾದ ಫುಟ್ಬಾಲ್ ಓಕೆ ಹಳೆಯಾದ ಫುಟ್ಬಾಲ್ ಟೂರ್ನಮೆಂಟ್ ಯಾವುದು ಅಂದಾಗ ಫುಟ್ಬಾಲ್ ಟೂರ್ನಮೆಂಟ್ ಯಾವ್ದಾಗ ಡೂರಾಂಡ್ ಸೊ ಪ್ಲೀಸ್ ನೆನ್ಪಿಟ್ರು ಅದಕ್ಕೆ ಇಂಪಾರ್ಟೆಂಟ್ ಆಗಿರೋದು ಇಲ್ಲಿ ನೋಡ್ಕೊಡ್ರಿ ನೂರ ಮೂವತ್ತನೆಯ ಸರಣಿಯ ಡುರಾಂಡ್ ಕಪ್ ನೂರ ಮೂವತ್ತನೆಯ ಸರಣಿಯ ಡುರಾಂಡ್ ಕಪ್ ಯಾಕೆ ಇಂಪಾರ್ಟೆಂಟ್ ಅಂದಾಗ ಭಾರತದಲ್ಲಿ ಅತಿ ಹಳೆಯದಾದ ಫುಟ್ಬಾಲ್ ಟೂರ್ನಮೆಂಟ್ ಅಂದರೆ ಏನಪ್ಪ ಡುರಾಂಡ್ ಕಪ್ ಅದಕ್ಕೆ ನೋಡ್ಕೊಡ್ರಿ ಇದು ಎಲ್ಲಿ ನಡೀತೈತಿ ನೂರ ಮೂವತ್ತನೇದು ಅಂದ್ರೆ ಕೋಲ್ಕತ್ತಾ ಕೋಲ್ಕತ್ತಾ ಸೊ ಪ್ಲೀಸ್ ಇವೆಲ್ಲ ನೋಡಿಕೊಡ್ರಿ ಇವೆಲ್ಲವೂ ಅಂದಾಗ ಇದರ ಸ್ಥಾಪನೆ ಹದಿನೆಂಟು ನೂರ ಎಂಬತ್ತೆಂಟು ಸ್ಥಾಪನೆಯಾಗಿ ಏನುಪಾರ ನೂರ ಮೂವತ್ತ್ಮೂರು ವರ್ಷಗಳಾಯ್ತಿದು ನೂರ ಮೂವತ್ತ್ಮೂರು ವರ್ಷಗಳಾಯಿತು ಯಾಕಂದ್ರೆ ಹಳೆಯದ ಐತಿ ಸೊ ನೋಪ್ ಮಾಡ್ಕೊಡ್ರಿ ಇಲ್ಲಿ ನೋಡ್ಕೊಡ್ರಿ ಜಸ್ಟ್ ಏನು ಅಂದಾಗ ಒಂದಿಷ್ಟು ಟ್ರೋಫಿಗಳು ಒಂದಿಷ್ಟು ಟ್ರೋಫಿಗಳ ಫುಟ್ಬಾಲ್ ಸಂಬಂಧಿಗೆ ಸತ್ತಂಗೆ ಇಟ್ಟಿದ್ದೀನಿ ಯಾಕಂದ್ರೆ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿದ್ರ ಅಂತಂದು ಇಲ್ಲಿ ನೋಡ್ಕೊಡ್ರಿ ಪ್ರತಿ ಸಲ ಏನು ಅಂದಾಗ ಒಂದು ಕಪ್ ಅಥವಾ ಟ್ರೋಫಿ ಹೆಸರು ಕೊಟ್ಟು ಇದು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಂತ ಕೇಳ್ತಾನೆ ಇಲ್ಲಾಂತಂದ್ರೆ ಕಪ್ ಮೀನ್ಸ್ ಕ್ರೀಡೆ ಹೆಸರು ಕೊಡ್ತಾನೆ ಈ ಕೆಳಗಿನ ಪ್ರಶಸ್ತಿ ಈ ಕೆಳಗಿನ ಟ್ರೋಪಿಗಳು ಯಾವುದು ಈ ಕ್ರೀಡೆಗೆ ಬರುವುದಿಲ್ಲ ಅಂತ ಕೇಳತ್ತಾನೆ ಸೊ ಪ್ಲೀಸ್ ಏನು ಪಿಡುಗೊಡ್ರಿ ಫುಟ್ಬಾಲಿಗೆ ಸಂಬಂಧ ನೋಡಿಕೊಡ್ರಿ ರೋವರ್ ಕಪ್ ಅನ್ನೋದು ಕೂಡ ಫುಟ್ಬಾಲು ಸಂತೋಷ್ ಟೋಪಿ ಅನ್ನೋದು ಭಾಳ ಅಂದ್ರೆ ಭಾಳ ಸಲ ಕೇಳಿದೀನಿ ಸಂತೋಷ್ ಟೋಪಿ ನೋಡ್ಕೊಡ್ರಿ ಭಾಳ ಅಂದ್ರೆ ಭಾಳ ಸಲ ಕೇಳ್ತಾನೆ ಸಂತೋಷ್ ಟೋಪಿ ಕೂಡ ಫುಟ್ಬಾಲಿಗೆ ಸಂಬಂಧಪಟ್ಟಿತ್ತು ಸುಬ್ರತೋ ಕಪ್ ಇದು ಫುಟ್ಬಾಲು ಕೊಲಂಬೋ ಕಪ್ ಇದು ಫುಟ್ಬಾಲು ಈ ನೋಡ್ಕೊಡ್ರಿ ಇಲ್ಲಿ ಮೂರಿದವಲ್ಲ ಈ ಮೂರರಿಂದ ಈ ಮೂರರಿಂದ ಡೆಫಿನೆಟ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಒಂದು ಪ್ರಶ್ನೆ ಆಗುತ್ತೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಈ ಮೂರು ಪ್ರದೇಶದಿಂದ ಒಂದು ಪ್ರಶ್ನೆ ಯಾವಾಗ ಇದ್ರತ ನೋಡ್ಕೊಡ್ರಿ ಪೀಪಾ ಪೀಪಾ ವರ್ಲ್ಡ್ ಕಪ್ ಓಕೆ ಪೀಪಾ ವರ್ಲ್ಡ್ ಕಪ್ ಏನಂತಲ್ಲ ಈಗ ನೋಡ್ಕೊಡಿರಿ ಫುಟ್ಬಾಲ್ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು ಪೀಪಾ ವರ್ಲ್ಡ್ ಕಪ್ ಪೀಪ ವರ್ಲ್ಡ್ ಕಪ್ ಏನಪ್ಪ ಲಾಸ್ಟ್ ಟೈಮ್ ಆಗಿದ್ದು ನೋಡ್ಕೊಡ್ರಿ ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನೆಂಟರಲ್ಲಿ ಎಲ್ಲಿಗಿತ್ತು ಅಂದಾಗ ರಷ್ಯಾ ರಷ್ಯಾದಲ್ಲಿ ಆಗಿತ್ತು ಆದರೆ ಇದರ ವಿಜೇತರು ಇದರ ವಿಜೇತರು ಏನಪ್ಪ ಇದರ ವಿಜೇತರು ಯಾವ ದೇಶ ಅಂದಾಗ ಫ್ರಾನ್ಸ್ ಸೊ ಪ್ಲೀಸ್ ನೆನ್ಪಿಟ್ಟು ಪಿಪಾ ವರ್ಲ್ಡ್ ಕಪ್ ಏನಪ್ಪ ಫುಟ್ಬಾಲಿಗೆ ಸಂಬಂಧಪಟ್ಟಿದ್ದು ಕೊನೆಯದಾಗಿ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ರಷ್ಯಾದಲ್ಲಿ ನಡತಿ ನಡೆದಿತ್ತು ಇದರ ವಿಜೇತ್ರೆ ಯಾರಪ್ಪ ಅಂದ್ರೆ ಫ್ರಾನ್ಸ್ ಇವಾಗ ಏನು ಅನೌನ್ಸ್ ಮಾಡಿ ಕೊಡ್ರೆ ನೋಡ್ಕೊಡಿರಿ ಯಾಕಂದ್ರೆ ಆಗಿ ಅನೌನ್ಸ್ ಅಂತ ಕೇಳ್ತಾರೆ ನಿಮಗೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಏನಪ್ಪ ಅಂದರೆ ಯಾವ ದೇಶದಲ್ಲಿ ನಡೀತಿತ್ತು ಅಂದಾಗ ಕತಾರ್ ಓಕೆ ಕತಾರ್ ದೇಶದ ಏನಪ್ಪ ದೋಹಾ ಅಂತೀವಲ್ಲ ರಾಜಧಾನಿ ದೋಹಾದಲ್ಲಿ ಏನಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರ ಪಿಪಾ ವರ್ಲ್ಡ್ ಕಪ್ ಏನಪ್ಪ ಪಿಪಾ ವರ್ಲ್ಡ್ ಕಪ್ ಏನಪ್ಪ ಅಂದಾಗ ಕತಾರದ ದೋಹಾದಲ್ಲಿ ನಡ್ತಿತ್ತು ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಕೊಡ್ರಿ ಅದರ ಹಿಂದಿಲ್ಲ ಏನಪ್ಪ ಎರಡು ಸಾವಿರದ ಹದಿನೆಂಟರ ವಿಜೇತರು ಯಾರಪ್ಪ ಅಂದಾಗ ವಿಜೇತರು ಫ್ರಾನ್ಸ್ ಎಲ್ಲಿ ನಡೆದಿತ್ತು ರಷ್ಯಾ ಇತ್ತೀಚೆಗೆ ಕೇಳಿರ್ಬೇಕು ನೀವು ರಷ್ಯವನ್ನು ಏನಪ್ಪ ರಷ್ಯಾವನ್ನು ಅಂತೀವಲ್ಲ ವರ್ಲ್ಡ್ ವರ್ಲ್ಡ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ ವರ್ಲ್ಡ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ ಅಂತಂದ್ರೆ ರಷ್ಯಾವನ್ನು ನಾಲ್ಕು ವರ್ಷ ನಾಲ್ಕು ವರ್ಷ ಅಂತಾರಾಷ್ಟ್ರೀಯ ಟೂರ್ನಮೆಂಟಿಗೆ ಬ್ಯಾನ್ ಆಗಿ ತಂದಾಗ ರಷ್ಯಾ ನೋಡ್ಕೊಡ್ರಿ ಎರಡು ಸಾವಿರದ ಇಪ್ಪತ್ತೆರಡರ ಫುಟ್ಬಾಲ್ ಕತಾರದಲ್ಲಿ ನಡೆಯುವ ವರ್ಲ್ಡ್ ಕಪ್ಗೆ ಏನಪ್ಪ ರಷ್ಯಾ ಭಾಗವಹಿಸಲ್ಲ ಯಾಕಂದ್ರೆ ರಷ್ಯಾವನ್ನು ಏನಪ್ಪ ಅಂದಾಗ ನಾಲ್ಕು ವರ್ಷ ಬ್ಯಾನ್ ಮಾಡಿದ್ದಾರೆ ಭಾಗವಹಿಸಲ್ಲಂದಾಗ ಏನಪ್ಪ ಅಂದ್ರೆ ಕ್ರೀಡಾಪಟುಗಳು ಭಾಗವಹಿಸಬಹುದು ಆದರೆ ಆ ಕ್ರೀಡಾಪಟುಗಳು ಏನಪ್ಪ ಅಂದಾಗ ರಷ್ಯಾದ ಹೆಸರನ್ನು ರಷ್ಯಾ ದೇಶದ ಹೆಸರನ್ನು ಉಪಯೋಗಿಸ್ಕೊತಿಲ್ಲ ಅದಕ್ಕೆ ನೋಡಿಕೊಡ್ರಿ ಈ ವರ್ಷದ್ದು ಎರಡು ಸಾವಿರದ ಇಪ್ಪತ್ತರ ಟೋಕಿಯೋ ಒಲಿಂಪಿಕ್ ಟೋಕಿಯೋ ಅಲ್ಲಿ ರಷ್ಯಾ ಇರಲಿಲ್ಲ ಯಾರಾದರೂ ಕ್ಲಿಯರಾಗಿ ಅಬ್ಸರ್ವ್ ಮಾಡಿರೋ ರಷ್ಯಾ ಅಂತಿರಲಿಲ್ಲ ಯಾಕಂದ್ರೆ ಈ ವರ್ಲ್ಡ್ ಗೆ ಬ್ಯಾನ್ ಮಾಡಿತ್ತು ರಷ್ಯಾ ಆದರೆ ಒಲಿಂಪಿಕ್ ಕಮಿಟಿ ಏನು ಹೇಳ್ತು ಕ್ರೀಡಾಪಟುಗಳು ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಆದರೆ ನಾವು ನಿಮ್ಗೊಂದು ಹೆಸರು ಕೊಡ್ತೀವಿ ಆದರೆ ರಷ್ಯಾ ದೇಶ ಅಂತೇಳಿ ಹೇಳಂಗಿಲ್ಲ ಯಾಕಂದ್ರೆ ರಷ್ಯನ್ ಒಲಂಪಿಕ್ ಕಮಿಟಿ ಅಂತೇಳಿ ರಷ್ಯಾ ಅಂತ ದೇಶ ಬರೆದಿರೋರು ರಷ್ಯನ್ ಒಲಿಂಪಿಕ್ ಕಮಿಟಿ ಅಂತೇಳಿ ಅವ್ರ ಹೆಸರು ಇತ್ತು ಅವರೇ ಒಂದು ಬೇರೆ ಪ್ಲೇ ಆಗಿ ಯಾಕಂದ್ರೆ ದೇಶ ಮಾಡಿದ ತಪ್ಪಿಗೆ ಕ್ರೀಡಾಪಟುಗಳಿಗೆ ಶಿಕ್ಷೆ ವಹಿಸಬಾರ್ದಲ್ಲ ಹೀಗಾಗಿ ಆ ದೃಷ್ಟಿಯಿಂದ ಏನು ಅಂದಾಗ ಕ್ರೀಡಾಪಟುಗಳಿಗೆ ಅವಕಾಶ ಕೊಟ್ಟಿದ್ದರು ಆದರೆ ಅಂದ್ರೆ ರಷ್ಯಾದಿಂದ ರಷ್ಯಾದ ಹೆಸರು ಯೂಸ್ ಮಾಡೋಂಗಿಲ್ಲ ಅವರೇ ಒಂದು ಕಮಿಟಿ ಹೆಸರು ಕೊಟ್ಟಿದ್ರಿ ಏನಪ್ಪ ಅಂದಾಗ ರಷ್ಯನ್ ಒಲಿಂಪಿಕ್ ಕಮಿಟಿ ಅಂತೇಳಿ ರೈಟ್ ಅದೇ ಥರ ಏನಪ್ಪ ಅಂದ್ರೆ ಕೇಳ್ಬೋದು ನಿಮ್ಗೆ ಕೆಳಗಿನ ಯಾವ ದೇಶವು ಎರಡು ಸಾವಿರದ ಇಪ್ಪತ್ತೆರಡರ ಪೀಪಾ ವರ್ಲ್ಡ್ ಕಪ್ಪಲ್ಲಿ ಭಾಗವಹಿಸುವುದಿಲ್ಲ ಅಂತ ಕೇಳ್ಬೋದು ರಷ್ಯಾ ಏನ್ಪಿಟ್ಟು ನೆಕ್ಸ್ಟ್ ಏನಪ್ಪ ಅಂದ್ರೆ ಕೋಪಾ ಅಮೇರಿಕ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೊಂದರ ಕೋಪ ಅಮೇರಿಕಾ ಕೋಪ ಅಮೇರಿಕ ಫುಟ್ಬಾಲ್ ಟೀಮ್ ಫುಟ್ಬಾಲ್ ಗೇಮನ್ನು ಯಾರು ಗೆದ್ದಿದ್ರು ಯಾರು ವಿನ್ ಮಾಡಿದ್ರು ರೈಟ್ ಕೋಪ ಅಮೇರಿಕ ನೋಡಿಕೊಡ್ರಿ ಅರ್ಜೆಂಟೇನಿನ ಓಕೆ ಸೊ ಪ್ಲೀಸ್ ನೆನ್ಪಿಟ್ಕೊಳ್ರಿ ಎರಡು ಸಾವಿರದ ಇಪ್ಪತ್ತೊಂದರ ಕೋಪಾ ಅಮೇರಿಕ ಫುಟ್ಬಾಲ್ ಟೂರ್ನಮೆಂಟ್ ಏನಪ್ಪ ಅಂದ್ರೆ ಅರ್ಜೆಂಟೀನಾ ವಿನ್ ಆಗೈತೆ ಅರ್ಜೆಂಟಿನದ ಕ್ಯಾಪ್ಟನ್ ಯಾರಾಗಿದ್ದಾರ ಮೆಸ್ಸಿಯವರಾಗಿದ್ದರು ಮೆಸ್ಸಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಮೆಸ್ಸಿಯವರಾಗಿದ್ದರು ನೆಕ್ಸ್ಟ್ ಏನೈತಲ್ಲ ಯುರೋ ಕಪ್ ಅನ್ನೋದು ಏನಪ್ಪ ಯುರೋ ಕಪ್ ಎರಡು ಸಾವಿರದ ಇಪ್ಪತ್ತೊಂದನ ಯುರೋ ಕಪ್ ಎರಡು ಸಾವಿರದ ಇಪ್ಪತ್ತೊಂದು ವಿಜೇತ್ರೆ ಯಾರ್ ಬಂದಾಗ ಇಟಲಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಮತ್ತೆ ಬಂತು ನೋಡ್ಕೊಳ್ರಿ ಇಟಲಿ ಎರಡು ಸಾವಿರದ ಇಪ್ಪತ್ತರ ಪೀಪಾ ಸ್ವಾರಿ ಎರಡು ಸಾವಿರದ ಹದಿನೆಂಟರ ಪೀಪಾ ವರ್ಲ್ಡ್ ಕಪ್ಪು ಯಾರಿಗೆದ್ದಿದ್ರು ಫ್ರಾನ್ಸ್ಗೆದ್ದಿದ್ರು ಇಪ್ಪತ್ತೆರಡ್ದಲ್ಲಿ ಕತಾರ್ದಲ್ಲಿ ನಡೀತಿದ್ ರೀ ಇವಾಗ ಕೋಪ ಅಮೇರಿಕ ಇತ್ತೀಚೆಗೆ ಮುದಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ವಿಜೇತ ಅರ್ಜೆಂಟೀನಾ ಇವರ ಕ್ಯಾಪ್ಟನ್ ಏನಪ್ಪ ಮೆಸ್ಸಿಯಾಗಿದ್ರು ನೆಕ್ಸ್ಟ್ ಇರೋ ಕಪ್ಪಲ್ಲಿ ಏನಪ್ಪ ಇರೋ ಎರಡು ಸಾವಿರದ ಇಪ್ಪತ್ತೊಂದು ಕಪ್ ಏನಪ್ಪ ಅಂದ್ರೆ ಇಟಲಿ ವಿಜೇತ ಆಗೈತಿ ಇಟಲಿ ಐ ಥಿಂಕ್ ನಿನ್ನೆ ತಾನೇ ಹೇಳಿದಿನಿ ಇಟಲಿ ನೋಡ್ಕೊಡ್ರಿ ಇಟಲಿ ಏನೇನೈತಿ ಇಟಲಿಯ ಇಂಪಾರ್ಟೆನ್ಸ್ ಏನು ಬಂದಾಗ ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಅಂತಂದ್ರೆ ಟಾಪ್ ಐತಿ ಇದು ಅತಿ ಹೆಚ್ಚು ಯುನೆಸ್ಕೋ ಪಟ್ಟಿಗಳ ತಾಣಗಳು ಇರುವುದು ಯಾವ ದೇಶ ಅಂದರೆ ಇಟಲಿ ಐತ್ರಿ ಇಟಲಿ ಐತಿ ನೆಕ್ಸ್ಟ್ ನೆನಪ ಚೀನಾ ಚೀನಾ ಹಿಂದೆ ಐತಿ ಏನಪ್ಪ ಇಟಲಿ ಮತ್ತು ಚೀನಾ ಒಂದೇ ಆಗಿದೆ ಮೀನ್ಸ್ ಎರಡೂ ಸಮಾನವಾಗಿ ನೆಕ್ಸ್ಟ್ ಏನಪ್ಪ ಅಂದಾಗ ಎರಡು ಸಾವಿರದ ಇಪ್ಪತ್ತೊಂದು ಜಿ ಟ್ವೆಂಟಿ ಅಧಿವೇಶನ ನಡೀತಿಲಿ ಎರಡು ಸಾವಿರದ ಇಪ್ಪತ್ತೊಂದರ ಜಿ ಟ್ವೆಂಟಿ ಅಧಿವೇಶನ ಅದಕ್ಕೆ ಹೇಳ್ತಲ್ಲ ಒಂದು ದೇಶ ಪದೇ 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 ರಿಪೀಟ್ ಆಗ್ತಾಯಿದೆ ಅಂದಾಗ ಅದರಿಂದ ನಿಮಗೆ ನೇರವಾಗಿ ಪ್ರಶ್ನೆ ಬರ್ತು ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಇವೆಲ್ಲವನ್ನು ಸರಿಯಾಗಿ ನೆನ್ಪಿಟ್ಕೊಡ್ರಿ ರೈಟ್ ಓಕೆ ಒನ್ ವರ್ಡ್ ಕ್ವಶನ್ ನೋಡ್ಕೊಡ್ಲಿ ಇಲ್ಲಿ ನೋಡ್ಕೊಡಿರಿ ಇಂಡಿಯನ್ ಏರ್ ಫೋರ್ಸ್ ಇಂಡಿಯನ್ ಏರ್ ಫೋರ್ಸ್ ಇಂಡಿಯನ್ ಫೋರ್ಸ್ ಅನ್ನು ನೋಡ್ಕೊಡ್ರಿ ಲಡಾಖ್ನಲ್ಲಿ ವಿಶ್ವದ ಅತಿ ಎತ್ತರ ಮೊಬೈಲ್ ಮೊಬೈಲ್ ಏನಪ್ಪ ಅಂದ್ರೆ ಮೊಬೈಲ್ ಟವರ್ ಅನ್ನು ಏರ್ ಟ್ರಾಪಿಕ್ ಕಂಟ್ರೋಲ್ ನಾವು ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಇಲ್ಲಿ ನೋಡ್ಕೊಡ್ರಿ ಏನಂತ ಹೇಳಿದ್ರೆ ಇಂಡಿಯನ್ ಏರ್ ಫೋರ್ಸ್ ಏನು ಮಾಡುತ್ತೆ ಅಂದಾಗ ಲಡಾಖ್ನಲ್ಲಿ ಪೂರ್ವದ ಲಡಾಖ್ನಲ್ಲಿ ಪೂರ್ವದ ಲಡಾಖ್ನಲ್ಲಿ ಏನಪ್ಪ ಅಂದಾಗ ವಿಶ್ವದ ಅತಿ ಎತ್ತರದ ಮೊಬೈಲ್ ಟವರ್ ಏನಪ್ಪ ಅಂದಾಗ ஏர் டிராஃபிங் கட்டிரோல் டவரன் நிர்வாக ஒன் லேன் க்வஷன் ஆகும் ஏர் டிராஃபிங் கட்டிரோல் திங் பிடிப்பாங்க ಇವಾಗ ರನ್ ವೇದಲ್ಲಿ ಯಾವ ಫ್ಲೈಟ್ ಬರ್ತೈತಿ ಈಗ ಲೈನ್ ಕ್ಲಿಯರ್ ಬೇಕಲ್ಲ ರೀ ಎವ್ರಿ ಟೈಮ್ ಅಂದ್ರೆ ಸಡನ್ ಸಡನ್ನಾಗಿ ಫ್ಲೈಟ್ ಏನಪ್ಪ ಅಂದ್ರೆ ಅಲ್ಲಿ ಜಾಮ್ ಆಗುತ್ತೆ ಟ್ರಾಫಿಕ್ ಜಾಮ್ ಆಗುತ್ತೆ ಅದೇ ಥರ ಇವಾಗ ಈಸ್ಟರ್ನ್ ಲಡಾಖಲ್ಲಿ ಪೂರ್ವ ಲಡಾಖಲ್ಲಿ ಅಂದ್ರೆ ಭಾರತ ಮತ್ತು ಚೀನಾ ಸೈನ್ಯಗಳ ನಡುವೆ ಇದು ಆಗಿರೋದ್ರಿಂದಾಗ ಅತಿ ಹೆಚ್ಚು ನಾವಿಲ್ಲಿ ಏನು ಮಾಡತ್ತೆ ರಫೈಲು ಎಮ್ ಮಿಗ್ ಟ್ವೆಂಟಿ ಒನ್ ಇವನ್ನೆಲ್ಲ ಅಂದ್ರೆ ಈಸ್ಟ್ ಲಡಾಖಲ್ಲಿ ನಾವು ಸೇಫ್ಟಿ ಸಲುವಾಗಿ ಅಲ್ಲಿ ಹಾರಾಡ್ಸ್ತಾಯಿದ್ದೀವಿ ಇವಾಗ ಅಲ್ಲಿ ಸರಿಯಾಗಿ ಬೇಕಲ್ರಿ ಸರಿಯಾಗಿ ಲೈನ್ ಯಾವ್ದು ಬರ್ತಾ ಇದೆ ಯಾವ್ದು ಹೋಗ್ತಾ ಇದೆ ಅಂತ ಗೊತ್ತಾಗಬೇಕಲ್ಲ ಅದ್ರ ಇನ್ಸ್ಟ್ರಕ್ಷನ್ ಕೊಡೋಕ್ಕೆ ಏನಪ್ಪ ಎ ಟ್ರಾಫಿಕ್ ಕಂಟ್ರೋಲ್ ಅಂತಾರೆ ಬೆಸ್ಟ್ ಜಸ್ಟ್ ಲೈಕ್ ಏನಪ್ಪ ನಮ್ಮ ರೋಡ್ ಟ್ರಾಪಿಕ್ ನೋಡ್ಕೊಡು ಒಂದು ಸೈಡ್ ಹೆವಿ ಟ್ರಾಪಿಕ್ ಆಗುತ್ತೆ ಅಂದ್ರೆ ಒಂದು ಸೈಡ್ ಸ್ಟಾಪ್ ಮಾಡಿಸ್ತಾರಲ್ಲ ರೀ ತಡೀರಿ ಇವ್ರು ಹೋಲಿ ಅಂತ ಅದೇ ಥರ ಬೆಸ್ಟ್ ಎಕ್ಸಾಂಪಲ್ ಮೂವಿಯಲ್ಲೇ ರನ್ವೇ ಇರ್ತದಲ್ಲ ರೀ ವೇದಾಗ ಯಾವಾಗ ಟೇಕ್ ಆಫ್ ತಗೋಬೇಕು ಯಾವಾಗ ಇಳಿಸ್ಬೇಕು ಲೈನ್ ಕ್ಲಿಯರ್ ಐತಿಲ್ಲ ಅಂತ ಕೇಳ್ತಲ್ಲ ಅದೇ ಥರ ಇದು ಕೂಡ ಸೊ ಪ್ಲೀಸ್ ಒನ್ ಒನ್ ನೋಡ್ಕೊಡ್ರಿ ಎಲ್ಲಿ ಅಂದಾಗ ಪೂರ್ವ ಲಡಾಖ್ನಲ್ಲಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಅದನ್ನು ರೈಟ್ ವೆರಿ ವೆರಿ ಇಂಪಾರ್ಟೆಂಟ್ ಒನ್ ಮೂರ್ ಕ್ವಶನ್ ಆಗತ್ತೆ ಅಂದಾಗ ವಿಶ್ವ ವಿಶ್ವ ಅಂಗಾಂಗ ದಿನ ಅಂಗಾಂಗ ಅಂತ ದಾನ ದಿನ ಅಂತೀವಲ್ಲ ಅಂಗಾಂಗ ಅಂದಾಗ ವರ್ಲ್ಡ್ ಓಕೆ ವರ್ಲ್ಡ್ ಆರ್ಗನ್ ಆರ್ಗನ್ ಡೊನೇಷನ್ ಡೇ ಅಂತೀವಿ ಸೊ ಪ್ಲೀಸ್ ನೆನಪಿಟ್ಕೊಳ್ರಿ ವಿಶ್ವ ಅಂಗಾಂಗ ದಾನ ದಿನ ಯಾವತ್ತು ಮಾಡ್ತಾರೆ ಅಂದಾಗ ಆಗಸ್ಟ್ ಹದಿಮೂರಕ್ಕೆ ಅಗಸ್ಟ್ ಹದಿಮೂರಕ್ಕೆ ಯಾಕಂದಾಗ ನಮ್ಮ ದೇಹ ಏನಪ್ಪ ನಮ್ಮ ದೇಹ ನಾವು ಮರಣ ಹೊಂದಿದ ಮೇಲೆ ಏನು ತೊಗೊಂಡು ಆದರೆ ನಮ್ಮ ದೇಹದಲ್ಲಿರುವ ಅಂಗಗಳು ಯಾಶ್ ಎಷ್ಟೋ ಜೀವವನ್ನು ಬದುಕಿಸ್ತಾ ಇದ್ದಾವೆ ಅಂದಾಗ ಸೊ ಪ್ಲೀಸ್ ಆದಷ್ಟು ಏನಪ್ಪ ಆದಷ್ಟು ಹದಿನೆಂಟು ವರ್ಷದ ಮೇಲ್ಪಟ್ಟವರು ಯಾರಾದರೂ ಕೂಡ ಏನುಪಾರ ಅಡ್ವಾನ್ಸಾಗಿ ನೀವೇನ ಅಂದ್ರೆ ಏನಪ್ಪ ಸೈನ್ ಹಾಕ್ಬೋದು ಮೀನ್ಸ್ ಅಗ್ರಿಮೆಂಟ್ ಕೊಟ್ಬಾರ್ದು ಏನಂತಾರೆ ನಾನು ಮರಣ ಹೊಂದಿದ ನಂತರ ನನ್ನ ದೇಹದಲ್ಲಿ ಯಾವ ಯಾವ ಭಾಗಗಳು ಅಂಗಗಳು ಮುಂದಿಲ್ಲ ಅಂದರೆ ತೊಂದರೆಗೊಳಗಾದ ಮನುಷ್ಯನಿಗೆ ಅವಶ್ಯಕತೆ ಬರುತ್ತೋ ಅವನ್ನೆಲ್ಲವನ್ನು ತೊಗೊಳ್ರಿ ಅಂತೇಳಿಪ್ಪ ಪರ್ಮಿಷನ್ ಕೊಡ್ಬೇಕು ನೋಡ್ಕೊಡ್ರಿ ಇದ್ರ ಮೇಲೆ ಇನ್ಡೈರೆಕ್ಟ್ ಒಂದು ಮೂರು ಕ್ವಶನ್ ನೋಡ್ಕೊಡ್ರಿ ಎಷ್ಟೋ ಪರೀಕ್ಷೆಯಲ್ಲಿ ಕೇಳೋಣ ಕಣ್ಣು ಅಂದಲ್ಲ ಕಣ್ಣು ಚೇಂಜ್ ಮಾಡ್ತಾ ಮೀನ್ಸ್ ಹ್ಯುಮನ್ ಐ ಟ್ರಾನ್ಸ್ಪ್ಲಾಂಟೇಶನ್ ಅಂತೀವಲ್ಲ ಕಣ್ಣನ್ನು ಬದಲಾಯಿಸ್ತಾರಂತಾರಲ್ರಿ ಕಣ್ಣಿನ ಯಾವ ಭಾಗವನ್ನು ಯಾವ ಭಾಗವನ್ನು ದಾನ ಮಾಡ್ಬೋದು ಅಂತ ಎಷ್ಟೋ ಸಲ ಕೇಳೋಣ ಕಣ್ಣಿನ ಯಾವ ಭಾಗವನ್ನು ದಾನ ಮಾಡ್ಬೋದು ಅಂದಾಗ ಕಾರ್ನಿಯಾ ಅಂತ ಕೇಳಿರಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಆಲ್ರೆಡಿ ಬೇ ಎಷ್ಟೋ ಎಕ್ಸಾಮಲ್ಲಿ ಕೇಳಿದ್ನ ಕಣ್ಣಿನ ಯಾವ ಭಾಗವನ್ನು ನಾವು ದಾನ ಮಾಡ್ಬೋದು ಅಂದಾಗ ಕಣ್ಣಿನ ಕಾರ್ನಿಯಾ ಕಾರ್ನಿಯನ್ ಏನಪ್ಪ ಅಂದಾಗ ಕಾರ್ನಿಯನ್ನು ನಾವು ಏನಪ್ಪ ಅಂದ್ರೆ ದಾನ ಮಾಡ್ಬೋದು ಸೊ ಪ್ಲೀಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾರ್ನಿಯಾ ಸೊ ಪ್ಲೀಸ್ ನೋಡಿಕೊಡಲಿ ನೋಡ್ಕೊಡ್ರಿ ಸ್ ನಾವು ಮರಣ ಹೊಂದಿದ್ಮೇಲೆ ವಾಪಾಸ್ ಇಲ್ಲೇ ಹುಡ್ತೀವಿ ಇಲ್ಲೇ ಹೊಡ್ತ ನಮ್ಗೆ ಗೊತ್ತಿಲ್ಲ ಓಕೆ ಈಗ ಗೊತ್ತಿಲ್ಲ ಯಾಕಂದ್ರೆ ಬಸವಣ್ಣವ್ರು ಏನಾರ ಕಾಯಕವೇ ಕೈಲಾಸ್ ಅಂತೇಳ್ರೆ ಅಂದಾಗ ವರ್ಕ್ ಈಸ್ ವರ್ಕ್ಶಿಪ್ ಅಂದಾಗ ನಾವು ಮರಣ ಹೊಂದಿದ್ಮೇಲೆ ಸ್ವರ್ಗೈತು ನರಗೈತ ವಿ ಡೋಂಟ್ ನೋ ಬಟ್ ನಮ್ಮ ಅಂಗಗಳಿಂದ ನಾವು ಮರಣ ಹೊಂದಿದ ಮೇಲೆ ನಮ್ಮ ಅಂಗಗಳಿಂದ ಎಷ್ಟೋ ಜೀವಗಳು ಅಂದಾಗ ಹೊಸ ಲೋಕವನ್ನು ನೋಡ್ತಾ ಬಂದಾಗ ಸೊ ಪ್ಲೀಸ್ ಆದಷ್ಟು ಅಂದಾಗ ದಾನವನ್ನು ಅಂದಾಗ ಆರ್ಗನ್ಸ್ ಹದಿನೆಂಟು ವರ್ಷ ಅಂದಾಗ ಸೊ ಇಚ್ಛೆಂದ ಬೇಕಾದ್ರೆ ನೀವೇನು ಅಂದ್ರೆ ಅಪ್ ಅಗ್ರಿಮೆಂಟ್ ಕೊಡಬೇಕು ಅಂದ್ರೆ ನೀವು ಮರಣ ಹೊಂದಿದ ಮೇಲೆ ತೊಗೊಂತಾರೆ ನೆಕ್ಸ್ಟ್ ಏನಂದ್ರೆ ಹದಿನೆಂಟು ವರ್ಷದ ಒಳಗಿನವ್ರು ಏನಪ್ಪ ಅಂದಾಗ ಅವರ ತಂದೆ ಅಂದ್ರೆ ಕನ್ಸಲ್ಟ್ ಮಾಡ್ಬೇಕಂತ ಹೇಳತ್ತಾರ ಯಾಕಂದ್ರೆ ಇನ್ನೂ ಅಷ್ಟು ನಿರ್ಧಾರ ತಗೊಳ್ಳೋಕ್ಕೆ ಬಂದಿರಲ್ಲ ಪೇರೆಂಟ್ಸ್ ನೋಡ್ಕೋಕಂತ ಹೇಳ್ತಾರೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಇದನ್ನ ರೈಟ್ ಓಕೆ ಒನ್ ಲಾಸ್ಟ್ ಕ್ವಶನ್ ನೋಡ್ಕೊಳ್ಳಿ ಇಲ್ಲ ನೋಡ್ಕೊಳ್ರಿ ಭಾರತದ ಮೊದಲ ವಾಟರ್ ಪ್ಲಸ್ ವಾಟ್ರ್ ಪ್ಲಸ್ ಸಿಟಿ ಏನಪ್ಪ ಇಂದೋರ್ ಅಂತ ಮೀನ್ಸ್ ವಾಟರ್ ಪ್ಲಸ್ ಅಂದ್ರೆ ಅಂದಾಗ ನಥಿಂಗ್ ಬಟ್ಟು ಏನಪ್ಪ ವೇಸ್ಟು ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತೇಳಿರಿ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದಾಗ ಇವಾಗ ನೀರನ್ನು ನೀರನ್ನು ಬಳಕೆ ಮಾಡಿ ನೀರನ್ನು ಬಳಕೆ ಮಾಡಿದಾಗ ಅದನ್ನು ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಗಟರಿನ ಮುಖಾಂತರ ಚರಂಡಿ ಮುಖಾಂತರ ನಾವು ನದಿಗೆ ಅಥವಾ ಸಮುದ್ರಕ್ಕೆ ಬಿಟ್ಟು ಅಂದ್ರೆ ಅದು ಕುಡಿಯೋಕೆ ಬರಲ್ಲ ಆದರೆ ಅದೇ ನೀರನ್ನು ಅದೇ ನೀರನ್ನು ಅಂದ್ರೆ ಫಿಲ್ಟರ್ ಮಾಡಿಕೊಂಡು ಫಿಲ್ಟರ್ ಮಾಡ್ಕೊಂಡು ಅಂದಾಗ ಮತ್ತೆ ಉಪಯೋಗಿಸಬಹುದು ಒತ್ತೆ ಉಪಯೋಗಿಸ್ಬೇಕು ಅಂತೇಳಿ ಏನಪ್ಪ ಅಂದಾಗ ವಾಟರ್ ಪ್ಲಸ್ ಸಿಟಿ ಅಂದಾಗ ನೋಡ್ಕೊಡ್ರಿ ಇಂದೋರ್ ಯಾವಾಗಲೂ ಪದೇ ಪದೇ ಭಾಳ ನ್ಯೂಸಲ್ಲಿ ಇರ್ತೈತಿ ಅಂದಾಗ ಒಂದು ಇಂದೋರ್ ಅಂತ ಬಂದಾಗ ಇಂದೋರ್ ಅಂತ ಬಂದಾಗ ನೋಡ್ಕೊಡ್ರಿ ಇತ್ತೀಚಿಗೆ ಲಾಸ್ಟ್ ಟೈಮ್ ಕರೆಂಟ್ ಅಫೇರ್ಸಲ್ಲಿ ಕವರ್ ಮಾಡಿದ ಯು ಎಸ್ ಏಜೆನ್ಸಿ ಯು ಎಸ್ ಏಜೆನ್ಸಿ ಅಂತ ಅಂದ್ರೆ ಏರ್ ಪ್ಯೂರಿಫಿಕೇಷನ್ ಭಾರತದಿಂದ ಭಾರತದಿಂದ ಬರೀ ಒಂದೇ ಒಂದು ಪಟ್ಟಣ ಅಂದ್ರೆ ಅಮೇರಿಕದ ಅಮೇರಿಕದ ವಾಯು ಮಾಲಿನ್ಯ ತಡೆಗಟ್ಟುವ ಐದು ವರ್ಷದ ಕಾರ್ಯಕ್ರಮಕ್ಕೆ ಭಾರತದಿಂದ ಇಂದೋರ್ ಅಷ್ಟೇ ಸೆಲೆಕ್ಟ್ ಆಗೈತಿ ಒಂದು ಇಂದೋರ್ ಅಷ್ಟೇ ಸೆಲೆಕ್ಟ್ ಆಗೈತಿ ಒಂದು ನೆಕ್ಸ್ಟ್ ಏನಪ್ಪ ಅಂದ್ರೆ ನೆಕ್ಸ್ಟು ನೆಕ್ಸ್ಟ್ ನೋಡ್ಕೊಡ್ಲಿ ಸತತ ನಾಲ್ಕು ವರ್ಷಗಳ ಕಾಲ ನಾಲ್ಕು ವರ್ಷಗಳೇನಪ್ಪ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಇಂದೋರ್ ಅನ್ನೋದೇನಪ್ಪ ಅಂದ್ರೆ ಕ್ಲೀನೆಸ್ಟ್ ಸಿಟಿ ಅಂತ ಕೊಡತ್ತಾರ ಸೊ ಇದೇ ಅಕ್ಟೋಬರ್ ಎರಡಕ್ಕೆ ಅಕ್ಟೋಬರ್ ಎರಡಾದಮೇಲೆ ಎರಡು ಸಾವಿರದ ಇಪ್ಪತ್ತೊಂದರ ಯಾವ ಪಟ್ಟಣ ಸ್ವಚ್ಛವಾಗಿತ್ತು ಅಂತ ಮತ್ತೆ ಬರ್ತೈತೆ ಪ್ಲೀಸ್ ಅಪ್ಡೇಟ್ ಮಾಡಿಕೊಡ್ರಿ ಅಲ್ಲಿ ತನೇನಿತ್ತಲ್ಲ ಅಕ್ಟೋಬರ್ ದಿನ ಯಾರು ಪರೀಕ್ಷೆ ಅಲ್ಲ ಪ್ರಸ್ತುತವಾಗಿ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದ್ರೆ ಯಾಕಂದರೆ ಅಕ್ಟೋಬರ್ ಬಂದಿಲ್ಲ ಅಲ್ಲಿನು ಎರಡು ಸಾವಿರದ ಇಪ್ಪತ್ತರದ ಸ್ವಚ್ಛವಾದ ಸಿಟಿ ಯಾವಪ್ಪ ಅಂದ್ರೆ ಇಂದೋರ್ ನೆನ್ಪಿಟ್ಕೊಡ್ರಿ ಅದೇ ಥರ ಏನಪ್ಪ ಅಂದಾಗ ಯು ಎಸ್ ಏನಪ್ಪ ಅಂದ್ರೆ ವಾಯು ಮಾಲಿನ್ಯ ನಿಯಂತ್ರಣ ತರಬೇಕು ಅಂತೇಳಿ ಯಾವ ಪಟ್ಟವನ್ನು ಭಾರತದಿಂದ ಒಂದೇ ಒಂದು ಮೊದಲ ಬಾರಿ ಸೆಲೆಕ್ಟ್ ಮಾಡ್ತಿ ಅದು ಕೂಡ ಇಂದೋರ್ ಅದು ಕೂಡ ಇಂದೋರ್ ಅಂದಾಗ ಪ್ಲಸ್ ಇತ್ತೀಚೆಗೆ ನೋಡ್ಕೊಡ್ರಿ ವಾಟರ್ ಪ್ಲಸ್ ಅಂದಾಗ ಏನಪ್ಪ ವೇಸ್ಟ್ ವಾಟ್ರ್ ಮ್ಯಾನೇಜ್ಮೆಂಟ್ ಅಂತ ಇದನ್ನು ಕೂಡ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಶುದ್ಧ ಕುಡಿಯುವ ನೀರು ಶುದ್ಧ ಕುಡಿಯುವ ನೀರು ಏನಪ್ಪ ಅಂದ್ರೆ ಒದಗಿಸ್ತಾ ಇತ್ತು ಇಲ್ಲಿ ಇಂದೋರ್ದಲ್ಲಿ ಪ್ಲಸ್ ಇನ್ನೊಂದು ನೋಡಿಕೊಡ್ರಿ ಒಡಿಸ್ಸಾ ಒಡಿಸ್ಸಾ ಅಂತಂದ್ರೆ ಒಡಿಪ್ ಒಡಿಸ್ಸಾ ಇತ್ತೀಚೆಗೆ ಒಂದು ಸ್ಕೀಮ್ ತಂದಿತ್ತು ನೋಡಿಕೊಡಿರಿ ಥೀಮ್ ಸ್ಕೀಮ್ ತಂದಿತ್ತು ಅಂದಾಗ ಡ್ರಿಂಕ್ ಡ್ರಿಂಕ್ ಟ್ಯಾಪ್ ವಾಟ್ರಂತೆ ಓಕೆ ಡ್ರಿಂಕ್ ಟ್ಯಾಪ್ ವಾಟರ್ ಅಂದಾಗ ಏನಪ್ಪ ಅಂದಾಗ ಇತ್ತೀಚೆಗೆ ಒಡಿಸ್ ಒಡಿಸ್ಶಾ ಸರ್ಕಾರ ಏನಪ್ಪ ಅಂದಾಗ ನೀ ಎಲ್ಲೇ ಟ್ಯಾಪ್ ಆನ್ ಮಾಡಿ ಎಲ್ಲವೂ ಬರೋದು ಎಲ್ಲ ಕಡೆ ನೀರು ಏನಪ್ಪ ಅಂದ್ರೆ ಎಲ್ಲ ಕಡೆ ನೀರು ಏನಪ್ಪ ಅಂದ್ರೆ ಕುಡಿಯುವ ನೀರೇ ಒಡಿಸ್ಸಾದ ಪುರಿ ಪಟ್ಟಣದಲ್ಲಿ ಸ್ವಲ್ಪ ಪುರಿ ಪಟ್ಟಣದಲ್ಲಿ ಏನಪ್ಪ ಅಂದಾಗ ಯಾವುದೇ ಟ್ಯಾಪ್ ವಾಟರ್ ಆನ್ ಮಾಡಿದ್ರೆ ಏನ್ಪಾರ ಯಾವುದೇ ಟ್ಯಾಪ್ ವಾಟರ್ ಆನ್ ಮಾಡಿದ್ರೆ ನಿನಗೆ ಕುಡಿಯುವ ನೀರೇ ಸಿಗ್ತೈತಿ ಕುಡಿಯುವ ನೀರೇ ಸಿಗ್ತೈತಿ ಅಂತೇಳಿ ಬಂದಾಗ ಒಡಿಶಾ ಏನಪ್ಪ ಪುರಿಯಲ್ಲಿ ಏನಪ್ಪ ಇಷ್ಟು ಟ್ಯಾಪ್ ವಾಟರ್ನ ಕುಡಿಯುವ ನೀರನ್ನೇ ಬದಲಾವಣೆ ಮಾಡಿಸಿ ಕುಡಿಯೋ ನೀರನ್ನೇ ಸಪ್ಲೈ ಮಾಡತ್ತಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಈ ಥರ ಎಷ್ಟಾಗತ್ತಷ್ಟು ಕನೆಕ್ಟ್ ಮಾಡಿಕೊಡ್ರಿ ಒಂದು ಟಾಪಿಕ್ ಬಂದಾಗ ಅದ್ರ ರಿಲೇಟೆಡ್ ಎಲ್ಲನೂ ಚೆಕ್ ಮಾಡಿಕೊಡ್ರಿ ರೈಟ್ ಓಕೆ ಐ ಹೋಪ್ ಇವತ್ತಿನ ಸೆಷನ್ ಲೈಕ್ ಆಗಿದೆ ಅನ್ಕೊತ ಬಿಕಾಸ್ ಭಾಳ ಅಂದ್ರೆ ಭಾಳ ಇನ್ಫಾರ್ಮೇಷನ್ ಸ್ವಲ್ಪ ಏನಪ್ಪ ಇಸ್ರೋದೆಲ್ಲ ಇದ್ದಕ್ಕೆ ನಾನು ಸ್ವಲ್ಪ ಆಗಿ ಹೇಳಿದೆ ಯಾಕಂದ್ರೆ ಅದು ಭಾಳ ಇಂಪಾರ್ಟೆಂಟ್ ಇದೆ ರೈಟ್ ಐ ಹೋಪ್ ಇವತ್ತಿನ ವಿಡಿಯೋ ಲೈಕ್ ಆಗಿದ್ರೆ ಏನಪ್ಪ ಅಂದ್ರೆ ಸೊ ಪ್ಲೀಸ್ ಮನೇಲಿ ಕೂತ್ಕೊಂಡು ಓದೋರಿಗೆ ಏನಪ್ಪ ಅಂದ್ರೆ ಶೇರ್ ಮಾಡಿಕೊಡಿ ಯಾಕಂದ್ರೆ ಅವ್ರಿಗೆ ಹೇಗೆ ಓದಬೇಕಂತ ಗೊತ್ತಿಲ್ಲ ಮತ್ತು ಸಮಯ ಸರಿಯಾಗಿದೆ ಮೀನ್ಸ್ ಸಮಯ ಕಡಿಮೆ ಇರೋದ್ರಿಂದಾಗ ಎಲ್ಲಿ ನೋಡ್ಕೊಂಡು ಮುಂದಿನ ತಿಂಗಳಿಂದ ಪರೀಕ್ಷೆ ಸ್ಟಾರ್ಟ್ ಆಗ್ತವೆ ಸೊ ಸೊ ಹೀಗಾಗಿ ಯಾರಾದರೂ ಓದ್ತಾ ಇದ್ರೆ ಮನೇಲಿ ಕೂತ್ಕೊಂಡು ಅವರಿಗೆ ದಯವಿಟ್ಟು ಏನಪ್ಪ ಅಂದ್ರೆ ಈ ಇನ್ಫಾರ್ಮೇಷನ್ ತಲುಪಿಸ್ಕೊಡ್ರಿ ಪ್ಲಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಶೇರ್ ಮಾಡಿಕೊಡ್ರಿ ಪ್ಲಸ್ ನಿಮಗೆ ಏನಾದರೂ ರಿಕ್ವೈರ್ಮೆಂಟ್ ಇದ್ರೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬಾಕ್ಸಲ್ಲಿ ಅಂದ್ರೆ ನೀವು ಮೆನ್ಷನ್ ಮಾಡಿಕೊಡ್ರಿ ಡೆ ಡೆಫಿನೆಟ್ಲಿ ನಾನೇನಪ್ಪ ಖುದ್ದಾಗಿ ಏನ್ಪಂದ್ರೆ ನಿಮ್ಗೆ ರಿಪ್ಲೈ ಮಾಡ್ತೀನಿ ಏನು ನಿಮ್ಮ ಹೇಳಿ ಸೊ ಪ್ಲೀಸ್ ನಿಮ್ಗೆ ಏನಾರು ರಿಕ್ವೈರ್ಮೆಂಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಕೊಡ್ರಿ ನೀವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರಿ ಅಂತ ಹೇಳಿದ್ಮೇಲೆ ಅಲ್ಲ ನಮಗೂ ಗೊತ್ತಾಗೋದು ಸೊ ಹೀಗಾಗಿ ನಿಮ್ಗೆ ಏನೇ ರಿಕ್ವೈರ್ಮೆಂಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಕೊಡ್ರಿ ಸೊ ಡೆಫಿನೆಟ್ಲಿ ನಾನೇ ಖುದ್ದಾಗಿ ರಿಪ್ಲೈ ಮಾಡ್ತೀನಿ ಪ್ಲಸ್ ಕಮೆಂಟ್ ಬಾಕ್ಸ್ ಅಂದ್ರೆ ಲೈವ್ ಇದ್ದಾಗಲ್ಲ ಸೊ ಆಫ್ಲೈನಲ್ಲಿ ಮೀನ್ಸ್ ವಿಡಿಯೋ ಪ್ಲೇ ಆದ್ಮೇಲೆ ಡೌನ್ ಬರ್ತೈತಿಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡ್ಕೊಡ್ರಿ ಸೊ ದ್ಯಾಟ್ ಅದನ್ನು ಓದಲಿಕ್ಕೆ ಯಾಕಂದ್ರೆ ಲೈವ್ ಚಾಟ್ ಇರ್ತೈತಲ್ಲ ಹಾಫ್ ಎನ್ ಅವರ್ ಆದ್ಮೇಲೆ ಎಲ್ಲ ಲೈವ್ ಚಾಟ್ ವಾಶ್ ಔಟ್ ಮೀನ್ಸ್ ಓನ್ಲಿ ಸ್ವಲ್ಪ ಇರ್ತು ಓಕೆ ಐ ಹೋಪ್ ಸ್ಯಾಟಿಸ್ಫೈ ಆಗಿದ್ರೆ ಅನ್ಕೊಂತು ಇವತ್ತಿನ ಕಂಟೆಂಟು ಸೊ ಪ್ಲೀಸ್ ಪ್ರಿಪೇರ್ ವೆಲ್ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಗೈಸ್